पंद्यदल्लि गेद्द महाराज कॉलेज नायक श्री आनंद रवरिगे प्रमुख वाणिज्योद्यमिगळाद तल्लम नंजुंडि शेट्टि अवरिंद ईग बहुमान वितरणे ಕನಸದು ತುಂಬಿದ ಯೌವನ ಈ ದಿನ ನಮ್ಮದು ಎನ್ನುತ್ತಾ ಆಡಿದೆ ಆಗ ಹೊಸತನ ಯೌವನ ಈ ದಿನ ನಮ್ಮದು ಎನ್ನುತ್ತಾ ಆಡಿದೆ ಆಗ ಹೊಸತನ ನೋಡಿದೆ ನೂರು ಕಲ್ಪನೆ ಮಾಡಿದೆ ನೂರು ರಾಗವ ಹಾಡಿದೆ ಕಲ್ಪನೆ ಮಾಡಿದೆ ನೂರು ರಾಗವ ಹಾಡಿದೆ ಟುಬಿ 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 ಎಂದು ಹಾಡುವ ಹೊಸ ಹಕ್ಕಿಯು ನೋಡಿದೆ ಟುಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಕಿರಣವ ಕೈಯಲ್ಲಿ ಹಿಡಿದೆನು ಮೋಡವ ಕರಗಿಸಿ ಆಡುತ್ತ ಕುಡಿದೆನು ಎಣಿಸುತ್ತ ತಾರೆಯ ನಾನು ಕಳೆದೆನು ರಾತ್ರಿಯ ತರ 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 ತರತ ಸೂರ್ಯನ ಕಿರಣವ ಕೈಯಲ್ಲಿ ಹಿಡಿದೆನು ಮೋಡವ ಕರಗಿಸಿ ಆಡುತ್ತ ಕುಡಿದೆನು ಎಣಿಸುತ್ತ ತಾರೆಯ ನಾನು ಕಳೆದೆನು ರಾತ್ರಿಯ ಮುಗಿಲ ಮೆಟ್ಟೆಯಲ್ಲಿ ತೇಲಿದೆ ಭುವಿಯ ಅಂದವನು ನೋಡಿದೆ ಮುಗಿಲ ಮೆತೆಯಲ್ಲಿ ತೇಲಿದೆ ಭುವಿಯ ಅಂದವನು ನೋಡಿದೆ ಟುಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಎವ್ರಿಬಡಿ ಟುಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ನಮಸ್ಕಾರ ಬನ್ನಿ ಏನು ಎಲ್ಲರೂ ಸೇರ್ಕೊಂಡು ಯುದ್ಧಕ್ಕೆ ಬಂದಿರೋ ಹಾಗಿದೆಯಲ್ಲ ನೀವು ನಮ್ ಗುರುಗಳು ನಿಮ್ ಮೇಲೆ ವಾರ್ ಡಿಕ್ಲೇರ್ ಮಾಡಕ್ಕಾಗತ್ತೆ ನಾವೆಲ್ಲ ಕಾಂಪ್ರಮೈಸ್ ಬಂದಿದೀವಿ ಕಾಂಪ್ರಮೈಸ್ಗಾ ಎಸ್ ಸರ್ ಇವನು ಯಾರು ಕೋಟ್ಯಾಧೀಶ್ವರ ರಾಜ ಚಂದ್ರಶೇಖರ್ ಅವ್ರ ಮಗ ಮನಸ್ಸು ಮಾಡಿದ್ರೆ ಈ ಕ್ಷಣವೇ ಈ ಕಾಲೇಜ್ ಕೊಂಡ್ಕೋಬಹುದು ವಾಟ್ ಅಬೌಟ್ ರಾಜಾರಾವ್ ಸನ್ ಆಫ್ ಎ ವೆರಿ ಬಿಗ್ ಇಂಡಸ್ಟ್ರಿಯಲಿಸ್ಟ್ ವಾಟ್ ಅಬೌಟ್ ಮೀ ಅದೆಲ್ಲ ನನಗೆ ಗೊತ್ತು ಬಂದ ವಿಷಯ ಏನು ಏನಿಲ್ಲ ಸರ್ ನೀವು ನಮ್ಮೆಲ್ಲ ಸಸ್ಪೆಂಡ್ ಮಾಡಿದಾರಲ್ಲ ಆರ್ಡರ್ ನ ವಾಪಸ್ ತಗೊಳ್ಳಿ ಅಷ್ಟೇ ನಾವೇನ್ ನಿಮ್ಮ ಚಾರಿಟಿ ಕೇಳ್ತಿಲ್ಲ ಸರ್ ನಿಮ್ ಸಂಬಳ ಎಷ್ಟು ಅದ್ರಲ್ಲಿ ನೀವು ಫ್ಯಾಮಿಲಿ ಮೇಂಟೈನ್ ಮಾಡಕ್ಕೆ ಎಷ್ಟು ಕಷ್ಟಪಡ್ತೀರಾ ಅನ್ನೋದು ನಮ್ಗೆ ಗೊತ್ತು ಸರ್ ನಾವು ನಿಮ್ಮನ್ನ ಅಡ್ಜಸ್ಟ್ ಮಾಡ್ಕೊಂತೀವಿ ನೀವು ನಮ್ಮನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಅಡ್ಜಸ್ಟಾ
ಅರ್ಥ ಆಗ್ಲಿಲ್ಲ ಸರ್ ಅಡ್ಜಸ್ಟ್ ಅಂದ್ರೆ ಏನಿದು ದುಡ್ಡು ಸರ್ 5000 5000 ಇಫ್ ಇಟ್ಸ್ ನಾಟ್ ಎನಫ್ ಐ ವಿಲ್ ಗಿವ್ ಯು ಮೋರ್ ಶೋ ಕೊಡಿ ಏನ್ ಸರ್ ಇದು ನೀವು ಕೊಟ್ಟ ದುಡ್ಡಿನಿಂದ ರೆಡ್ ಕ್ರಾಸ್ ಸಂಸ್ಥೆಗೆ ತುಂಬಾ ಉಪಕಾರ ಆಯ್ತು ಥ್ಯಾಂಕ್ಸ್ ಸರ್ ನೀವು ಬೆಂಕಿ ಜೊತೆ ಆಟ ಆಡ್ತೀರಾ ಶಟ್ ಅಪ್ ನನಗೆ ಲಂಚ ಕೊಡಕ್ಕೆ ಬರ್ತೀಯಾ ಲರ್ನ್ ಟು ಬಿಹೇವ್ ವೆಲ್ ಗೆಟ್ ಔಟ್ ಗೆಟ್ ಔಟ್ ನಮ್ಮ ಡ್ಯಾಡಿನೇ ಒಂದಿನ ಈ ತರ ಬೈದಿರಲಿಲ್ಲ ವಿ ವಿಲ್ ಗೆಟ್ ಔಟ್ ಬಟ್ ಯು ಕ್ಯಾನ್ ಗೆಟ್ ಔಟ್ ಆಫ್ ರೂಮ್ ಟುಡೇ ಅಂದ್ರೆ ನಾವು ನಿಮ್ಮನ್ನ ಗೆರಾವ್ ಮಾಡ್ತಿದೀವಿ ಐ ಸಿ ಗೆರಾವ್ ಮಾಡ್ತೀರಾ ಮಾಡಿ ನಾನು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀನಿ ಪೊಲೀಸ್ಗೆ ಫೋನ್ ಮಾಡ್ತೀರಾ ಮಾಡಿ ಅಣ್ಣ ಬರಲ ಸರ್ ನಮ್ಮ ಸಸ್ಪೆನ್ಷನ್ ಮೆಮೋ ವಾಪಸ್ ತಗೊಳ್ಳೋರ್ಗೂ ಈ ಜಾಗ ಬಿಟ್ಟು ಕರ್ನಲ್ ಬೇಡ್ರು ಕುತ್ಕೊಂಡ್ರು ಪ್ರಿನ್ಸಿಪಲ್ 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 ಏನ್ರೋ ಇದೆಲ್ಲ ಪ್ರಿನ್ಸಿಪಲ್ ಮಗು ಸೀರಿಯಸ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಬಿಟ್ಟಿದ್ದಾರೆ ಪ್ಲೀಸ್ ಬಿಟ್ಬಿಟ್ರು ಅವ್ರನ್ನ ಆನಂದ್ ಆನಂದ್ ಶ್ರೀಕಾಂತ್ ಕಡೆಯವರು ಪ್ರಿನ್ಸಿಪಲ್ ನ ಗೆರವ್ ಮಾಡ್ತಿದ್ದಾರೆ ಅವ್ರ ಮಗು ಬೇರೆ ಹುಷಾರಿಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಏನ್ ಮಾಡೋದು ಏನಿದೆಲ್ಲ ಪ್ರಿನ್ಸಿಪಲ್ ಮಗು ಹುಷಾರಿಲ್ವಂತೆ ಹೊರಡ ಕೊಡಕ್ಕೆ ಏನ್ ಮಾಡ್ತಿದ್ರ ನೀ ಯಾವಾನ ಇದೆಲ್ಲ ಕೇಳಕ್ಕೆ ಆಗ ನಾನೇ ಅವ್ನ ಬಿಡಿಸ್ತೀನಿ ಬಿಡಲ್ಲ ಬಿಡ ಈ ಮಗು ಹೇಗಿದೆ ನೀವೇನು ಒರಿ ಮಾಡ್ಕೋಬೇಡಿ ಇನ್ನು 24 ಗಂಟೆ ರಸ್ತನಲ್ಲಿ ಇದ್ರೆ ಎಲ್ಲ ಸರಿ ಹೋಗುತ್ತೆ ನೀವು ಬೇಕಾದ್ರೂ ಹೋಗಿ ನೋಡಬಹುದು ಶ್ರೀಕಾಂತ ಬರ್ತಾ ಇದ್ದಾನೆ ನೋಡು ಪ್ರಿನ್ಸಿಪಲ್ ಚಮಚ ಇವತ್ತು ಅವನಿಗೊಂದು ಗತಿ ಕಾಣಿಸ್ತಾ ಇದ್ರೆ ಅನಿಸ್ತು ಶ್ರೀಕಾಂತನಲ್ಲ ಕಣ principal chamcha principal chamcha principal chamcha principal chamcha college loafers college loafers college loafers principal chamcha principal chamcha college loafers college loafers principal chamcha principal chamcha principal chamcha college loafers college loafers college loafers principal chamcha principal chamcha college loafers college loafers principal chamcha college loafers principal chamcha college ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಏನಪ್ಪ ಏನ್ ಸಮಾಚಾರ ಏನು ಇಲ್ಲ ಅಂತೀರಾ ಎಲ್ಲ ಇದ್ದಕ್ಕೆ ಸಿದ್ಧವಾಗಿದ್ದೀರಾ ಜಸ್ಟ್ ಫಾರ್ ಫನ್ ನೀವು ಮಾಡೋ ಫನ್ ಎಲ್ಲ ನನಗೆ ಗೊತ್ತು ನಾನು ಯಾರು ಅಂತ ಗೊತ್ತು ತಾನೆ ನೀವು ಗೊತ್ತಿಲ್ಲ ಸರ್ ಕಮಿಷನರ್ ಆಫ್ ಪೊಲೀಸ್ ಆಸ್ತೆ ಕಾಲೇಜ್ ಬಗ್ಗೆ ನೀವು ತಾನೆ ಪ್ರೆಸೆಂಟ್ ಮಾಡಿ ಗುಡ್ ಹೋಗಿ ಎಲ್ಲ ಕ್ಲಾಸ್ಗೆ ಹೋಗಿ ಇಂತಹ ಕಷ್ಟ ಕೆಲಸಗಳಿಗೆಲ್ಲ ನೀವು ಟೈಮ್ ವೇಸ್ಟ್ ಮಾಡಬೇಡಿ ಈಗಿನ ಕಾಲದ ಹುಡುಗರು ಓ ಮೈ ಗಾಡ್ ನಡಿಯಪ್ಪ ನೋಡಿ ವಾರ್ಡ್ ನಂಬರ್ 9 ಪೇಷಂಟ್ಗೆ 8 ಗಂಟೆಗೊಂದು 10 ಗಂಟೆಗೊಂದು ಇಂಜೆಕ್ಷನ್ ಕೊಟ್ಬಿಡಿ ಓಕೆ ಬರ್ತೀನಿ ಹಾಯ್
ಅಮ್ಮ ನೀ ಹೊರಗು ದುಡಿತೀಯ ಒಳಗು ದುಡಿತೀಯ ನಿನ್ ಮಗನಿಗೆ ಸಣ್ಣ ಕಾಫಿ ಸೇವೆನ ಮಾಡಬೇಡ ತಗೋ ನಾ ಮಾಡಿ ಸ್ಪೆಷಲ್ ಕಾಫಿ ಕುಡಿದ್ ನೋಡು ಸ್ಪೆಷಲ್ ಕಾಫಿ ಸ್ಪೆಷಲ್ ಆಗಿದೆ ಕುಡಿದ್ ನೋಡು ಹೌದಾ ಅಮ್ಮ ಸಕ್ಕರೆ ಹಾಕದೆ ಮರ್ತ್ಬಿಟ್ಟೆ ಅಮ್ಮ ನಾನು ಹಾಕೊಂಡು ತರ್ತೀನಿ ನಿನ್ನ ಅಡಿ ಇಲ್ಲ ಇಲ್ಲ ನಿನ್ನ ಅಡಿ ನಾನು ಹಾಕೊಂಡು ತಗೊಂಡು ಬರ್ತೀನಿ ಅಮ್ಮ 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 ಮೊದಲು ಮೊರಲ್ ಇಡು ಕಾಫಿ ತಗೋ ಹೀಗೆ ಆಗಿದೆ ಅಮ್ಮ ಕಾಫಿ ಫಸ್ಟ್ ಕ್ಲಾಸ್ ಆಗಿದೆ ಅಮ್ಮ ಇನ್ಮೇಲೆ ನಿಂಗೆ ಬೇಕಾದಷ್ಟು ರೆಸ್ಟ್ ಹೇಗೆ ಓಹೋ ಸಹಾಯಕ್ಕೆ ಹೆಂಡತಿನ ಕರ್ಕೊಂಡು ಬರ್ತೀಯಾ ಹೆಂಡತಿ ವಿಷಯ ಅಲ್ಲಮ್ಮ ಇನ್ಮೇಲೆ ನಾನು ಕೆಲಸಕ್ಕೆ ಸೇರ್ಕೋತೀನಿ ಕೈ ತುಂಬಾ ದುಡಿತೀನಿ ನಿನ್ನ ಮಹಾರಾಣಿಯಾಗಿ ನೋಡ್ಕೋತೀನಿ ಗಂಡಸ್ಗೆ ಯಾಕೋ ಗೌರಿ ದುಃಖ ಅಂತ ನಿನಗೆ ಯಾಕೋ ಈ ಕೆಲಸ ಇದು ಹೆಂಗಸರು ಮಾಡೋದು ನೀನು ಸುಮ್ಮನಿರು ಅಮ್ಮ ಅದು ಬೇರೆವರ ಮನೆಯಲ್ಲಿ ನನಗೆ ಅಪ್ಪನೂ ನೀನೆ ಅಮ್ಮನೂ ನೀನೆ ಹೌದು ಹೌದು ನನಗೆ ಮಗಳೂ ನೀನೆ ಮಗನೂ ನೀನೆ ಕಾಫಿ ಕುಡಿ How to become slim in 15 days ಅನ್ನೋ ಪುಸ್ತಕ ಇದೆಯಂತಲ್ಲ ಅದಿದೆಯಾ ಆ ಫೌಂಟನ್ ಅಲ್ಲಿ ಇದರಲ್ಲ ಅವರನ್ನು ಕೇಳಿ ಆ ಮೇಡಂ ಯೆಸ್ ಮೇಡಂ ಹೌ ಟು ಬಿಕಮ್ ಸ್ಲಿಮ್ ಇನ್ 15 ಡೇಸ್ ಅನ್ನೋ ಪುಸ್ತಕ ಇದೆಯಾ ಹೌ ಟು ಲರ್ನ್ ಕನ್ನಡ ಇನ್ 15 ಡೇಸ್ ಅನ್ನೋ ಪುಸ್ತಕ ಇದೆ ಕೊಡ್ಲ ಈಗ ನೀನು ಕೂಡ ಪುಸ್ತಕ ಇಟ್ಕೊಂಡು ನಾನು ಕನ್ನಡ ಕಲಿಬೇಕಾ ಚೆನ್ನಾಗಿದೆ ಅಮ್ಮ ಚೆನ್ನಾಗಿದೆ ಮೊದಲು ನಾನು ಸಣ್ಣ ಆಗೋ ದಾರಿ ನೋಡ್ಕೋಬೇಕು ಗೊತ್ತಾ ನೀವು ಈ ನಾಲ್ಗೆ ಚಪ್ಪಲ ಬಿಟ್ರೆ ಒಂದು ವಾರದಲ್ಲಿ ಸಣ್ಣ ಆಗಬಹುದು ನಾನು ನಿನ್ನ ಅಡ್ವೈಸ್ ಕೇಳೋಕೆ ಬರಲ್ಲ ಪುಸ್ತಕ ಓದೋಕೆ ಬಂದೆ ಹೌ ಟು ಬಿಕಮ್ ಸ್ಲಿಮ್ ಇನ್ 15 ಡೇಸ್ ಟು ಗೆಟ್ ದಟ್ ಬುಕ್ ಯು ಮಸ್ಟ್ ವೇಟ್ ಫಾರ್ ಅನದರ್ 15 ಡೇಸ್ ಏನಮ್ಮ ನೀನು ಪುಸ್ತಕ ಕದ್ದೈ ದಿನ ಕಾಯಬೇಕು ಸಣ್ಣ ಆಗೋಕೆ ಕದ್ದೈ ದಿನ ಕಾಯಬೇಕು 30 ದಿನ ಹಾಗಮ್ಮ ಈ ಹೊಟ್ಟೆ ಹೊತ್ತುಕೊಂಡು ಓಡಾಡ್ಲಿ ಇಷ್ಟು ವರ್ಷನೇ ಈ ಹೊಟ್ಟೆ ಹೊತ್ತುಕೊಂಡು ಓಡಾಡಿದರಂತೆ ಆಫ್ಟರ್ ಆಲ್ ಇನ್ 30 ದಿನ ಏನ್ ಮಹಾ ಅಯ್ಯೋ ಮಿಸ್ಚಿವಸ್ ಓಲ್ಡ್ ಲೇಡಿ ಸಾರಿ ಮೈ ಡಿಯರ್ ಯಂಗ್ ಮ್ಯಾನ್ ಸಾರಿ ಎಕ್ಸ್ಕ್ಯೂಸ್ ಮಿ ಯೆಸ್ ಓ ಹೆನ್ರಿ ಶಾರ್ಟ್ ಸ್ಟೋರೀಸ್ ಇದೆಯಾ ಸೋಮಸೆಟ್ ಮಾಮ್ ಇದೆ ಕೊಡ್ಲ ಐ ಸೆಡ್ ಓ ಹೆನ್ರಿ ಶಾರ್ಟ್ ಸ್ಟೋರೀಸ್ ಇದೆಯಾ ವುಡ್ ಹೌಸ್ ಇದೆ ಕೊಡ್ಲ ಓ ಹೆನ್ರಿ ಶಾರ್ಟ್ ಸ್ಟೋರೀಸ್ ಇದೆಯಾ ಕ್ಯಾರೋಲಿನ್ ಕಿನ್ ಇದೆ ಕೊಡ್ಲ ಮೇಡಂ ನಾನು ಕೇಳ್ತಿರೋದು ಓ ಹೆನ್ರಿ ಶಾರ್ಟ್ ಸ್ಟೋರೀಸ್ ಕಲೆಕ್ಷನ್ ಇದೆಯಾ ಇಲ್ವಾ ಅಂತ ಮೈ ಡಿಯರ್ ಯಂಗ್ ಮ್ಯಾನ್ ಇದು ವ್ಯಾಪಾರ ಮಾಡೋ ಸ್ಥಳ ನೀವೇನ್ ಕೇಳಿದ್ರು ನಾವಿಲ್ಲ ಅನ್ಬಾರ್ದು ಅದು ಅಪಶಕುನ ಆಕಾಶದಲ್ಲಿ ಅಷ್ಟು ದೇವತೆಗಳು ಸಂಚಾರ ಮಾಡ್ತಾ ಇರ್ತಾರೆ ನಾವೇನ್ ಹೇಳಿದ್ರು ಅಷ್ಟು ಅನ್ಬಿಡ್ತಾರೆ ಅದಕ್ಕೆ ನೀವು ಓ ಹೆನ್ರಿ ಶಾರ್ಟ್ ಸ್ಟೋರೀಸ್ ಕೇಳಿದಾಗ ವುಡ್ ಹೌಸ್ ಇದೆ ಕೊಡ್ಲ ಅಂದಿದ್ದು ಅಷ್ಟ್ರಲ್ಲಿ ಅರ್ಥ ಮಾಡ್ಕೋಬೇಕು ಹೆನ್ರಿ ಇಲ್ಲ ವುಡ್ ಹೌಸ್ ಇದಾನೆ ಅಂತ ಇಸ್ ಇಟ್ ಹಾಗಾದ್ರೆ ನೀವು ನಮ್ಮ ಕಾಲೇಜ್ ಲೆಕ್ಚರ್ ಬಂದು ಟೀಚ್ ಮಾಡಿ ಆಗ ನಾನು ಅರ್ಥ ಮಾಡ್ಕೋತೀನಿ ಓ ಶೂರ್ ಐ ವಿಲ್ ಕನ್ಸಿಡರ್ ಹೆನ್ರಿಗ್ ಆರ್ಡರ್ ಮಾಡಿದೀನಿ ನೆಕ್ಸ್ಟ್ ವೀಕ್ ಬರ್ಬೋದು ಬಂದು ವಿಚಾರಿಸಿ ಎಸ್ ಐ ವಿಲ್ ವೈದ್ಯಪ್ಪ ಸರ್ಪ ಆನಂದನ್ ಬಟ್ಟೆಗಳಿಗೆ ತಗೊಂಡ್ಬಿಟ್ರೆ ಇವತ್ತು ಒಂದು ಮಾನ ಚೆನ್ನಾಗಿ ಹರಾಜಾರಪ್ಪು ಸ್ನೇಹಿತರೆ ಸ್ನೇಹಿತರೆ ಎಲ್ಲರೂ ಬನ್ನಿ ಅವಕಾಶ ಕಳೆದುಕೊಳ್ಳಬೇಡಿ ಈ ಬಟ್ಟೆಯ ಬೆಲೆ 2 ರೂಪಾಯಿಗಳು ಮಾತ್ರ 2 ರೂಪಾಯಿ ಕೇವಲ 2 ರೂಪಾಯಿ 3 ರೂಪಾಯಿ 3 ರೂಪಾಯಿ 3 ರೂಪಾಯಿ ಒಂದು ಸಲ 3 ರೂಪಾಯಿ ಎರಡು ಸಲ ಆರ್ಡಿನರಿ ಶರ್ಟ್ ಎಲ್ಲ ಕಂಡ್ರದು ಪ್ರಿನ್ಸಿಪಲ್ ಚಮಚ ಹಾಕೊಂಡಿದ್ದು 3 ರೂಪಾಯ 5 ರೂಪಾಯಿ 5 ರೂಪಾಯಿ 5 ರೂಪಾಯಿ ಒಂದು ಸಲ 5 ರೂಪಾಯಿ ಎರಡು ಸಲ
ನನ್ನ ಆ ಜನ್ಮದ ವೈರಿ ಶರ್ಟ್ಗೆ ಐದೇ ರೂಪಾಯ ಏಳು ರೂಪಾಯಿ ಏಳು ರೂಪಾಯಿ ಏಳು ರೂಪಾಯಿ ಒಂದ್ಸಲ ಏಳು ರೂಪಾಯಿ ಎರಡು ಸಲ ನನ್ನ ಕೈಯಲ್ಲಿ ಒದೆ ತಿಂದು ಮೈ ಕೈಯಲ್ಲ ಬ್ಯಾಂಡೇಜ್ ಇಸ್ಕೊಳ್ಳೋ ರಾಸ್ಕಲ್ ಶರ್ಟ್ಗೆ ಏಳು ರೂಪಾಯ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಒಂದ್ಸಲ ಹತ್ತು ರೂಪಾಯಿ ಎರಡು ಸಲ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಒಂದ್ಸಲ ಎರಡು ಸಲ ಅಪೂರ್ವ ಅವಕಾಶ ಕಳ್ಕೋಬೇಡಿ ಈ ಗುಲಾಮನ ಬೆಲೆ ಐದು ರೂಪಾಯಿ ಐದು ರೂಪಾಯಿ ಐವತ್ತು ಪೈಸ ಬರೀ ಐದು ರೂಪಾಯಿ ಐವತ್ತು ಪೈಸನ ಇವ್ನು ಸಾಧಾರಣ ಗುಲಾಮನಲ್ಲ ನಮ್ ಕಾಲೇಜಲ್ಲಿ ಒಬ್ಬ ಲೋಫರ್ ಇದಲ್ಲ ಅವ್ನ ಚಮಚ ಇವನು ಚಮಚ ಬಹಳ ಚಿಕ್ಕದಾಯ್ತು ಇವನು ಸೌಟು ನಮ್ ಕಾಲೇಜ್ ಕೆಡಿ ನಂಬರ್ ಒನ್ ಇದಾನಲ್ಲ ಅವ್ರ ಮನೆ ಪುಟ್ರೋಗು ಹೊಡೀರ ಅವನ್ನ ಮ್ಯಾನೇಜರ್ ಕೊಟ್ಬಿಡಿ ನಾವು ಒಂದೇ ಅವ್ರ ಪರ್ಮಿಷನ್ ತಗೊಳ್ತೀನಿ ಬಾಯ್ ಬಾಯ್ ಹಾ ಇಲ್ಲಿ ಕೂತಿರ್ತಾರಲ್ಲ ಅವರೇ ಥ್ಯಾಂಕ್ ಯು मेरा प्यारी निन्नोडी ना बंदे हारी यू आर रियली माय ड्रीम किशोरी हु द हेल आर यू मजनू मेरी आई लव यू विल यू काइंडली गिव मी अ स्वीट किस नो इदु व्यापार मनस्थल इल्ली नावु एनु केळिद्रु इल्ल अन्कोडुदु याकंद्रे मेले अष्ट देवतेगळु इर्तारे नावु एनु हेळिद्रु अष्टु अन्बिडतारे नोडु ननगोंदु मुत्त कोड्तीया अंत केळिदाग ನಿಂಗದು ಇಷ್ಟ ಆದ್ರೆ ಐ ವಿಲ್ ಎಂಬ್ರೇಸ್ ಯು ಅಂತ ಹೇಳಿ ಶಟ್ ಅಪ್ ಹೂ ಆರ್ ಯು ಯುವರ್ ಫಾದರ್ ಇನ್ ಲಾ ಸನ್ ಯುವರ್ ಸನ್ ಇನ್ ಲಾ ಫಾದರ್ ಇನ್ ಲಾ ಮೇರಿ ಮೈ ಡಿಯರ್ ಮೇರಿ ತಕೋ ತಕೋ ಮೇರಿ ಸಾ ಹಾ ಮೇರಿ ಮೈ ಡಿಯರ್ ಮೇರಿ ಮೇರಿ ಮೇರಾ ಪ್ಯಾರಿ ನಿಂತೋ ಮೇರಿ ಅಲ್ಲಿ ನಿಂತೋ ಮೇರಿ 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 ಮೇರಾ ಪ್ಯಾರಿ ನಿಂತೋ ಓಡ್ ಬೇಡ ಮೇರಿ 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 ನಿನಗಾಗಿ ನಾನು ನನಗಾಗಿ ನೀನು ನಿನಗಾಗಿ ನಾನು ನನಗಾಗಿ ನೀನು ಮನದಲ್ಲಿ ತುಂಬಿದೆ ಪ್ರೇಮದ ಜೇನು ನಮಗಿನ್ನು ಜಗತ್ತಲ್ಲಿ ಬೇಕಾದದ್ದೇನು ಮೇರಿ ಮೇರಿ ನಾನಿರುವುದೆ ನಿನಗಾಗಿ ಓಡುವುದೇಕೆ ಹತ್ತಿರ ಬಾರೆ ಹಾಯಾಗಿ ನಾನಿರುವುದೆ ನಿನಗಾಗಿ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ವಿರಹವನ್ನು ತಾಳಲಾರೆ ಕಾಪಾಡಯ್ಯ
ಪ್ರೇಮವಂತೆ ಮೊಹಬ್ಬತ್ತಂತೆ ಒಂದು ಅರಿಯನ ನಿನ್ನ ಬಿಟ್ಟು ಬಾಳಲಾರೆ ನನ್ನಣ್ಣನ ಮೇರೆ ನೋಡಿ ಅಮ್ಮ ಈ ಮುದ್ಕನ ಲವ್ ಮಾಡಬೇಕಂತೆ ಹಿಂದೆಯಿಂದ ಒಂದು ಗಲಾಟೆ ಮಾಡ್ತಾ ಇದ್ದಾನೆ ಹೌದಾ ಅಯ್ಯೋ ಪಾಪಿ ಈ ವಯಸ್ಸಿನಲ್ಲಿ ನಿನಗೇನೋ ಬಂತು ದೊಡ್ಡ ರೋಗ ಅಯ್ಯೋ ಮುದಿ ಮುಂಡೆ ಗಂಡ ನನಗೆ ಕಣ್ಣು ಹೊಡಿತೀನೋ ನಿನ್ನ ನಾನಮ್ಮ ಸರಿಮ್ಮ ನನ್ ಮಗ ಏನೋ ನಿನ್ನ ಚುಡಾಯಿಸೋಕೋಸ್ಕರ ವೇಷ ಹಾಕೊಂಡ ನೀನ್ ಯಾಕೆ ಮುದುಕಿ ವೇಷ ಹಾಕೊಂಡು ಓಡಾಡ್ತಾ ಇದೀಯಾ ನಮ್ ತಂದೆ ಹುಟ್ಟ ಬಗ್ಗೆ ನನ್ ಸ್ವಂತ ಸಂಪಾದನೆಯಲ್ಲಿ ಒಂದ್ ಬಾರಿ ಪ್ರೆಸೆಂಟೇಷನ್ ಮಾಡ್ಬೇಕು ಅಂತ ನಿಮ್ ತಂದೆ ಯಾರ ಮಲ್ಲೇಶ್ವರದಲ್ಲಿ ಕುಮಾರ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತಿದ್ಯಲ್ಲ ಅದ್ರ ಓನರೇ ನಮ್ ತಂದೆ ಅಯ್ಯೋ ಹುಡುಗಿ ಅಂತ ಲಕ್ಷಾಧೀಶ್ವರನ ಮಗಳಾಗಿ ನಿನಗೆ ಯಾಕೆ ಅವಸ್ಥೆ ನಮ್ ಡ್ಯಾಡಿ ಹುಟ್ಟ ಬಗ್ಗೆ ನಮ್ ದೊಡ್ಡ ಅಕ್ಕ ಡೈಮಂಡ್ ರಿಂಗ್ ಪ್ರೆಸೆಂಟ್ ಮಾಡ್ತೀನಿ ಇಲ್ಲು ಚಿಕ್ಕಕ್ಕ ಚಿನ್ನ ಚೈನ್ ರಿಸ್ಟ್ ವಾಚ್ ಪ್ರೆಸೆಂಟ್ ಮಾಡ್ತೀನಿ ಇಲ್ಲು ಉತ್ಸಾಹದಲ್ಲಿ ನಾನು ಡ್ಯಾಡಿಗೆ ಏನಾದರೂ ಸ್ಪೆಷಲ್ ಪ್ರೆಸೆಂಟೇಷನ್ ಮಾಡ್ತೀನಿ ಇಂದೆ ಅದಕ್ಕೆ ಅವ್ರು ಹೇಳಿದ್ರು ನಮಗೇನೋ ಮದುವೆ ಆಗಿದೆ ನಮ್ಮ ಗಂಡಂದ್ರು ಹಣ ಕೊಡ್ತಾರೆ ಅಂತ ನೀನ್ ಅಪ್ಪನ ಹಣದಲ್ಲೇ ಕೊಂಡ್ಕೊಂಡು ಅಪ್ಪನಿಗೆ ಪ್ರೆಸೆಂಟ್ ಮಾಡ್ತೀಯಾ ಅಂತ ನಂಗ್ ಕೋಪ ಬಂದ್ಬಿಡ್ತು ಸರಿ ನನ್ನ ಸ್ವಂತ ಸಂಪಾದನೆಯಲ್ಲೇ ಪ್ರೆಸೆಂಟ್ ಮಾಡ್ತೀನಿ ಇಂದೆ ಅದಕ್ಕೆ ಆ ಅಂಗಡಿನಲ್ಲಿ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರ್ಕೊಂಡಿರೋದು ಪಾರ್ಟ್ ಟೈಮ್ ಕೆಲಸಕ್ಕೆ ಈ ಹುಲಿವೇಷ ಯಾಕೆ ನಾ ಕೆಲಸ ಮಾಡ್ತಾ ಇರೋದು ಯಾರಿಗೂ ಗೊತ್ತಾಗಬಾರ್ದಲ್ವಾ ಎಲ್ಲರನ್ನು ಸರ್ಪ್ರೈಸ್ ಮಾಡೋಣ ಅಂತ ನಿಮಗೆ ಗೊತ್ತಾ ಮೊನ್ನೆ ನಮ್ಮ ತಂದೆ ಅಂಗಡಿಗೆ ಬಂದಿದ್ರು ನನ್ನ ಜೊತೆನೆ ಮಾತಾಡಿದ್ರು ನನ್ನ ಗುರ್ತೇ ಹಿಡಿಲಿಲ್ಲ ಹಾಗಾದ್ರೆ ನಿಮ್ಮ ತಂದೆ ನಿನಗಿಂತ ಮುಂಟಾಳ ಅನ್ನು ಲೋ ದೊಡ್ಡವ್ರು ಹಾಗೆಲ್ಲ ಅನ್ಬಾರ್ದು ನಾವೆಲ್ಲ ಬಂದಾಯ್ತು ಕ್ಯಾಂಡಲ್ ಎಲ್ಲ ಹಚ್ಚಾಯ್ತು ಇನ್ನು ಡ್ಯಾಡಿನೇ ಬಂದಿಲ್ವಲ್ಲ ಡ್ಯಾಡಿ ರೆಡಿ 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 ಏನ್ ಮಾವ ಈ ಸಾರಿ ಕ್ರೌಡ್ ಇಲ್ವಲ್ಲ ಕ್ರೌಡ ಏನಪ್ಪ ಮುತ್ತಂತ ಮೂರ್ ಜನ ಹೆಣ್ಮಕ್ಳು ಇದಾರೆ ನೀವಿಬ್ರು ಅಳಿಯಂದ್ರೆ ಇದೀರಾ ಇದಕ್ಕಿಂತ ಏನ್ ಕ್ರೌಡ್ ಬೇಕು ನಾನೇನ್ ಫಿಲ್ಮ್ ಸ್ಟಾರ್ ಊರವ್ರೆಲ್ಲ ಸೇರ್ಸ್ ನಾನು ಬರ್ತಡೇ ಮಾಡ್ಕೊಳಕ್ಕೆ ಬಟ್ ಯು ಆರ್ ದ ಫಾದರ್ ಆಫ್ ತ್ರೀ ಲಕ್ಕಿ ಸ್ಟಾರ್ಸ್ ಕಲಾ ಲೀಲಾ ಮಾಲಾ ಕಲಾ ಲೀಲಾ ಮಾಲಾ ತ್ರೀ ಲಕ್ಕಿ ಸ್ಟಾರ್ಸ್ ಇನ್ನೂ ಒಂದೆರಡು ಸ್ಟಾರ್ಸ್ ಇದ್ದೀವಿ ಯಾರು ಬಡಾಡ್ತಿದ್ರು ಏನಮ್ಮ ಐದೇ ಕ್ಯಾಂಡಲ್ ಇಟ್ಟಿದ್ಯಾ ಐವತ್ ಕ್ಯಾಂಡಲ್ ಇಡೋಕೆ ಟೇಬಲ್ಲೇ ಸಾಕಾಗಲ್ವೇ ಹತ್ತು ವರ್ಷಕ್ಕೆ ಒಂದೊಂದು ಕ್ಯಾಂಡ್ಲು ಐವತ್ ವರ್ಷಕ್ಕೆ ಐದು ಕ್ಯಾಂಡ್ಲು ಅಯ್ಯೋ ಅಯ್ಯೋ ಮಾತಾಡಿದ್ರೆ ಐವತ್ತು ವರ್ಷ ಅಂತ ಫೈನಲ್ ಹೇಳ್ಬೇಡಿ ಅಮ್ಮ ನೀವು ಮೂರು ಜನ ಹೆಣ್ಮಕ್ಳು ನನ್ನ ಜೊತೆ ನಿಂತಿದ್ರು ಸಾಕು ನಂಗೆ 50 ವರ್ಷ ಆಯ್ತು ಮುದುಕ ಅಂತ ಗೊತ್ತಾಗತ್ತೆ ಮೂದ್ಲಾ ಊದಿ ಮೂದ್ಲಾ ಊದಿ ಅಳಿದ್ರೆ ಮೂದ್ಲಾ ಖಂಡಿತವಾಗಿ ಓದಿ ಓದಿದಿ ನಿನ್ನ ಎಷ್ಟು ಓದ್ಲಿ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ರೀ ಕೊಡ್ರಿ ಹ್ಯಾಪಿ ಬರ್ತ್ಡೇ ಡ್ಯಾಡಿ ಇದು ನಿಮ್ಮ ದೊಡ್ಡ ಮಗಳ ಪ್ರೆಸೆಂಟೇಷನ್ ಡೈಮಂಡ್ ರಿಂಗ್ ಓಹೋ ಡೈಮಂಡ್ ರಿಂಗ್ ಬಾರಿ ಪ್ರೆಸೆಂಟೇಷನ್ ಆಗೋಯ್ತಲ್ಲಮ್ಮ ಡ್ಯಾಡಿ ಇದು ಮೆರಣೆ ಮಗಳ ಪ್ರೆಸೆಂಟೇಷನ್ ಓಹೋ ವಾಚೋ ವಾಚೋ ಸಿಟಿಜನ್ ವಾಚೋ ಡ್ಯಾಡಿ ಡಾಟರ್ ಇದು ನನ್ನ ಪ್ರೆಸೆಂಟೇಷನ್ ಏನಮ್ಮ ಇದು ಮುಸುಗದೊಳಗಿನ ಕುದ್ದು ಓಹೋ ಆನೆ ನನ್ನ ಸೈಜಿನ ಪ್ರಾಣಿ 50 ವರ್ಷಕ್ಕೆ ನಾನು ಆನೆ ಆದೆ ಅಂತ ಹೇಳ್ತಾ ಇದೀಯಾ ಡ್ಯಾಡಿ ಇದು ನನ್ನ ಸ್ವಂತ ಸಂಪಾದನೆಯಲ್ಲಿ ತಂದಿದ್ದು ಸ್ವಂತ ಸಂಪಾದನೆಯಲ್ಲಿಂದಮ್ಮ ಬಂತು ಕೋಹಿನೂರ್ ಬುಕ್ ಶಾಪ್ ನೀವೇ ಬಂದಿದ್ರಲ್ಲ ಮರ್ತ್ಬಿಟ್ರಾ ಹೌ ಟು ಬಿಕಮ್ ಸ್ಲಿಮ್ ಇನ್ 15 ಡೇಸ್ ಇಷ್ಟು ವರ್ಷನೇ ಹೊಟ್ಟೆ ಹೊತ್ಕೊಂಡು ಓಡಾಡಿದ್ದೀರಂತೆ ಆಫ್ಟರ್ ಆಲ್ ಇನ್ 30 ಡೇಸ್ ಏನ್ ಮಹಾ ಆನಂದ್ ನಿನ್ನ ಹುಡುಕೊಂಡು ಬೆಂಗ್ಸ್ ಬಂದಿದ್ದಾಳೆ ನನ್ನ ಹುಡುಕೊಂಡ ಹ್ಮ್ ಇವನ್ ಹುಡುಕೊಂಡು ಒಬ್ಬ ಬೆಂಗ್ಸ್ ಬಂದಿದ್ದಾಳ ಬಾ ನೋಡೋಣ ಯಾರು ಹೋ ಮಾಲಾ ಏನ್ ಇಲ್ಲಿ ಕೂಡ ಈ ವೇಷದಲ್ಲಿ ಬಾಯ್ಸ್ ಕಾಲೇಜ್ ಅಲ್ವಾ ಇದೇ ಸೇಫ್ ಅನಿಸ್ತು ಬೈ ದಿ ವೇ ತಗೊಳ್ಳಿ ಏನಿದು ಓ ಹೆನ್ರಿ ಶಾರ್ಟ್ ಸ್ಟೋರೀಸ್ ನೀವು ಕೇಳಿದ್ರಲ್ಲ ಹೌದಾ ಎಷ್ಟು ಡೋಂಟ್ ಬಾದರ್ ಇಟ್ಸ್ ಮೈ ಪ್ರೆಸೆಂಟ್ ಓಹೋ ನಿನ್ ಸಂಪಾದನೆ ಇದು ಥ್ಯಾಂಕ್ ಯು ವೆರಿ ಮಚ್ ಕಮ್ ಮುದ್ಕಿನ ಅವನ ಮುಖ ನೋಡಕ್ ಹುಡುಗಿನ ಬರ್ತಾಳೆ ಸರಿ ಅಂತ ಐಡಿಯಾ ಕಣ ಬರೋ ಯಾರು ಅಂತ ಗೊತ್ತಲ್ಲ ಈ ಮುದುಕಿ ನಿನ್ ಫಿಯಾನ್ಸಿನ ಹೌದು ನಾವಿಬ್ರು ಲವ್ ಮಾಡ್ತಾ ಇದೀವಿ ಮದ್ವೆನೂ ಮಾಡ್ಕೊಂತೀವಿ ಬನ್ನಿ ಆನಂದ್ ಜಸ್ಟ್ ಅ ಮಿನಿಟ್ ಮೇಟ್ ಫಾರ್ ಈಚ್ ಅದರ್ ಹೀಗಿರ್ಬೇಕು
ಒಂದ್ ಸ್ನ್ಯಾಪ್ ಪ್ಲೀಸ್ ಜಗ್ಗಿ. ವತ್ರ ಜಸ್ಟ್ ಅ ಮಿನಿಟ್ ಜಸ್ಟ್ ಅ ಮಿನಿಟ್. ಮೀಟ್ ಮೈ ಫ್ರೆಂಡ್ ಮಾಲಾ, ಮೌಂಟ್ ಕಾರ್ಮೆಲ್ ಕಾಲೇಜ್. ಮಾಲಾ, ಬಕ್ರಾ ಎಷ್ಟೋ ತಕ್ಕಾಯೋದು, ಇವತ್ ಕಾಲೇಜಿಗೆ ಬಂದಿದ್ದಾಳ ಇಲ್ವಾ? ಮುಚ್ಚ ಬಾಯ್ನ, ಅಭಿಷೇಕ್ ನಮ್ ಮುಂಡೆ ಇದೆ. ಇಟ್ಸ್ ಆಕ್ಚುಲಿ ಫನ್ನಿ ಯು ನೋ. ಹೋಲ್ಡ್ ಇಟ್. ಹಾಯ್ ಮಾಲಾ. ಓ ಏನ್ ಇಷ್ಟೋರ, ಅದು ಲೇಡೀಸ್ ಕಾಲೇಜ್ ವರ್ಗು? ನಿನ್ ನೋಡಕ್ಕೆ ಬಂದೆ. ಏನ್ ವಿಷಯ? ಜಸ್ಟ್ ಟು ಹ್ಯಾವ್ ಯು ಫ್ರೆಂಡ್ಶಿಪ್. ಓ ನಿಮ್ ಜೊತೆ ಇರೋ ಫ್ರೆಂಡ್ಸ್ಗೂ ನನ್ ಫ್ರೆಂಡ್ಶಿಪ್ ಬೇಕಂತ? ಏ ನಿಮ್ಗೆ ಕಾರ್ ಕೊಟ್ಟಿದ್ದು ನಾನು ಫಾಲೋ ಮಾಡಕ್ಕೇನೋ? ನಾ ಬರ್ತೀನಿ, ನೀವು ತೊಲಗಿ. ಏ ತೊಲಗ್ರ ಅಂದ್ರೆ ಅವ್ರ ಮೇಲೆ ಯಾಕೆ ರೇಗ್ತೀರಾ? ಅವ್ರಿಗೂ ನಿಮ್ ಹಾಗೇನೆ ನನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಅಂತ ಆಸೆನೇನೋ? ಹೌದು ಹೌದು. ನಿಮ್ಮಲ್ಲಿ ಕಾರ್ ಡ್ರೈವಿಂಗ್ ಯಾರು ಚೆನ್ನಾಗಿ ಮಾಡ್ತೀರಾ? ನಾನು, ಲಾಸ್ಟ್ ಇಯರ್ ಕಾರ್ ರೇಸ್ ಅಲ್ಲಿ ನಾನೇ ಫಸ್ಟ್. ಮುಚ್ಚು ಬಾಯ್ನ, ನಿಮ್ ಕಾರ್ ಹೇಳ್ಕೊಟ್ಟಿ ನಾನು ಮರಿಬೇಡಕಣ. ಏಯ್ ಎಲ್ಲ ಹೇಳ್ಕೊಟ್ಟೆ. ಸ್ಟಾಪ್ ಇಟ್. ನಿಮ್ಮಲ್ಲಿ ಯಾರ್ ಬೆಟರ್ ಡ್ರೈವರ್ ಅಂತ ನಾನ್ ನೋಡ್ತೀನಿ. ನೀವಿರಿ, ಫಸ್ಟ್ ಇಸ್ ಯೋರ್ ಟರ್ನ್. ಏಯ್ ಜಾಗ ಬಿಡು. ಸ್ಟಾಪ್ ಸ್ಟಾಪ್. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಕಾರ್ ಡ್ರೈವ್ ಮಾಡ್ತೀರಾ. ಬಾಯ್. ಮಿಸ್ ಮಾಲಾ ಇಲ್ಲೇ ಇಳಿದು ಬಿಡ್ರಿ, ಪಕ್ಕದಲ್ಲೇ ನಮ್ಮನೆ. ಹಾಗಾದ್ರೆ ಅವರಿಬ್ಬರು ಡ್ರೈವಿಂಗ್ ನೋಡಲ್ವಾ? ನಾಳೆ ಕಾಲೇಜಿಗೆ ಕಾರ್ ತೊಗೊಂಬನ್ನಿ, ಅಲ್ಲಿ ಟೆಸ್ಟ್ ಮಾಡ್ತೀನಿ. ಶ್ರೀಕಾಂತ್ ಗಿಂತ ನಾನೇ ಲಕ್ಕಿ, ಪಕ್ಕದಲ್ಲಾದ್ರೂ ಕುಳಿತ್ಕೊಂಡ್ ಬಂದೆ. ನಮಸ್ಕಾರ. 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 ಏನ್ ವಿಶೇಷ ಇಷ್ಟು ದೂರ? ಒಂದು ಹ್ಯಾಪಿ ನ್ಯೂಸ್. ರಾಜ ಚಂದ್ರಶೇಖರ್ ಅವರು ತಮ್ಮ ಪತ್ನಿ ಸಮೇತ ವಿದೇಶ ಪ್ರವಾಸ ಮುಗಿಸ್ಕೊಂಡು ಇವತ್ ಬಂದಿದಾರಂತೆ. ಇವತ್ ರಾತ್ರಿ ಪಾರ್ಟಿ ಕೂಡ ಇಟ್ಕೊಂಡಿದಾರಂತೆ. ನಮ್ಮನ್ನು ಎಲ್ಲ ಇನ್ವೈಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ರಾಜಕೀಯ ಪ್ರವೇಶ ಮಾಡಿಸೋದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಏನಂತೀರಾ? ಯು ಆರ್ ಕರೆಕ್ಟ್. ಥ್ಯಾಂಕ್ ಯು. ನಮಸ್ಕಾರ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ನಮಸ್ಕಾರ. 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 ಭವಾ. ಓ ನರಹರಿ, ಮಾತೃಭೂಮಿಗೆ ಮತ್ತೆ ಪಾದಾರ್ಪಣೆ ಮಾಡಿದಕ್ಕೆ ಸುಸ್ವಾಗತ. ಧನ್ಯವಾದ. ಏನ್ ಮಾಡೋದಮ್ಮ, ಪ್ರೆಸ್ ಕೆಲ್ಸ ಎಂತದ್ದು ಅಂತ ನಿನಗೆ ಗೊತ್ತೇ ಇದೆ. ಆ ಭವ, ಹೊಟ್ಟೆ ಪೂಜೆ ರೆಡಿಯಾಗಿದೆ. ಮೊದಲು ನಾನು ನಡಿ. ಥ್ಯಾಂಕ್ ಯು. ಹಲೋ 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 ಮಿಸ್ಟರ್ ಕುಮಾರ್. ಏನಮ್ಮ, ನಾನು ರಾಜ ಚಂದ್ರಶೇಖರ್, ರಾಜ ಚಂದ್ರಶೇಖರ್ ಅಂತ ಹೇಳ್ತಿದ್ದಲ್ಲ, ಇವರೇ ರಾಜ, ಆಕೆನೇ ರಾಣಿ. ನಮಸ್ತೆ. ಕಲಾನೋ ಮಾಲಾನೋ? ಚಿಕ್ಕಳು ಮಾಲ. ಎಷ್ಟು ಎತ್ತರ ಬೆಳೆದು ಬಿಟ್ಟಿದ್ದಾಳೆ, ಗುರ್ತೇ ಸಿಗಲ್ಲ. ಹೆಣ್ಮಕ್ಳೇ ಹಾಗೆ. ಎಕ್ಸ್ಕ್ಯೂಸ್ ಮೀ. ಹಾಯ್ ಮಾಲ. ಹಾಯ್ ಲತ. ನನ್ನ ಮಗಳು ಲತಾ. ಹಾಯ್. ಹಲೋ. Just a minute. Excuse me. Excuse me. Hi, Mala. May I help you? No, thanks. Ilata, vanim shapaili. Just a minute. Avni athe party ki bandidane. Yare? Alli nittidana avunu. Avuna? Shrikant. Neen yake illi bandidya anta Mala kelthidale. Yen helli? ಅವಳ್ ನೋಡಕ್ ಬಂದಿನಿ ಅಂತ ಹೇಳು. ಇವನು ನಮ್ಮ ಅಣ್ಣ ಕಣೆ. ಕುಮುದಾ, ನಮ್ ಕುಮಾರ್ ಮಗಳು ತುಂಬಾ ಮುದ್ದಾಗಿದ್ದಾಳಲ್ಲ. ಹೌದ್ರಿ, ಅವನ್ಗೂ ಅವಳಿಗೂ ಹೇಳ್ ಮಾಡಿಸಿದ್ ಜೋಡಿ. ಮಹನೀಯರೇ ಮತ್ತು ಮಹಿಳೆಯರೇ, ನಮ್ಮ ರಾಜ ಚಂದ್ರಶೇಖರ್ ವಿದೇಶದಿಂದ ಬಿಸ್ನೆಸ್ ಟೂರ್ ಮುಗಿಸ್ಕೊಂಡು ಬಂದಿರೋ ಈ ಶುಭ ಸಂದರ್ಭದಲ್ಲಿ ನಾನೊಂದು ಸಲಹೆ ಕೊಡಬೇಕು ಅಂತ ಇಷ್ಟಪಡ್ತೀನಿ. ಇವರ ತಾತ ರಾಜಸೇವಾ ಪ್ರವೀಣ ರಾಜ ವಿಶ್ವೇಶ್ವರಯ್ಯನವರು
ಬ್ರಿಟಿಷ್ ಸರ್ಕಾರದಲ್ಲಿ ದಿವಾನರಾಗಿದ್ದು ದೇಶ ಸೇವೆ ಮಾಡಿದ್ದಾರೆ. ಇನ್ನಿವರ ತಂದೆ ರಾಜಸೇವಾ ಪ್ರಸಕ್ತ ರಾಜ ವೆಂಕಟಾಚಲಪತಿಯವರು ನಮ್ಮ ಊರಿನ ಮೇಯರ್ ಆಗಿದ್ದು ಅಮೋಘ ರೀತಿಯಲ್ಲಿ ಜನಸೇವೆ ಮಾಡಿದ್ದಾರೆ. ಅದೇ ರೀತಿ ಕಲಿಯುಗದ ಕುಬೇರರು ಜನಸೇವಾ ದುರಂಧರರು ಆದ ನಮ್ಮ ರಾಜ ಚಂದ್ರಶೇಖರ್ ಅವರು ನಮ್ಮ ಪಕ್ಷದ ಮೂಲಕ ರಾಜಕೀಯಕ್ಕೆ ಧುಮುಕಿ ಜನಸೇವೆ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಇಷ್ಟ. ಫ್ರೆಂಡ್ಸ್, ಭೀಮರಾಯರು ನನ್ನ ಮೇಲಿಟ್ಟರೋ ಪ್ರೀತಿ ವಿಶ್ವಾಸ ನಂಬಿಕೆಗೆ ನಾನು ಚಿರಋಣಿ. ರಾಜಕೀಯ ಅನ್ನೋದು ಒಂದು ಮಹಾಸಾಗರ, ಅದರಲ್ಲಿ ಈಜಾಡಕ್ಕೆ ಮಹಾಶಕ್ತಿನೇ ಬೇಕು. ಬೆಂಗಳೂರಿನಲ್ಲಿರೋ ಫ್ಯಾಕ್ಟರಿ ವ್ಯವಹಾರ, ಕಲ್ಕತ್ತಾ ಬಾಂಬೆಯಲ್ಲಿರೋ ಫ್ಯಾಕ್ಟರಿಗಳ ವ್ಯವಹಾರ ನೋಡ್ಕೊಳ್ಳಕ್ಕೆ ನಂಗೆ ಟೈಮ್ ಸಾಲದು. ನಮ್ಮ ತಂದೆ ಆಗಲಿ ನಮ್ಮ ತಾತ ಆಗಲಿ ಯಾವೊಂದು ಪಕ್ಷಕ್ಕೂ ಸೇರದೆ ಜನಸೇವೆ ಮಾಡಿದ್ರು. ಆದ್ರಿಂದ ನಾನು ಜನಸೇವೆ ಮಾಡೋದಕ್ಕೆ ರಾಜಕೀಯಕ್ಕೆ ಬರಬೇಕಾದ ಅವಶ್ಯಕತೆ ಇಲ್ಲ. ಏನ್ ಸರ್, ಈ ಜನ ಅವ್ರು ಹೇಳಿದ್ದಕ್ಕೂ ಹೌದು ಅಂತಾರೆ, ನಮ್ ಭಾವ ಹೇಳಿದ್ದಕ್ಕೂ ಹೌದು ಅಂತಾರಲ್ಲ, ಹೀಗಿರೋದಕ್ಕೆ ನಾವು ನೀವು ದೇಶ ಆಡ್ತಿರೋದು. ಕರೆಕ್ಟ್, ಯು ಆರ್ 100% ಕರೆಕ್ಟ್. ಐ ಆಮ್ ಆಲ್ವೇಸ್ ಲೈಕ್ ದಟ್. ಆನಂದ್. ಯಾರು? ನಾನು ಮಾಲಾ. ಓ ಮಾಲಾ, ಬಾಬಾ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಆನಂದ್ಗೆ ಹೊಸ ವರ್ಷದ ಡೈರಿ ಕೊಡೋಣ ಅಂತಂದೆ. ಆನಂದ್ ಇಲ್ವಾ? ಇದ್ದಾನೆ, ಇವತ್ತು ರಜಾ ಅಲ್ವಾ, ಎಣ್ಣೆ ನೀರು ಹಾಕೋತಾ ಇದ್ದಾನೆ. ಬಾ ಕೂತ್ಕೋ ಬಾ. ಬಂದೆಪ್ಪ, ಒಂದ್ ನಿಮಿಷ ಬಂದೆ. ಸರಿ. ಬೇಗ ಬಾ ಅಮ್ಮ. ಅಮ್ಮ ಕಣ್ಣುರಿತಾಳಮ್ಮ, ಎಲ್ಲಿದ್ಯಮ್ಮ ನೀನು? ಅಮ್ಮ ಅಮ್ಮ ಬೇಗ ಬಾ ಅಮ್ಮ. ಅಮ್ಮ 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 ಬೇಗ ಬಾ ಅಮ್ಮ. ಅಮ್ಮ ಬಿಸಿ ಅಮ್ಮ. ಅಮ್ಮ ಏನ್ ಮಣ್ಣಕಾಯಿ ಇಷ್ಟು ಸಣ್ಣಕಾಗ್ಬಿಟ್ಟಿದೆ? ಏನಮ್ಮ ಏನಾಯ್ತು? ಕಣ್ಣಗ್ ಸೋಪ್ ಬಿದ್ದು ಉರಿ ಉರಿ ಕೂಕೊಂತ ಇದ್ರು. ಪಾಪ ಅಂತ ಒಂಚಮ್ ನೀರ್ ಕೊಟ್ರೆ ಭರತನಾಟ್ಯ ಆಡ್ತಾ ಇದಾರೆ. ಅವ್ಳು ಆ ಕಡೆ ತಿರ್ಕೊಳ್ಳಮ್ಮ, ನಾ ರೂಮ್ಗೆ ಹೋಗ್ಬೇಕು. ಪರವಾಗಿಲ್ಲ ಹೋಗ. ಅವ್ರು ಹಾಗೆಲ್ಲ ಹೋಗುದಿಲ್ಲ. ಮರ್ಯಾದೆ ರಾಮಣ್ಣನ್ ಮೊಮ್ಮಗ, ಈ ಡೈರಿ ಹಿಂಗ್ ಕೊಟ್ಬಿಡಿ, ನಾ ಬರ್ತೀನಿ ಆಂಟಿ. ಆಯ್ತು ತಗೋಪ್ಪ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಏಯ್, ನಿನ್ ಹುಡುಗನ ವಿಷಯ ತಾನೆ. ಮಗವು ಚೆನ್ನ, ನಗುವು ಚೆನ್ನ, ಹುಡುಗಿ ಎಂಥ ಚೆನ್ನ, ನಡೆಯು ಚೆನ್ನ, ನುಡಿಯು ಚೆನ್ನ, ಹುಡುಗ ಎಂಥ ಚೆನ್ನ. ಮಗವು ಚೆನ್ನ, ನಗುವು ಚೆನ್ನ, ಹುಡುಗಿ ಎಂಥ ಚೆನ್ನ, ನಡೆಯು ಚೆನ್ನ, ನುಡಿಯು ಚೆನ್ನ, ಹುಡುಗ ಎಂಥ ಚೆನ್ನ. ಮಿಂಚು ಅವಳ ನಯನ, ಸೊಗಸು ಅವಳ ನವದನ, ಇಂಥ ಅಂದ ಇಂಥ ಚಂದ ಕಾಣೆ ನನ್ನಾಣೆ. ಮಗವು ಚೆನ್ನ, ನಗುವು ಚೆನ್ನ, ಹುಡುಗಿ ಎಂಥ ಚೆನ್ನ, ನಡೆಯು ಚೆನ್ನ, ನುಡಿಯು ಚೆನ್ನ, ಹುಡುಗ ಎಂಥ ಚೆನ್ನ.
ಮಗವು ಚೆನ್ನ ಮಗು ಚೆನ್ನ ಹುಡುಗಿ ಅಂತ ಚೆನ್ನ ನಡೆಯು ಚೆನ್ನ ನುಡಿಯು ಚೆನ್ನ ಹುಡುಗ ಅಂತ ಚೆನ್ನ ಅವಳನ್ನು ಇನ್ನು ಇನ್ನು ಕೇಳು ಆಸೆ ಮಾತನ್ನು ಇನ್ನು ಇನ್ನು ನೋಡು ಆಸೆ ಅವಳನ್ನು ಇನ್ನು ಇನ್ನು ಕೇಳು ಆಸೆ ಮಾತನ್ನು ಅವಳ ಪ್ರೇಮ ಅವಳ ಸ್ನೇಹ ಗೆಳೆಯ ಕಂಡು ಸತ್ತು ಹೋದೆ ಅವನ ಪ್ರೇಮ ಅವನ ಸ್ನೇಹ ಗೆಳತಿ ಕಂಡು ಸತ್ತು ಹೋದೆ ಲವ್ಲಿ ಗರ್ಲ್ ಲವ್ಲಿ ಗರ್ಲ್ ಲವ್ಲಿ ಗರ್ಲ್ ಚೆನ್ನ ಹುಡುಗಿ ಅಂಥ ಚೆನ್ನ ನಡೆಯು ಚೆನ್ನ ನುಡಿಯು ಚೆನ್ನ ಹುಡುಗ ಎಂಥ ಚೆನ್ನ ನಿಂಚು ಅವಳ ನಯನ ಸೊಗಸು ಅವಳ ನಗದನ ಇಂಥ ಅಂದ ಇಂಥ ಚಂದ ಕಾಣೆ ನನ್ನಣಿ ಚೆನ್ನ ಗೆಳೆಯ ಅವಳೇ ನನ್ನ ಪ್ರಾಣ ಹ್ಯಾಪಿ ಬಾಯ್ ಹ್ಯಾಪಿ ಬಾಯ್ ಹ್ಯಾಪಿ ಬಾಯ್ ಲವ್ಲಿ ಗರ್ಲ್ ಲವ್ಲಿ ಗರ್ಲ್ ಲವ್ಲಿ ಗರ್ಲ್ ಹ್ಯಾಪಿ ಬಾಯ್ ಹ್ಯಾಪಿ ಬಾಯ್ ಹ್ಯಾಪಿ ಬಾಯ್ ಲವ್ಲಿ ಗರ್ಲ್ ಲವ್ಲಿ ಗರ್ಲ್ ಲವ್ಲಿ ಗರ್ಲ್ ಮಗವು ಚೆನ್ನ ನಗುವು ಚೆನ್ನ ಹುಡುಗಿ ಎಂಥ ಚೆನ್ನ ನಡೆಯು ಚೆನ್ನ ನುಡಿಯು ಚೆನ್ನ ಹುಡುಗ ಎಂಥ ಚೆನ್ನ ನಿಂಚು ಅವಳ ನಯನ ಅಂದ ಇಂಥ ಚಂದ ಕಾಣೆ ನನ್ನಣಿ ಮಗವು ಚೆನ್ನ ಮಗುವು ಚೆನ್ನ ಹುಡುಗಿ ಅಂತ ಚೆನ್ನ ನಡೆಯು ಚೆನ್ನ ನುಡಿಯು ಚೆನ್ನ ಹುಡುಗ ಅಂತ ಚೆನ್ನ ಮನೆಗೆ ಹೋಗ್ತಾ ಇದೀನಿ ಒಡಬಿಡಿಯ ಕಾರ್ ಕಾಲೇಜ್ಗೆಲ್ಲ ನಾ ಕಾರ್ ಉಪಯೋಗಿಸಲ್ಲ ಕಮ್ಮ ನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಪರವಾಗಿಲ್ಲ ಇನ್ನೇನು ಬಸ್ ಬಂದ್ಬಿಡುತ್ತೆ ನಾ ಹೊತ್ಕೊಂಡು ಹೋಗ್ತೀನಿ ಕಾರಲ್ಲಿ ತಾನೇ ಕರ್ಕೊಂಡು ಹೋಗ್ತೀನಿ ಪ್ಲೀಸ್ ಡೋಂಟ್ ಫೋರ್ಸ್ ಮೀ ಹಾಯ್ ಆನಂದ್ ಏನ್ ಮಲ್ಲ ನನ್ನ ಸ್ವಲ್ಪ ಮನೆಗೆ ಡ್ರಾಪ್ ಮಾಡ್ತೀರಾ ಬಾ ಕೂತ್ಕೋ ಓಹೋ ರಾಜಾ ಚಂದ್ರಶೇಖರ್ ಬರಬೇಕು 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 ನಾನು ಓಹೋ ಹೋ ಹೋ ರಾಜಾ ಚಂದ್ರಶೇಖರ್ ಅಲ್ಲ ಬರೀ ಚಂದ್ರಶೇಖರ್ ಮಿಸ್ಟರ್ ಬರೀ ಚಂದ್ರಶೇಖರ್ ಕೂತ್ಕೊಳ್ಳಿ ಥ್ಯಾಂಕ್ ಯು ಯಾರು ರಾಜಕೀಯಕ್ಕೆ ಸೇರೋ ವಿಚಾರ ಏನಾಯ್ತು ನಾನು ಅವತ್ತೆ ಆಗಲ್ಲ ಅಂತ ಹೇಳ್ಬಿಟ್ಟಲ್ಲ ನೀವಾಗಲ್ಲ ಅಂತೀರ ಸ್ವಾಮಿ ಆ ಭೀಮರಾಯ ಜಿಗಣೆ ಅಂತ ಜನ ಓಟ್ಗೋಸ್ಕರ ನೀವು ಕಂಗಾಳಿಗಳಾಗಿ ಬೀದಿ ಭಿಕಾರಿಗಳ ಹತ್ರ ಕೈ ಮುಗಿದು ಉರುಳು ಸೇವೆ ಮಾಡೋ ತನಕ ಬಿಡಲ್ಲ ನಿಮ್ಮನ್ನ ಅವನು ಮಿಸ್ಟರ್ ಕುಮಾರ್ ನಿಮ್ಮ ಹತ್ರ ಒಂದು ಪರ್ಸನಲ್ ವಿಷಯ ಮಾತಾಡಬೇಕು ಅಂತ ನಾವಿಬ್ರು ಬಂದಿದ್ದೀವಿ ಪರ್ಸನಲ್ ವಿಷಯ ಧಾರಾಳವಾಗಿ ಮಾತಾಡಿ ನಿಮ್ಮ ಮಗಳು ಮಾಲಾನ
ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನನ್ನ ಹೆಂಡತಿ ಆಸೆ ಪಡ್ತಿದಾಳೆ. ಇಷ್ಟು ಚಿಕ್ಕ ವಯಸ್ಸಿಗೆ ಮಗನಿಗೆ ಮದುವೆ ಮಾಡ್ತೀರಾ? ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡೋದೇ ಚೆನ್ನ. ಪುಟ್ಟದಾಗಿ ಸೊಸೆ ಮನೆ ತುಂಬಾ ಓಡಾಡ್ಕೊಂಡಿರ್ತಾಳೆ. ಕರೆಕ್ಟ್ ಕರೆಕ್ಟ್. ಅದು ಅಲ್ಲದೆ ಇಪ್ಪತ್ತು ಇಪ್ಪತ್ತೆರಡು ವರ್ಷಕ್ಕೆಲ್ಲ ಗಂಡು ಮಕ್ಕಳು ಮದುವೆ ಮಾಡ್ಬಿಡ್ಬೇಕು. ಅವ್ರಿಗೆ ಐವತ್ತು ವರ್ಷ ಆಗೋದ್ರೊಳಗೆ ವಯಸ್ಸಿಗೆ ಬಂದ ಮಗ ಇರ್ತಾನೆ ಸಪೋರ್ಟ್ ಮಾಡೋಕ್ಕೆ. ನಮ್ಮ ಸಂಬಂಧ ನಿಮ್ಗೆ ಒಪ್ಪಿಗೆ ತಾನೆ? ಏನಮ್ಮ ಹೀಗಂತೀರ? ಲಕ್ಷಾಧೀಶ್ವರ ಮಗಳು ಕೋಟ್ಯಾಧೀಶ್ವರ ಮನೆ ಸೊಸೆ ಆಗ್ತಾಳೆ ಅಂದ್ರೆ ಯಾರಾದರೂ ಬೇಡ ಅಂತಾರ? ಆದರೂ ಗಂಡು ಹೆಣ್ಣು ನನ್ನ ಮಾತು ಕೇಳಬೇಕಲ್ಲ. ಗಂಡಿನ ವಿಷಯದಲ್ಲಿ ನೀವೇನು ವರಿ ಮಾಡಬೇಡಿ. ಕೈಯಲ್ಲಿ ತಾಳಿ ಇದ್ದಿದ್ರೆ ಶಾಸ್ತ್ರಗಳ ಕಾರಲ್ಲಿ ಕೂತ್ಕೊಂಡು ಇಲ್ಲಿ ಓಡ್ ಬಂದ್ಬಿಡ್ತಿದ್ದ ನಮ್ಮ ಹುಡುಗ. ಈ ಮದುವೆ ವಿಷಯದಲ್ಲಿ ಅಷ್ಟೊಂದು ಆತ್ರವಾಗಿದ್ದಾನೆ. ತುಂಬಾ ಸಂತೋಷ, ನನ್ನ ಮಗಳು ಒಂದು ಮಾತು ಕೇಳ್ಬಿಡ್ತೀನಿ. ನೀವ್ ಹೇಳೋದು ಸರಿನೇ. ಮಾಲನ್ ಕರೀರಿ, ಅವಳ ಅಭಿಪ್ರಾಯನ ತಿಳ್ಕೊಂಡ್ಬಿಡೋಣ. ಅವಳು ಮನೆಯಲ್ಲಿ ಇಲ್ವಲ್ಲ? ಎಲ್ಲಿ ಹೋಗಿದ್ದಾಳೆ? ಮಾಲನ್, ಇವತ್ತು ನನ್ನ ಕಾರಲ್ಲಿ ಬರಲ್ವಾ? ಹಟ ಇಷ್ಟನ್ನ ನಾನು ನೋಡ್ತೀನಿ. ಇನ್ಮೇಲೆ ನೀನ್ ನನ್ ಜೊತೆ ಇರ್ಬೇಕಾದ್ರೆ ನನ್ನ ಕಾಲು ಓಡಾಡ್ಬೇಕಾಗತ್ತೆ. ಏಕೆ? ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಇವರು ನಿಮ್ಮ ಮನೆಗೆ ಹೋಗಿದ್ದಾರೆ. ನಮ್ಮ ಮದುವೆ ವಿಷಯ ಮಾತಾಡಕ್ಕೆ? ನಮ್ಮ ಮದುವೆ ವಿಷಯ ಮಾತಾಡಕ್ಕೆ? ಹೌದು, ಇಂಪಾಸಿಬಲ್. ನಾನಂದನೇ ಮದುವೆ ಆಗೋದು? ನಿಮ್ಗೇನ್ ತಲೆ ಕೆಳಗೆ ಕಟ್ಟಿದ್ಯಾ? ನಿನ್ ಅಂತಸ್ತೇನು, ನಿನ್ ಸ್ಟೇಟಸ್ ಏನು? ಹೋಗಿ ಹೋಗಿ ಅಂತ ಬಿಕಾರಿ ನಮ್ಮ ಮದುವೆ ಆಗೋದು? ನಂಗ್ ಹಣ ಅಲ್ಲ ಮುಖ್ಯ, ಗುಣ. ನಂಗಿಂತ ಒಳ್ಳೆ ಗುಣ ಇದೆಯಾ ನನ್ಗೆ? ಈಸ್ ಅ ಜಾಮ್ ಆಫ್ ಎ ಪರ್ಸನ್, ಜೆಂಟಲ್ಮನ್. ಏನಮ್ಮ ಸುಮ್ಮನೆ ಅದನ್ನ ಯೋಚನೆ ಮಾಡ್ತಿದೀಯ? ಬಿಟ್ಬಿಡಮ್ಮ ಬಿಟ್ಬಿಡು. ಹೇಗೋ ಬಿಡ್ಲಿ, ಅವನ್ ಜೆಂಟಲ್ಮನ್, ನಾನೇನೋ ವರಮಾಯಿ. ಯಾವಳ ಲೂಸ್ ಏನೋ ಅನ್ಲು ಅಂತ ಸುಮ್ಮನೆ ಆಗ್ತಲ ಕೆಲ್ಸ್ಕತ್ತೀಯ? ನೀನ್ ಜೆಂಟಲ್ಮನ್ಗಳಿಗೆ ರಾಜ. ಅವಳು ಒಪ್ಪತ್ತಿಲ್ವಲ್ಲೋ? ನೀನ ಆನಂದನ್ನ ಲೋಫರ್ ಅಂತ ಪ್ರೂವ್ ಮಾಡು. ನೀನ್ ಅವ್ ಕಣ್ಣಿಗೆ ಕುಟ್ಟದ್ ಬಿನ್ನಷ್ಟತ್ರ ಜೆಂಟಲ್ಮನ್ ಕಾಣ್ತೀಯ. ಕರೆಕ್ಟ್, ಆ ಲೋಫರ್ ಮಾನಾನ ಹರಾಜಾಕ್ಬಿಡ್ತೀನಿ. ನೀವಿಲ್ಲೇ ರೀ, ನೀ ಬರೋ. ಹಲೋ ಆನಂದ್, ಕಂಗ್ರಾಚುಲೇಷನ್ಸ್. ಯಾಕೆ ಹೇಳಪ್ಪ? ನಿನ್ನೆ ಅವನು ಮಾಲಾ ಮನೆಗೆ ಹೋಗಿದ್ದ. ಅದಕ್ಕೆ ನನಗೆ ಕಂಗ್ರಾಚುಲೇಷನ್ಸ್? ಅದಲ್ಲ ಆನಂದ್, ಮಾಲಾ ನಿನ್ನ ಹೆಸರುಗಳಲ್ಲಿ ಗೊತ್ತಾ? ಗುಣವಂತ ಅನ್ಲು, ಜೆಂಟಲ್ಮನ್ ಅನ್ಲು. ಹೌದೌದು ಆನಂದ್, ರಿಯಲಿ ಯು ಆರ್ ಎ ವೆರಿ ಲಕ್ಕಿ ಮ್ಯಾನ್ ಅಮ್ಮ. ನಾವು ಲಕ್ಕಿನೇ. ನಿನ್ನಂತ ಒಬ್ಬ ಸ್ಟೂಡೆಂಟ್ ನಮ್ಮ ಜೊತೆ ಓದ್ತಿರೋದು ನಮ್ ತುಂಬಾ ಹೆಮ್ಮೆ. ಬೈ ದ ಬೈ ಆನಂದ್, ನಾಳೆ ನ್ಯೂ ಇಯರ್ ಅಲ್ವಾ? ಈ ಹೊಸ ವರ್ಷದಲ್ಲಿ ನಮ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಎಲ್ಲ ಮರೆತು ಫ್ರೆಂಡ್ಸ್ ಆಗೋಣ, ಓಕೆ? ಹೋ ಶೋರ್ ಶೋರ್ ಆನಂದ್. ಹಾಗಾದ್ರೆ ನಮ್ಮ ಫ್ರೆಂಡ್ಸ್ಗೆಲ್ಲ ನಾಳೆ ಹೋಟೆಲ್ ಡೈಮಂಡ್ ಅಲ್ಲಿ ನ್ಯೂ ಇಯರ್ ಪಾರ್ಟಿ ಕೊಡ್ತೀನಿ, ನೀ ಖಂಡಿತ ಬರ್ಬೇಕಪ್ಪ. ಎಕ್ಸ್ಕ್ಯೂಸ್ ಮಿ ಶ್ರೀಕಾಂತ್, ನನಗೆ ಬೇರೆ ಏನೋ ಕೆಲಸ ಇದೆ. ನೋಡಿದ್ಯಾ ನೋಡಿದ್ಯಾ, ಇವಾಗ ತಾನೇ ಹೊಸ ವರ್ಷ ಎಲ್ಲ ಫ್ರೆಂಡ್ಸ್ ಆಗಿರೋಣ ಅಂತ ಪ್ರಾಮಿಸ್ ಮಾಡಿ ಇಷ್ಟು ಬೇಗ ಮರ್ತು ಬಿಟ್ಯಾ? ಕಮ್ ಆನ್, ಯು ಗಾಟ್ ಟು ಮೇಕ್ ಇಟ್ ಸಮ್ ಪ್ಲೀಸ್. ಓಕೆ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹಾಯ್ ಹಾಯ್, ಹಲೋ. Hi party. It's very nice. Thank enjoy, you. Enjoy. hello. Hello Shrikant. Hello. Hi. Ye namaste Shrikant. Nin chief guest Anand innu barle alva la. Avanatra car ide. Cycle tukam barbekalla. Adu sari annu. Hi Anand. Hi. Happy New Year. Same to you. Ee bade party nadala idappa. Is it? Friends, Anand bandaytu. Hi Suresh. Hi Ramesh. Hi Sarpa. Happy New Year everybody. ಡ್ರಿಂಕ್ಸ್? ಓ ಸಾರಿ ಅಮ್ಮ, ಅಭ್ಯಾಸ ಅಲ್ಲ ನಂಗೆ. ಅಭ್ಯಾಸ ಮಾಡ್ಕೊಂಡು ಆಯ್ತಮ್ಮ. ಪ್ಲೀಸ್ ಬೇಡಮ್ಮ. ನನಗೋಸ್ಕರ ಸ್ಮಾಲ್ ಪೆಗ್. ನಿನಗೋಸ್ಕರ ಬೇಕಾದ್ರೆ ಒಂದು ಗ್ಲಾಸ್ ಜ್ಯೂಸ್ ಕುಡಿ. ಓಕೆ. ಹಾಯ್ ಶ್ರೀಕಾಂತ್. ಹಾಯ್ ಆಶಾ, ವೆಲ್ಕಮ್ ವೆಲ್ಕಮ್. ಆನಂದ್, ಇವಳು ಆಶಾ ಅಂತ. ಹಾಯ್. ಗುಡ್ ಡ್ಯಾನ್ಸರ್. ಐ ಸೇ. ಡ್ರಿಂಕ್ಸ್? ನೋ ಥ್ಯಾಂಕ್ಸ್. ಇವಳು ನಿಂಗೆ ಕರೆಕ್ಟ್ ಜೋಡಿ. ಅವಳು ನೋ ಡ್ರಿಂಕ್ಸ್, ನೀನು ನೋ ಡ್ರಿಂಕ್ಸ್. ಅವಳು ಜ್ಯೂಸ್, ನೀನು ಜ್ಯೂಸ್. ಹ್ಯಾವ್ ಎ ನೈಸ್ ಟೈಮ್. ಮನೆಯಲ್ಲಿ? ಜಯನಗರದಲ್ಲಿ. ನಿಮ್ದು? ಮೈಸೂರಿನಲ್ಲಿ. ಈಗ ಇದೇ ಹೋಟೆಲ್ ರೂಮ್ ಮಾಡ್ಕೊಂಡಿದ್ದೀನಿ. ಐ ಸೀ. ನೀವು ತುಂಬಾ ಜನ ಡ್ಯಾನ್ಸ್ ಮಾಡ್ತೀರಂತೆ. ಯಾರು ಹೇಳಿದ್ರು? ಶ್ರೀಕಾಂತ್. ಹಲೋ ಆಶಾ. ಹಲೋ. ಹ್ಯಾಪಿ ನ್ಯೂ ಇಯರ್. ಏ ಬಿಡು, ಜಸ್ಟ್ ಎ ನ್ಯೂ ಇಯರ್ ಫನ್ ಡಾರ್ಲಿಂಗ್. ಬಿಡು ಬಿಡು. ಜನ ಸೇರೋ ಜಾಗದಲ್ಲಿ ಕತ್ತದರ ಬಿಹೇವ್ ಮಾಡ್ತೇನೋ? ನನ್ ಕತ್ತೆ ಅಂತೇನ? ಯಾವಾಗಲೂ ಹೀಗೆ ಒಂದ್ ಬೇಕ ಹಾಕಿದ್ರೆ ಮನುಷ್ಯನೇ ಅಲ್ಲ. ಇಂಥವ್ರೆಲ್ಲ ಪಾರ್ಟಿ ಕರ್ಕೊಂಡ್ ಬಂದ್ರೆ ನಿನ್ ಮನೆ ಹೋಗೋದು. ಮಿಸ್ಟರ್ ಆನಂದ್, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನನ್ ರೂಮ್ವರೆಗೂ ಸ್ವಲ್ಪ ಬಿಡ್ತೀರಾ? ಓಕೆ.
ಕೂತ್ಕೊಳ್ಳಿ. ಪರವಾಗಿಲ್ಲ ಪರವಾಗಿಲ್ಲ ಕೂತ್ಕೊಳ್ಳಿ. ಮಿಸ್ಟರ್ ಆನಂದ್, ನೀವು ಬರ್ತಾ ಇದ್ದಿದ್ರೆ ಅವನನ್ನು ಮಾನ ಕಳೆದು ಬಿಡ್ತಿದ್ದ. ಸಾರಿ. ಸಾಶಾ ಏನ್ ಡಾರ್ಲಿಂಗ್, ಇವಾಗ ತಾನೇ 100 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಇಲ್ಲ ಅಂತ ಸುಳ್ಳು ಹೇಳ್ತೀರಲ್ಲ ಇನ್ಸ್ಪೆಕ್ಟರ್. ಹೇಳ್ತಿರೋದ ಸುಳ್ಳು ಇನ್ಸ್ಪೆಕ್ಟರ್, ಸುಳ್ಳು ಇನ್ಸ್ಪೆಕ್ಟರ್. ಇಬ್ರು ಪೊಲೀಸ್ ಸ್ಟೇಷನ್ ಇರಿ ಪ್ಲೀಸ್. ಬಿಲಿ ಸರ್, ಸರ್ ದಯವಿಟ್ಟು ನಾನು ನಂಬಿ ಸರ್. ಹಾಯ್ ಮಾಲಾ, ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಈ ಹೊಸ ವರ್ಷದಲ್ಲಿ ನಿಂಗೊಂದು ಸಂತೋಷ ಸುದ್ದಿ ಹೇಳಬೇಕು. ಏನು? ನಿನ್ ಬಾಯ್ ಫ್ರೆಂಡು, ನಿನ್ ಲವರು, ದ ಗ್ರೇಟ್ ಜೆಂಟಲ್ಮ್ಯಾನ್ ಆನಂದ್ ಲಾಕಪ್ ಅಲ್ಲಿ ಆನಂದವಾಗಿದ್ದಾನೆ. ಅವ್ನು ಲೋಫರ್ ಆಗಿದ್ದೆ, ನಂತರ ಫ್ರೀ ಆಗಿರ್ತಿದ್ದ. ಅವ್ನು ಜೆಂಟಲ್ಮ್ಯಾನ್ ಇರ್ಬೇಕಾಗಿ ಜಾಗದಲ್ಲೇ ಇದ್ದಾನೆ. ಹೈಗೆ ಅವ್ನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ನ್ ಯೋಗ್ಯತೆ ನಿಂಗೆ ಗೊತ್ತಾಗುತ್ತೆ. ಓಕೆ, ಬಾಯ್ ಬಾಯ್. ಚಿನ್ನದಂತ ಮನುಷ್ಯ ಅನ್ಕೊಂಡಿದ್ದೆ. ನೋ, ಯು ಆರ್ ನಾಟ್. ಮಾಲಾ, ನಿಮ್ ಸ್ನೇಹ ಮಾಡಿದ್ದಕ್ಕೆ ನಾ ತಲೆ ತಗ್ಗಿಸ್ತೀನಿ. ಐ ಆಮ್ ಅಶೇಮ್ಡ್ ಟು ಸೀ ಯುವರ್ ಫೇಸ್. ಮಾಲಾ, ನೀನು ಇದನ್ನ ಅಂತೀಯಾ? ಶಟ್ ಅಪ್. ಹಲೋ ಇನ್ಸ್ಪೆಕ್ಟರ್. ಓಹ್, ಪ್ರಿನ್ಸಿಪಾಲ. ಏನ್ ಸರ್ ಇಷ್ಟು ದೂರ ಬಂದಿದ್ದು? ಏನಿಲ್ಲಪ್ಪ, ಆನಂದ್ ನನ್ನ ಸ್ಟೂಡೆಂಟು, ತುಂಬಾ ಒಳ್ಳೆ ಹುಡುಗ. ಯಾರೋ ಏನೋ ತಪ್ಪು ಮಾಡಿ ಅವನ್ನ ಸಿಕ್ಕಿಸ್ಬಿಟ್ಟಿದ್ದಾರೆ. ಪಾಪ, ಅವ್ರ ತಾಯಿ ಬೆಳಗ್ಗೆಯಿಂದ ಕೆಲಸಕ್ಕೆ ಕೂಡ ಹೋಗಿಲ್ಲ. ದಯವಿಟ್ಟು ಅವನ್ನ ಬಿಟ್ಬಿಡಿಯಪ್ಪ. ಬಟ್ ಸರ್, ಅದು ಅದ್ ನನಗೆ ಗೊತ್ತಿದೆ. ನೋಡಿ, ನೀವು ಕೇಸ್ ಗೀಸ್ ಅಂತ ಮಾಡಿದ್ರೆ ಆ ಹುಡುಗನ ಕೆರಿಯರೇ ಹಾಳಾಗೋಗುತ್ತೆ. ಐ ಸ್ಟ್ಯಾಂಡ್ ಗ್ಯಾರಂಟಿ ಫಾರ್ ಹಿಸ್ ಕಾಂಡಕ್ಟ್. ಪ್ಲೀಸ್. ಸರಿ ಸರ್. ಥ್ಯಾಂಕ್ ಯು. ಏನಾಯ್ತಪ್ಪ? ಏನಾಯ್ತಂತ ನಂಗೆ ಗೊತ್ತಿಲ್ಲಮ್ಮ. ನನ್ನ ಪಾರ್ಟಿಯಿಂದ ರೂಮ್ ವರ್ಗೂ ಬಿಡಿ ಅಂತ ಕೇಳಿದ್ದು. ಆದ್ರೆ ಪೊಲೀಸ್ ಬಂದ್ಮೇಲೆ ನಾನೇ ಅವಳ ದುಡ್ಡು ಕೊಟ್ಟು ಕರೆಸ್ದೆ ಅಂತ ಯಾಕೆ ಸುಳ್ಳು ಹೇಳ್ದಂತ ಇನ್ನೂ ಅರ್ಥ ಆಗ್ತಾ ಇಲ್ಲ. ಒಂದ್ ಐಡಿಯಾ ಆನಂದ್, ಅವಳ ಹೋಟ್ಲಲ್ಲೇ ಇರಬೇಕು ಅನ್ಸುತ್ತೆ. ನೀ ಅಲ್ಲಿ ಹೋದ್ರೆ ನಿಜ ಗೊತ್ತಾಗತ್ತೆ. ಮರ್ತೇ ಹೋಗಿದೆ ಒಂದು ಮುಖ್ಯವಾದ ವಿಷಯ. ಏನದು? ನನಗೆ ಇಷ್ಟವಾದ್ದು. ಹಿಂಸೆ ಕೊಡೋದ್ರಿಂದ ನಿಮ್ಗೆ ಏನ್ ಸಂತೋಷ ಸಿಗುತ್ತೆ? ಬೇಡ ಪ್ಲೀಸ್. ನನಗೆ ಇಷ್ಟ. ಬೇಡ. Thank you.
ನೋವರಿ ನಾಳೆ ಹೊತ್ತಕ್ಕೆ ಸರಿ ಹೋಗುತ್ತೆ. ಗೊತ್ತಾಯ್ತು ಸರ್ ಗೊತ್ತಾಯ್ತು, ನೀವು ಹೇಳಿದ್ದೆಲ್ಲ ಚೆನ್ನಾಗಿ ಅರ್ಥವಾಯ್ತು. ಗಂಡತ್ತವ್ರಿಗೆ ಇಷ್ಟ ಆತ್ರ ಇರುವಾಗ ನಾನು ಹೆಣ್ಣಿನ ತಂದೆ ಸರ್, ರಂಗ ಆತ್ರ ಇರಲ್ವಾ? ನಿಜ 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 ರಾಜಚಂದ್ರಶೇಖರ್, ನಿಮ್ಮಂತವ್ರ ಸಂಬಂಧ ಬೆಳೆಸೋದೆ ಒಂದು ಭಾಗ್ಯ. ಹಾಗೆ ಆಗ್ಲಿ ಆಗ್ಲಿ. ಮಾಲ ಮಾಲ, ರಾಜ ಚಂದ್ರಶೇಖರ್ ಎರಡನೇ ಸಲ ಫೋನ್ ಮಾಡಿದ್ರಮ್ಮ, ಏನ್ ಹೇಳಿ ನಾನು ಅವ್ರಿಗೆ? ಯಾವ ವಿಷಯ? ಚೆನ್ನಾಗಿದೆಯಮ್ಮ, ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗಾಗಿದ್ದು ರಾಮಂಗೂ ಸೀತೆಗೂ ಏನಾಗ್ಬೇಕು ಅಂತ ಕೇಳಿದ್ರಂತೆ. ಅವ್ರ ಮಗ ಶ್ರೀಕಾಂತ ನಿನ್ ಮದುವೆ ಆಗೋ ವಿಷಯ ಅಮ್ಮ. ಅವಸರ ಮಾಡ್ಕೋಬೇಡ, ಚೆನ್ನಾಗಿ ಯೋಚನೆ ಮಾಡಿ ನಿಧಾನವಾಗಿ ಹೇಳು. ಯಾಕೆಂದ್ರೆ ಇದು ನಿನ್ ಬಾಳಿನ ಪ್ರಶ್ನೆ ಕಣಮ್ಮ, ನಿನ್ ಬಾಳಿನ ಪ್ರಶ್ನೆ. ನಿಮ್ ಇಷ್ಟ ಡ್ಯಾಡಿ, ನೀವ್ ಹೇಗ್ ಹೇಳ್ತಿರೋ ಹಾಗೆ ಮಾಡ್ತೀನಿ. ಓ ವೆರಿ ಗುಡ್ ವೆರಿ ಗುಡ್, ಇವತ್ತೇ ನಾನು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ನೋವಾಯ್ತಾ? ಇನ್ನೆರಡು ದಿವಸ ರೆಸ್ಟ್ ತಗೊಂಡ್ರೆ ವಾಸಿ ಆಗ್ಬಿಡುತ್ತೆ. ಯಾಕೆ ಮಾಡ್ತಾ ಇದೀಯಾ? ನಾನು ಇಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿಮ್ಮ ಮಗ ಎಷ್ಟು ಒಳ್ಳೆಯವರು, ಅನ್ಯಾಯವಾಗಿ ಅವ್ರು ಕೆಟ್ಟದ್ರು ಬರೋಂಗ್ ಮಾಡಿಬಿಟ್ಟೆ, ಅವ್ರು ಕೆಟ್ಟದ್ರು ಬರೋಂಗ್ ಮಾಡಿಬಿಟ್ಟೆ. ನೀನಾ? ನೀನೇನ್ ಮಾಡಿದೆ? ರಾಜ ಚಂದ್ರಶೇಖರಯ್ಯ ಅವ್ರ ಮಗ ಬಂದು ಅವ್ರ ಫ್ರೆಂಡ್ನ ಫೋನ್ ಮಾಡಕ್ ಸಹಾಯ ಮಾಡಿದ್ರೆ 500 ರೂಪಾಯಿ ಕೊಡ್ತೀನಿ ಅಂದ್ರು. ಹಾಳ ಹಣಕ್ಕೋಸ್ಕರ ನಾನು ಒಪ್ಕೊಂಡ್ಬಿಟ್ಟೆ. ಹೊಸ ವರ್ಷದ ದಿನ ರಾತ್ರಿ ನಂಗೆ ಶ್ರೀಕಾಂತ್ ಹೇಳಿ ಕಳಿಸಿದ್ರು. ಆವತ್ತು ನಾನು ಹೋಗ್ಲಿಕ್ಕೆ ಬಂದಿದ್ದು, ಒಬ್ಬ ನನ್ನ ಕೆಲ್ಸಕ್ಕೆ ನೋಡಿದ್ದು, ಎಲ್ಲ ಶ್ರೀಕಾಂತ್ ಆಡ್ತಿದ್ ನಾಟಕ. ಫೋನ್ ಮಾಡಿ ಅಲ್ಲಿಗೆ ಪೊಲೀಸ್ ಕರೆಸಿದ್ದು ಅವನೇ. ಅವನು ಹೇಳ್ಕೊಟ್ಟೆ ನಾನು ನಿಮ್ಮ ಮಗನ ಮೇಲೆ ಸುಳ್ಳು ಹೇಳಿ ಅರೆಸ್ಟ್ ಮಾಡ್ತಿದ್ದು. ನಾನೆಂತ ತಪ್ಪು ಮಾಡಿದೆ ಅಂತ ಈಗ ಗೊತ್ತಾಯ್ತು. ನನಗೆ ಕ್ಷಮಿಸ್ಬೇಡಿ. ನನ್ನ ಮಗನ ಸುಮ್ಮನೆ ಬಿಡ್ತೀಯಾ? ಇವನ್ ಸುಮ್ಮನೆ ಇರ್ಬೋದು, ನಾ ಸುಮ್ಮನೆ ಇರಲ್ಲ. ಅವನ್ ಹೇಗ್ ನಮ್ಮ ಆನಂದ್ ಮಾನ ಕಳೆದ್ನೋ ಅದೇ ತರ ನಾನು ಅವನ್ ಮಾನ ಕಳೀತೀನಿ. ಅವನ್ ಯೋಗ್ಯತೆ ಏನು ಅಂತ ಬೀದ್ ಬೀದಿಲು ಕೆಟ್ಟದಾಗಿ ಪೋಸ್ಟ್ ಹೆಣ್ಸ್ತೀನಿ. ಇಂಥ ಮನೆಯಾಳನಿಗೆ ಏನು ಶಿಕ್ಷೆ ಕೊಡಬೇಕು? ಕಾಲೇಜಿನ ವಿದ್ಯಾರ್ಥಿಯಾಗಿ ಶ್ರೀಕಾಂತ್ ತನ್ನ ಸಹ ವಿದ್ಯಾರ್ಥಿ ಆನಂದನನ್ನು ತನ್ನ ಹಠ ಸಾಧಿಸಲು, ಮೋಸದ ಬಲೆ ಬೀಸಲು, ಆಶಾ ಎಂಬ ಹುಡುಗಿಯನ್ನು ಹಣ ಕೊಟ್ಟು ಪೊಲೀಸ್ ಬಂಧಿಸುವಂತೆ ಮಾಡಿದ ಶ್ರೀಕಾಂತ್ ಅಂತ ಮನೆಯಾಳನಿಗೆ ಏನು ಶಿಕ್ಷೆ ಕೊಡಬೇಕು? ಏನಿದೆ ಇದಕ್ಕೇನೋ ಅರ್ಥ? ಒಬ್ಬ ಕಾಲೇಜ್ ಸ್ಟೂಡೆಂಟು ಜೊತೆಲ್ಲೋದೋ ವಿದ್ಯಾರ್ಥಿ ಬಗ್ಗೆ ಹೀಗೆಲ್ಲ ಬರೆದು ನೋಟಿಸ್ ಅಂತಿದ್ರೆ ಅಥಾರ್ಟಿಸ್ ಏನೋ ಮಾಡ್ತಿದ್ದಾರೆ? ದೊಡ್ಡ ರೌಡಿ ಡ್ಯಾಡಿ, ಆನಂದ್ ನಿಮಗೆ ದೊಡ್ಡ ಪೊಲೀಸ್ ಗುಂಪೇ ಇದೆ. ಇಂಥ ಪುಂಡ್ರನ್ನೆಲ್ಲ ಕಟ್ಕೊಂಡು ಕಾಲೇಜ್ ನಡೆಸ್ತಿದ್ದಾರಾ? ಸರಿ, ನಾಳೆನೆ ನಿಮ್ಮ ಪ್ರಿನ್ಸಿಪಾಲ್ಗೆ ಫೋನ್ ಮಾಡಿ ಸರಿಯಾಗಿ ಹೇಳ್ತೀನಿ. ಇಂಥ ಚಿಲ್ಲರೆ ವಿಷಯಕ್ಕೆಲ್ಲ ನೀ ಯಾಕೆ ತಲೆ ಕೆಡಿಸ್ಕೋತೀಯಾ? ಶಡ ಮುಟ್ಟಾಳ, ಕಾಲ್ಗರ್ಲು ಕತೆ ಹೇಳಿದ್ಲು ಅಂತ ಏನೋ ಬರ್ತಿದ್ದಾನಲ್ಲ, ಈ ಚಿಲ್ಲರೆ ವಿಷಯನ ಇದು ನೋಡಿದ್ರೆ ಏನ್ ತಿಳ್ಕೊತಾರೆ? ಏಯ್ ಏಯ್, ನನಗೆ ಪ್ರಾಣಕ್ಕಿಂತ ಗೌರವ ಹೆಚ್ಚು, ಅಂಡರ್ಸ್ಟ್ಯಾಂಡ್? ಮಾಲ ಇದು ನೋಡಿದ್ಯಾ? ಸದಾಶಿವನಗರಕ್ಕೆ ಹೋಗು. ಆ ಕಾರ್ನ ಫಾಲೋ ಮಾಡಿ. ಯು ಬ್ಲಡಿ ಬಿಚ್, ನಿನ್ ಬೆಲೆ 100 ರೂಪಾಯಿ, ನಾನೇನು ಕೊಟ್ಟಿದ್ದು 500. ನನಗೆ ಮೋಸ ಮಾಡ್ತೀಯಾ? ನನ್ನ ಮನ ತೆಗಿತೀಯಾ? ಶಟ್ ಅಪ್, ನಿನಗೆ ದುಡ್ಡು ಹೆಚ್ಚು, ನನಗಲ್ಲ. ನೀನು ನಿಮ್ಮ ಅಪ್ಪನ ಸಂಪಾದನೆಯಲ್ಲಿ ಖರ್ಚು ಮಾಡ್ಕೋತಾ ಇದೀಯಾ, ನಾನು ನನ್ನ ಸ್ವಂತ ಸಂಪಾದನೆಯಲ್ಲಿ ಖರ್ಚು ಮಾಡ್ಕೋತಾ ಇದ್ದೀನಿ. ಯಾರ ಪರ್ಮಿಷನ್ ತೋ ನಾನು ನನ್ನ ವಿಷಯ ಹೇಳಿದೆ? ನಿಮ್ಮ ಅಪ್ಪನ ಪರ್ಮಿಷನ್? ಶರ ಮರ್ಯಾದೆಗೆ ಇಲ್ಲಿಂದ ಹೋಗ್ತೀಯಾ? ಇಲ್ಲ ನಿನ್ ಮರ್ಯಾದಿನ ಬೀದಿಲಿ ಹಾಜ ಹಾಕ್ಬಿಡ್ತೀನಿ. ಗೆಟ್ ಔಟ್, ಗೆಟ್ ಔಟ್. Yeah.
ಆನಂದ ತುಂಬಾ ಒಳ್ಳೆ ಹುಡುಗ ನಿಮ್ಮಿಬ್ಬರು ಪ್ರೀತಿ ಕಟ್ಟಿ ಬಂದಿದ್ದು ನಾನು ಅವನು ಯಾವ ತಪ್ಪು ಮಾಡಿಲ್ಲ ಹೋಗಮ್ಮ ಅವನಿಗೆ ಸಮಾಧಾನ ಮಾಡೋಗು I'm sorry, Anand. I'm really sorry. ಚಂದ್ರತಾರೆ ತಂಪು ಕಾಂತಿ ಚೆಲ್ಲಾಡು ಹಾಗೆ ಎಡೆಯ ತುಂಬಿ ಕೆಳಗಿದ ಚಿಂತೆ ಕರಗಿ ಕರಗಿ ಬನಿಯಂತೆ ಮನ ಉಯ್ಯಾಲೆ ಎಂತಾಗಿತು ಗಾಡಿದೆ ಸಬಿಜೇನಾಯಿತು ಹಾಡಾಯಿತು ಹೊಸ ಹಾಡಾಯಿತು ನೀ ಹಾಡಲು ಬಲು ಇಂಪಾಯಿತು ಬಡಿ ಬಂದಾಗ ಸುಖ ತಂದಾಗ ಬಡಿ ಬಂದಾಗ ಸುಖ ತಂದಾಗ ಆನಂದವೇ ತುಂಬಿತು ತಾರೆ ತಂಪು ಕಾಂತಿ ಚೆಲ್ಲಾಡು ಹಾಗೆ ನದಿಯ ತುಂಬಿ ಕೆಳಗಿದ ಚಿಂತೆ ಕರಗಿ ಕರಗಿ ಬಲಿಯಂತೆ
ಗೌರವದ ಪ್ರಶ್ನೆ ನನ್ನ ಘನತೆ ಪ್ರಶ್ನೆ ವೇರ್ ಇಸ್ ದಟ್ ಬಾಯ್ ಏನವನ ಅಡ್ರೆಸ್ ನೀನೇನ ಆನಂದ್ ಹೌದು ನೀವ್ಯಾರು ನಾನು ಯಾರಾದ್ರೇನು ಕೂಗ್ ನಿಮ್ ತಂದೆನ ಯಾಕೆ ಮಗನ್ ಈ ರೀತಿ ಬೆಳೆಸಿದ್ಯಲ್ಲ ಅಂತ ಉಗಿಯೋಕೆ ನಾಲ್ಕು ಜನದ ಮುಂದೆ ನಿಲ್ಸಿ ಛೀಮಾರಿ ಹಾಕೋಕೆ ಸರ್ ನೀವ್ ಯಾರಂತ ನಂಗೆ ಗೊತ್ತಿಲ್ಲ ಕಂಡೋರ್ ಮನೆ ನುಗ್ಗಿ ಹೀಗೆಲ್ಲ ಮಾತಾಡೋದು ಸಭ್ಯತೆ ಅಲ್ಲ ಸಭ್ಯತೆ ಸಭ್ಯತೆ ವಿಷಯ ನೀನ್ ನನ್ಗೆ ಉಪದೇಶ ಮಾಡ್ತೀನೋ ಕರಿ ನಿಮ್ ತಂದೆನ ನಮ್ ತಂದೆ ಇಲ್ಲ ಸದ್ಯ ಪುಣ್ಯವಂತ ಇದ್ದಿದ್ರೆ ಇವತ್ ನಿನ್ ಯೋಗ್ಯತೆ ನೋಡಿ ನಾಲ್ಗೆ ಹಿಡ್ಕೊಂಡು ಪ್ರಾಣ ಬಿಡೋ ಹಾಗೆ ಮಾಡ್ತಿದ್ದೆ ನಮ್ಮ ಅಂತಸ್ತೇನು ನಮ್ಮ ಯೋಗ್ಯತೆಯನ್ನು ನೀನೇನು ರಾಸ್ಕಲ್ ನನ್ನ ಮಗ ಶ್ರೀಕಾಂತ್ ಮೇಲೆ ದಾಳಿ ಮಾಡ್ತೀಯನೋ ಹೌ ನೀವು ಶ್ರೀಕಾಂತ್ ಅಂದೇನಾ ಹೌದು ಅವನ ಮೇಲೆ ಕೆಟ್ಟ ಕೆಟ್ಟದಾಗಿ ಪೋಸ್ಟ್ ಹಚ್ಚಿ ಅವಮಾನ ಮಾಡ್ತೀಯನೋ ಅವನೇನ್ ಮಾಡ್ದ ಅಂತ ನಿಮ್ಗೆ ಗೊತ್ತಾ ಅವನ್ ಬೇಕಾದ ಮಾಡ್ತಾನೆ ಅದಕ್ಕೋಸ್ಕರ ಗುಂ ಸೇರ್ಸ್ಕೊಂಡು ಅವನ ಮೇಲೆ ಕೈ ಮಾಡ್ತೀಯನೋ ಬಡವ ಇನ್ನೊಂದ್ಸಲ ನೀನ್ ಇಂಥ ಕೆಲಸ ಏನಾದ್ರು ಮಾಡಿದ್ರೆ ನಿನ್ನ ಶೂಟ್ ಮಾಡ್ತೀನಿ ಆನಂದ್ ಏನಪ್ಪ ಇದೆಲ್ಲ ಯಾರು ಏನಾಯ್ತಮ್ಮ ಅಮ್ಮ ನೀನ್ ಹೀಗ್ ಮನ್ಸಲ್ಲೇ ಕೊರ್ತಾ ಇದ್ರೆ ನನ್ಗೆ ನೋಡಕ್ಕಾಗಲ್ಲಮ್ಮ ಏನಾಯ್ತಮ್ಮ ನನ್ನೇನು ಕೇಳ್ಬೇಡಪ್ಪ ನಾನೇನು ಹೇಳಿಸ್ತಿದ್ದಿಲ್ಲ ನೀ ಹೇಳಲೇಬೇಕಮ್ಮ ನೀನ್ ನೋಡ್ತಿದ್ದಾಗೆ ಹುಲಿಯಾಗ ಪ್ರಸಿದ್ಧ ರಾಜೇಶ್ ಚಂದ್ರಶೇಖರ್ ಬೆವ್ತ್ಬಿಟ್ಟು ಓಡೋದ್ರು ಅವ್ರು ನೋಡ್ತಿದ್ದಾಗೆ ನೀನು ಕುಸ್ ಬಿದ್ದೋದೆ ಯಾಕಮ್ಮ ಹೇಳಮ್ಮ ಅಮ್ಮ ನನಗ್ ನೀನು ನಿನಗ್ ನಾನು ನಮಗ್ ಬೇರೆ ಯಾರಮ್ಮ ದಿಕ್ಕು ಹೇಳಮ್ಮ ಆನಂದ್ ಆನಂದ್ ಇಷ್ಟು ದಿವಸ ನಾನು ನಿನ್ನ ಹತ್ರ ಸುಳ್ಳು ಹೇಳ್ದೆಪ್ಪ ನಮ್ ತಂದೆ ಯಾರು ನಮ್ ತಂದೆ ಎಲ್ಲಿ ಅಂತ ನೀನು ಕೇಳಿದಾಗೆಲ್ಲ ಅವ್ರು ಬೈರಾಗಿಯಾಗಿ ಹೊರಟೋದ್ರು ಅಂತ ಹೇಳ್ತಿದ್ನಲ್ಲ ಅದ್ ಸುಳ್ಳು ಅವರೇಪ್ಪ ನಿಮ್ ತಂದೆ ಈ
ಈ ಮನುಷ್ಯ ನನ್ನ ಪ್ರೀತಿಸಿದ್ರು, ಮದುವೆ ಆಗ್ತೀನಿ ಅಂತ ನಂಬಿಸಿದ್ರು. ಕನ್ನಿಯಾಗಿದ್ದ ನನ್ನ ತಾಳಿ ಕಟ್ಟೋಕ್ ಮುಂಚೆನೆ ತಾಯಿಯಾಗೋ ಹಾಗೆ ಮಾಡಿದ್ರು. ನೀನ್ ಕಣ್ಬಿಡೋಕ್ ಮುಂಚೆನೆ ನನಗೆ ಮೋಸ ಮಾಡಿ ಒಬ್ಬ ಶ್ರೀಮಂತರ ಮಗಳನ್ನ ಮದುವೆ ಮಾಡಿಕೊಂಡ್ರು. ನೀನ್ ಸುಮ್ಮನಿದ್ಯಾ? ಹೋದೆ, ನ್ಯಾಯ ಕೇಳಿದೆ. ಏನ್ ಹೇಳಿದ್ರು? ನೋಟಿನ ಕಂತೆ ಬಿಸಾಕಿ ಹೊಟ್ಟೆಲಿರೋ ಮಗುನ ಸಾಯಿಸ್ಬಿಡು ಅಂದ್ರು. ಅದೇ ಕಡೆ ನಾನು ಅವ್ರನ್ನ ನೋಡಿದ್ದು. ಆವತ್ತೇ ಆ ಊರು ಬಿಟ್ಟು ಈ ಊರಿಗೆ ಬಂದೆ. ಹೊಸ ಜಾಗದಲ್ಲಿ ಹೊಸ ಮನುಷ್ಯಲಾಗಿ ಬಾಳೋಕೆ ಪ್ರಾರಂಭ ಮಾಡಿದೆ. ಇವತ್ತು ಅವ್ರು ನೋಡಿದ ತಕ್ಷಣ ಹಳೇದೆಲ್ಲ ಜ್ಞಾಪಕಕ್ಕೆ ಬಂತು. ಆ ನೋವನ್ನು ತಡೆಯೋಕ್ಕಾಗದೆ ಹೀಗಾಯ್ತಪ್ಪ. ಅಮ್ಮ, ಎಷ್ಟು ಸಹನೆ ಮಾ ನಿನಗೆ. ಮಡಿಲಲ್ಲಿ ಕೆಂಡಾನೆ ಕಟ್ಕೊಂಡು ನನಗೋಸ್ಕರ ನಗ್ನಗ್ತಾ ಬಾಳ್ತಾ ಇದೆಯಲ್ಲ. ಗಂಡ ಇಲ್ಲದೆ ಒಂದ್ ಮಗುವಿನ ತಾಯಾದ ಹೆಂಗ್ಸನ್ನ ಜನ ಯಾವ ರೀತಿ ಮಾತಾಡ್ತಾರಂತ ನನ್ಗೊಂದು. ಇನ್ಮೇಲೂ ಆ ಅವಮಾನ ನಾನ್ ಬಿಡಲ್ಲ. ಯಾವ ಮಗುನ ತಾಯಿ ಗರ್ಭದಲ್ಲಿರುವಾಗಲೇ ಸಾಯಿಸುವಂತ ದೊಡ್ಡ ಮನುಷ್ಯ ಹೇಳಿದ್ನ, ಅದೇ ಮಗುನ ಸಾವಿರ ಜನ ಮುಂದೆ ಇವನೇ ನನ್ನ ಮಗ ಅಂತ ಹೇಳುವಾಗ ಮಾಡ್ದೆ ಹೋದ್ರೆ ನಾನಿನ್ ಮಗನೇ ಅಲ್ಲ. ಯಾರು? ನನ್ನ ಹೆಸರು ಆನಂದ್ ಅಂತ. ಆನಂದ್ ನಮ್ ಶ್ರೀಕಾಂತ್ ಕಾಲೇಜ್ ತಾನೆ? ಹೌದು. ಹಾಯ್, ಯುವರ್ ಎ ರಿಯಲ್ ಹೀರೋ. ಹಾ, ನಮ್ಮಣ್ಣ ನಿಮ್ ವಿಷಯ ತುಂಬಾ ಹೇಳಿದಾನೆ. ಒಬ್ರು ಐದಾರು ಜನ ಹೊಡೆದ್ ಬಿಟ್ರಂತೆ. ಎಲ್ಲಿ ನಿಮ್ ತೋಳ್ ನೋಡೋಣ. ಹಾ, ಪರವಾಗಿಲ್ಲ, ಸ್ಟ್ರಾಂಗ್ ಆಗಿದೆ. ಅದ್ಯಾಕ ಕಣ್ಕಂಡ್ಬಿಟ್ ನೋಡ್ತಿದ್ದೀರಾ? ನಾನ್ ಯಾರು ಅಂತಾನ? ಲತಾ, ಶ್ರೀಕಾಂತ್ ತಂಗಿ. ಹಾಗಾದ್ರೆ ಇದೇ ನೀವ್ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಿರೋದು ಅನ್ಸುತ್ತಲ್ಲ. ಕೂತ್ಕೊಳ್ಳಿ, ಹಾಲಿಕ್ಸ್ ಕೊಡ್ತೀನಿ, ಆಮೇಲೆ ನಮ್ಮ ಎಡ್ಬೆಡಂಗಿ ಅಣ್ಣ ನೋಡೋರಂತೆ. ಕೂತ್ಕೊಳ್ಳಿ. ರಾಮಣ್ಣವ್ರೆ. ಸರ್, ಯಾರೋ ಹುಡುಗ ಬಂದಿದ್ದಾನೆ, ನ್ಯೂ ಸೆನ್ಸ್. ನಾನ್ ನೋಡ್ಬೇಕು ಅಂತ ಕೇಳಿದ್ರೆ ಮನೇಲಿಲ್ಲ ಅಂತ ಹೇಳಿ ಕಳ್ಸ್ಬಿಡಿ. ಸರಿ ಸರ್. ಯಾರು ಬೇಕಾಗಿತ್ತು? ರಾಜ ಚಂದ್ರಶೇಖರ್ ನೋಡ್ಬೇಕಾಯ್ತು. ಅವರು ಮನೇಲಿಲ್ಲ. ಪರವಾಗಿಲ್ಲ, ಅವ್ರು ಬರೋರ್ಗು ವೈಟ್ ಮಾಡ್ತೀವಿ. ಅವರು ಈಗಲೇ ಬರೋದಿಲ್ಲ. ಯಾವಾಗ ಬರ್ತಾರೆ ಅವರು? ರಾತ್ರಿ 10 ಗಂಟೆ ಆಗುತ್ತೆ. ಎಲ್ಗೋಯ್ದ್ರು ಇವಾಗ? ಹಾ, ಏನಯ್ಯ ವೈವೋಸಿ ಟೆಸ್ಟ್ ತಗೋತಿದ್ದಿ. ಅವ್ರ ಮನೇಲಿ ಇಲ್ಲ ಅಂತ ಹೇಳಿದೀನಿ. ರಾತ್ರಿ 10 ಗಂಟೆ ಆಗುತ್ತೆ ಬರೋದು ಅಂತ ಹೇಳಿದೀನಿ. ಇನ್ನು ಎಲ್ಲಿ ಹೋಗಿದ್ದಾರೆ ಅಂತ ಕೇಳ್ತೀಯ? ಇಂಡಸ್ಟ್ರೀಸ್ ಮಿನಿಸ್ಟರ್ ಮನೆಗೆ ಹೋಗಿದ್ದಾರೆ. ಹೋಗ್ತೇ ನೀನು? ಖಂಡಿತ ಹೋಗ್ತೀನಿ. ಅವ್ರೇನ್ ಚಂದ್ರ ಹೋಗ್ದಲ್ಲ ಇದಾರೆ? ಹೀರೋ, ಮಿಸ್ಟರ್ ಹೀರೋ, ರಾಮಣ್ಣವರೇ ಇಲ್ಲೊಬ್ಬ ಹುಡುಗ ಇದ್ನಲ್ಲ ಇಲ್ಲಿ. ಅವನು ಇಂಡಸ್ಟ್ರೀಸ್ ಮಿನಿಸ್ಟರ್ ನೋಡಕ್ ಹೋಗಿದಾನಮ್ಮ. ಇಲ್ಲ, ಅವನು ಶ್ರೀಕಾಂತ ಮೀಟ್ ಮಾಡಕ್ ಬಂದಿದ್ದ. ಇಲ್ಲಮ್ಮ, ಅವನ ತಂದೆ ನೋಡ್ಬೇಕು ಅಂತ ಹೇಳ್ದ. ಅವರು ನಾನು ಇಲ್ಲ ಅಂತ ಹೇಳು ಅಂತಂದ್ರು, ನಾನು ಹಾಗೆ ಹೇಳಿ ಕಳಿಸ್ಬಿಟ್ಟೆ ಅಮ್ಮ. ಏನಮ್ಮ ಅದು? ಫುಲ್ ಆಫ್ ಕನ್ಫ್ಯೂಷನ್. ಶ್ರೀಕಾಂತ್ ನ ಮೀಟ್ ಮಾಡಕ್ ಬಂದಿದ್ದಂತ ನಾನು ಅನ್ಕೊಂಡೆ. ರಾಜಚಂದ್ರಶೇಖರ್ ನ ಮೀಟ್ ಮಾಡಕ್ ಬಂದಿದ್ದಂತ ಮ್ಯಾನೇಜರ್ ಹೇಳಿದ್ರು. ಮನೆಯಲ್ಲೇ ಇದ್ಕೊಂಡು ಅಪ್ಪ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ರು. ಒಟ್ನಲ್ಲಿ ಎಲ್ಲಾ ಸೇರಿ ಹಾಲಿಕ್ಸ್ ವೇಸ್ಟ್ ಮಾಡಾಗ ಮಾಡಿದ್ರು. ಫುಲ್ ಆಫ್ ಕನ್ಫ್ಯೂಷನ್. ಏನ್ರಿ ಇದು? ಇದ್ದಕ್ಕಿದ್ದ ಹಾಗೆ ಎಲ್ಲ ಹೊರಟಿದ್ದೀರಿ? ಮ್ಯಾನೇಜರ್ ಇಂದ ಫೋನ್ ಬಂತು. ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀನಿ, ಬಂದ್ಬಿಡ್ತೀನಿ. ಓ, ನೀವ? ಹೌದು, ನಾನೇ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿದೆ. ಬಾ, ಕೂತ್ಕೋ ಬಾ.
ಕೆದಾವನ್ ಮನೆಗೆ ಯಾಕೆ ಬಂದಿದ್ದೆ ನಿಮಗೊಂದು ವಿಷಯ ಹೇಳಬೇಕಾಗಿತ್ತು ಹೇಳು ನೀವು ನನ್ನ ತಂದೆ ಹ ಆಮೇಲೆ ಅಷ್ಟೇ ಯಾಕೆ ನಗ್ತಾ ಇದ್ದೀರಾ ನಿನ್ನ ಮಾತಿಗೆ ಇನ್ನೇನು ಮಾಡ್ಲಿ ನನ್ನ ಮಾತು ಸುಳ್ಳು ಅನ್ಕೊಂಡ್ರ ಅಯ್ಯೋ ವಿವೇಕಿ ನೀನ್ ನನ್ನ ಮಗ ಆಗಿದ್ದಿದ್ರೆ ಆ ಮುರುಕ್ ಮನೆಯಲ್ಲಿ ಇರ್ತಿದ್ಯಾ ನನ್ನ ಜೊತೆಯಲ್ಲಿ ಬಂಗಲೆಯಲ್ಲಿ ಇರ್ತಿದ್ದೆ ನಾನು ಅವಕಾಶ ಕಳ್ಕೊಳ್ಳೋಕು ನೀವೇ ಕಾರಣ ಈಗಲಾದ್ರೂ ನೀ ನಿಮ್ಮ ತಪ್ಪನ್ನ ತಿದ್ಕೊಂಡು ನನ್ನ ನಿಮ್ಮ ಮಗ ಅಂತ ಒಪ್ಕೊಂಡ್ರೆ ಸರಿ ಒಪ್ಕೊಳ್ತಿದ್ರೆ ಒಪ್ಕೊಳ್ಳೋಕೆ ಮಾಡ್ತೀನಿ ಗುಡ್ ವೆರಿ ಗುಡ್ ಒಂದ್ ನಿಮಿಷ ಬಾಯ್ಲಿ ನೀನ್ ಅಲ್ಲಿಗೆ ಬಾ ನಾನು ಹೇಳ್ತೀನಿ ನೀ ಅಲ್ಲಿ ಇಳಿದು ಬಾ ಇನ್ನು ಮುಂದೆ ಅಲ್ಲಿಗೆ ಬಾ ಮೆಲ್ಗೆ 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 ಹೀಗೆ ಆ ಹೀಗೆ ಹೀಗೆ ಆ ಅಲ್ಲಿ ಈಗ ನೋಡ್ತೀಯಾ ನೀನು ಅಲ್ಲಿ ನಾನು ಇಲ್ಲಿ ಹಾಗೆ ಸಮಾಜದಲ್ಲಿ ನಿನ್ನ ಸ್ಥಾನ ಅದು ನನ್ನ ಸ್ಥಾನ ಇದು ಏನೇ ಮಾಡಿದ್ರು ಕತ್ತೆ ಕುದುರೆ ಆಗೋಕ್ಕಾಗಲ್ಲ ನೀ ನನ್ನ ಜಾಗಕ್ಕೆ ಬರೋಕ್ಕಾಗಲ್ಲ ಬಿ ಕೇರ್ಫುಲ್ ಯು ಬ್ಲಾಗರ್ जीवन परीक्षे बंद माला परीक्षेना नम्म मगान तोपकोबेकु ರಾಜ ಚಂದ್ರಶೇಖರ್ ಆನಂದ್ ಏನು ಹೇಳ್ತಾ ಇದೀಯಾ ಅವರು ನಿಮ್ಮ ತಂದೆನಾ ಹೌದು ಮಾಲ ನನಗೂ ಇಷ್ಟು ದಿನ ಗೊತ್ತಿರಲಿಲ್ಲ ಮೊನ್ನೆ ನಮ್ಮ ತಾಯಿ ಹೇಳಿದ್ರು ಅವರು ನಮ್ಮ ಅಮ್ಮನ ನಂಬಿಸಿ ಮೋಸ ಮಾಡಿ ಬೇರೆ ಮದುವೆ ಮಾಡ್ಕೊಂಡ್ರಂತೆ ಹಾಗಾದ್ರೆ ಆ ಲೂಫರ್ ಶ್ರೀಕಾಂತ್ ನಿನ್ನ ತಮ್ಮ ಅನ್ನು ಹೌದು ಅಂತ ಒಬ್ಬ ದಕಲ್ ಪಾಜಿ ದೊಡ್ಡ ಮನುಷ್ಯ ನಿನ್ನ ಮಗ ಅಂತ ಒಪ್ಪಿಕೊಳ್ಳಲಿಲ್ಲ ಅಂದ್ರೆ ಏನ್ ನಷ್ಟ ನಷ್ಟದ ಪ್ರಶ್ನೆ ಅಲ್ಲ ಮಾಲ ಗೌರವದ ಪ್ರಶ್ನೆ ಯಾರಾದ್ರೂ ನಮ್ಮ ತಾಯಿ ಹತ್ರ ಬಂದು ಆನಂದ್ ತಂದೆ ಏನ್ ಮಾಡ್ತಿದ್ದಾರೆ ಎಲ್ಲಿದ್ದೀರಾ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಅವಳು ಯಾರ ಹೆಸರು ಹೇಳ್ತಾಳೆ ತಾಳಿ ಕಟ್ಟಿದ ಗಂಡನ ಹೆಸರು ಹೇಳಕಾದ್ರೆ ಹೆಣ್ಣನ್ನ ಜನ ಯಾವ ರೀತಿ ನೋಡ್ತಾರೆ ಅಂತ ನಿಂಗೆ ಗೊತ್ತಿಲ್ಲ ಮಾಲ ನಮ್ಮ ತಾಯಿ ನೆಲ್ಸ್ ಮೇಲೆ ನಡೀತಿಲ್ಲ ಬೆಂಕಿ ಮೇಲೆ ನಡೀತಾ ಇದ್ದಾಳೆ ಅವಳ ಮನಸ್ಸಲ್ಲಿರೋ ನೋವು ದುಃಖ ಎಲ್ಲದನ್ನು ಮರೆತು ನನಗೋಸ್ಕರ ನಗ್ನಗ್ತಾ ಬಾಳ್ತದೆ ಅಂತ ತಾಯಿ ಮಗನಾದ ನಾನು ಮಾಡಬೇಕಾದ ಕರ್ತವ್ಯ ಇದು ಆ ರಾಜ ಚಂದ್ರಶೇಖರ್ ನನ್ನ ಮಗ ಅಂತ ಒಪ್ಪಿಕೊಳ್ಳಬೇಕು ನಮ್ಮ ತಾಯಿಗೆ ನೆಮ್ಮದಿ ಸಿಕ್ಕಲೇಬೇಕು ಸಿಕ್ಕಲೇಬೇಕು ಆನಂದ್ ನಿನ್ನ ಜೊತೆ ನಾನಿದ್ದೀನಿ ನಿನ್ನ ಆಸೆನೇ ನನ್ನ ಆಸೆ ಡಡಿ 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 ಕುಮಾರ್ ಅಂಕಲ್ ಬಂದಿದ್ದಾರೆ ಓ ಐ ಸಿ ಅಮ್ಮ ಬೇಗ ಬಾ ಅಮ್ಮ ಕುಮಾರ್ ಅಂಕಲ್ ಬಂದ್ರೆ ಯೂನಿಯಾ ಕೀಗಾಡ್ತಾನೆ ಒಳ್ಳೆ ಮರಿ ಹಾಕಿದ ಬೆಕ್ಕಿನಾಗೆ ಹೆಣ್ಣು ಕೊಡೋ ಮಾವಲ್ವೇನಮ್ಮ ಅದಕ್ಕೆ ಬಾ ರಾಜಾ ಚಂದ್ರಶೇಖರ್ ಹಲೋ ಹಲೋ ಐ ಆಮ್ ವೆರಿ ಹ್ಯಾಪಿ ಹೋ ಕಮ್ ನಾನ್ ಹ್ಯಾಪಿ ಆಗಿಲ್ವೇ ಎಲ್ಲದಕ್ಕೂ ಜೋಕು ಅಂಕಲ್ ಮಾಲ ಬರ್ಲಿಲ್ವೇ ಅವ್ಳು ಪುಣ್ಯ ಮಾಡಿಲ್ಲಪ್ಪ ಬರ್ಲಿಲ್ಲ ನಮಸ್ಕಾರ ನಮಸ್ಕಾರ ತಾಯಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹಾಯ್ ಅಂಕಲ್ ಹಾಯ್ ಹೇಗಿದ್ದಾಳೆ ನಮ್ಮ ಸೊಸೆ ಅಯ್ಯೋ 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 ನೀವು ಹೀಗೆಲ್ಲ ಕೇಳಿದ್ರೆ ನಾನು ಬಂದು ವಿಷಯ ಮಾತಾಡೋಕೆ ಸಂಕೋಚ ಆಗುತ್ತೆ ಯಾವ ವಿಷಯ ಅದೇ ನಮ್ಮ ಮದುವೆ ವಿಷಯ ನಿಮ್ಮ ಮಗ ನನ್ನ ಅಳಿಯ ಆಗ್ತಾನೆ ಅಂತ ನಾನು ಎಷ್ಟೋ ಸಂತೋಷವಾಗಿದ್ದೆ ಈಗಿನ ಕಾಲದ ಹುಡುಗರು ಒಳ್ಳೆಯವರಲ್ಲ ರಾಜ ಚಂದ್ರಶೇಖರ್ ಏನಾಯ್ತು ಕುಮಾರ್ ನನ್ನ ಮಗಳು ಈ ಮದುವೆಗೆ ಒಪ್ತಿಲ್ಲ ಚಂದ್ರಶೇಖರ್ ಅವಳು ಬೇರೆ ಯಾರನ್ನು ಲವ್ ಮಾಡ್ತಿದ್ದಾಳಂತೆ ಅವಳು ಯಾವ ಹುಡುಗನ ಲವ್ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತು ನಿನಗೆಲ್ಲಪ್ಪ ನನಗೂ ಗೊತ್ತು ಗೊತ್ತಿದೆ ಯಾಕೆ ಸುಮ್ಮನಿದ್ದೀರಾ ಏನು ಮಾಡಬೇಕು ನನ್ನ ಮಗಳೇ ಆಗಿದ್ದಿದ್ರೆ ಕೆನ್ನೆ ಹೊಡೆದು ನಾನು ಹೇಳಿದವನ್ನೇ ಮದುವೆ ಆಗುವಂತಿದ್ದೆ ಕೆನ್ನೆ ಹೊಡೆದ್ರೆ ನಾನು ಹೆದರ್ಕೊಂಡ್ಬಿಡ್ತೀನೇನು ಮದುವೆ ನಮ್ಮ ಬಾಳಿನ ಪ್ರಶ್ನೆ
ಕೇಳಿದ್ರ ಚಂದ್ರಶೇಖರ್ ನನ್ನ ಮಗಳು ಇದೇ ಮಾತ್ನ ಇದೇ ರೀತಿಯಲ್ಲಿ ಇದೇ ಧ್ವನಿಲಿ ಹೀಗೆ ಹೇಳದು. ನಾನು ಏನು ಮಾಡ್ಲಿ? ಏನು ಮಾಡಿ, ಆ ಬಿಕಾರಿಗೆ ಕೊಟ್ಟು ಮದುವೆ ಮಾಡಿ. ಬಾಲಕ, ಮ್ಯಾರೇಜ್ ಸರ್ ಮೇಡ್ ಇನ್ ಹೆವೆನ್ ಅಂತಾರೆ, ಅವ್ರ ಹಣೆಯಲ್ಲಿ ಅದೇ ಬರೆದಿದ್ರೆ ಯಾರು ತಪ್ಪಿಸೋಕ್ಕಾಗತ್ತೆ? ಹಾಗೆ ನಡಿಲಿ ನಡಿಲಿ. ಐ ಆಮ್ ಸೋ ಸಾರಿ ಮಿಸ್ಟರ್ ರಾಜ ಚಂದ್ರಶೇಖರ್, ಐ ಆಮ್ ಸೋ ಸಾರಿ. ಮೊನ್ನೆ ನೀವು ಪರ್ಸನಲ್ ಆಗಿ ಫೋನ್ ಮಾಡಿದ್ರು, ನಾನು ಪರ್ಸನಲ್ ನನ್ನ ಮಗಳು ವಿಚಾರಿಸಿ ನೀವು ಪರ್ಸನಲ್ ಆಗಿ ಹೇಳೋಣ ಅಂತ ಇಲ್ಲಿಗೆ ಬಂದೆ. ಎಷ್ಟೋ ಆಸೆ ಇಟ್ಕೊಂಡಿದ್ವು, ಇಬ್ರು ನಿರಾಸೆ ಆಗೋಯ್ತು. ನಾನು ಬರ್ತೀನಿ ಬರ್ತೀನಿ ತಾಯಿ, ಬರ್ತೀನಮ್ಮ. ನನ್ನ ಪ್ರೆಸ್ಟೀಜ್ ಬರ್ತು, ಹೋಗಿ ಹೋಗಿ ಧಡಿಯನ್ನ ಮಗಳು ಕೊಡು ಅಂತ ಕೇಳಿದ್ನಲ್ಲ, ಅದ್ ನನ್ನ ತಪ್ಪು. ತಪಸ್ ಮಾಡಿದ್ರೆ ಪ್ರತ್ಯಕ್ಷ ಆಗೋಕೆ ಮಾಲಾ ಏನ್ ದೇವತೆ ಅಲ್ಲ. ಬೆಕ್ಕಿ ಚೆಲ್ಲಾಟ ಇಲ್ಲಿ ಫ್ರಾನ್ಸ್ ಅಂತ ನೀನೇ ನಿಲ್ಲಿನೆ? ಖಂಡಿತ ಅಲ್ಲ, ಕೈಲಾಗ ಪುಲಿ. ನಾ ಕೈಲಾಗ್ದಾರನು ಆನಂದ, ನನ್ನ ಲೈಫ್ ಅಲ್ಲ ವಿಲನ್ ಆಗ್ತಾನೆ. ತಪ್ಪು ತಪ್ಪು, ಹುಡುಗ ಹುಡುಗಿ ಪರಸ್ಪರ ಲವ್ ಮಾಡ್ತಿರುವಾಗ ಅವರೇ ಹೀರೋ ಹೀರೋಯಿನ್, ಅವರನ್ನ ನೋಡಿ ಹೊಟ್ಟೆ ಉರ್ಕೋತಿರೋ ನೀನೇ ವಿಲನ್. ಕೂತ್ಕೋ ಬಾ. ಕೂತ್ಕೋತಿಯೋ ಇಲ್ಲ ಈ ಬಳೆ ತುಸ್ಕೋತಿಯೋ? ನಮ್ಮಮ್ಮ ನನ್ನ ಗಂಡ್ಮಗ ಅಂತ ಕಣ ಎತ್ತಿರೋದು. ಆನಂದ್, ನೀ ಮೊದಲಿನ ನನ್ನ ದಾರಿಗೆ ಅಡ್ಡ ಬರ್ತಾನೆ ಇದೆಯಾ? ಇವತ್ ಎರಡಲ್ಲೊಂದು ಇತ್ಯಾಸ ಆಗ್ಲೇಬೇಕು. ಒಂದ್ ನೀನ್ ಬದುಕಿರ್ಬೇಕು, ಇಲ್ಲ ನಾನ್ ಬದುಕಿರ್ಬೇಕು. ಶ್ರೀಕಾಂತ್, ನೀ ಮಾಡ್ತಿರೋ ತಪ್ಪು, ದುಡುಕ್ ಬೇಡ. ಬೇಡ ಶ್ರೀಕಾಂತ್ ಬೇಡ. ಚಂದ್ರಶೇಖರ್ ಮಗ ಒಬ್ಬ ಕೊಲೆಗಾರನಾಗಿ ಜೈಲ್ಗೆ ಹೋಗೋದು ನನ್ನ ಮನಸ್ಸಿಗೊಪ್ಪಲಿಲ್ಲ. ನಿಮ್ಮ ವಂಶದಲ್ಲಿ ಒಬ್ಬ ಕೊಲೆಗಾರನಾದ್ರೆ ಆ ಅವಮಾನ ನಿಮಗೆ ಮಾತ್ರ ಅಲ್ಲ ಅನ್ನೋದು ನಿಮಗೂ ಗೊತ್ತಿದೆ.
ನಾ ಇವನ್ನ ಅಲ್ಲೇ ಬಿಟ್ಟು ಬರಬಹುದಾಗಿತ್ತು. ನಾನು ಯಾಕೆ ಹಾಗೆ ಮಾಡಲಿಲ್ಲ ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮಗಿದೆ. ಯಾಕಂದ್ರೆ ನಿಮ್ಮ ಹೃದಯ ಕಲ್ಲೇ ಆಗಿದ್ರು ಮನಸ್ಸಾಕ್ಷಿ ಅಂತ ಒಂದಿದೆ ನೋಡಿ, ಅದು ಸತ್ತಿಲ್ವಲ್ಲ. ಮಿಸ್ಟರ್ ರಾಜ ಚಂದ್ರಶೇಖರ್, ಟೇಕ್ ಕೇರ್ ಆಫ್ ಯುವರ್ ಸನ್. ಅಣ್ಣಕ್ಕಿನ ಮೇಲಿಂದ ಇವನ್ ಕೈಲೆ ಹೊರಸ್ಕೋ ಅಂತ ಹೇಳ್ಬೇಕು. ಇವನಾಗಿದ್ದಕ್ಕೆ ಸೇಫ್ ಆಗಿ ಮನೆಗೆ ತಂದು ಬಿಟ್ಟ. ಬೇರೆಯವ್ರು ಯಾರಾದ್ರೂ ಆಗಿದ್ದಿದ್ರೆ ಬೀದಿಯಲ್ಲಿ ಅನಾಥವಾಗಿ ಬಿಟ್ಟು ಹೋಗ್ತಿದ್ರು ಅಲ್ವೇ ಡ್ಯಾಡಿ? ಮೈಕ ಎಲ್ಲ ಊದ್ಕೊಂಡಿದ್ಯಲ್ಲೋ, ಹೋಗಿ ಹೋಗಿ ಆ ಭಿಕಾರಿ ಹತ್ರ ಎಷ್ಟೊಂದು ಹೇಳ್ತೀನಿ ಬಂದಿದ್ಯಾ. ಅವ್ನು ನಿನ್ ಕರ್ಕೊಂಡ್ ಬಂದ್ ಬಿಟ್ಟಾಗ ನನ್ಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಶ್ರೀಕಾಂತ್ ಹೇಗಿದ್ದಾನೆ? ಸತ್ತಿಲ್ಲ, ಬದುಕಿದ್ದಾನೆ. ಯಾಕೆ ಹಾಗಂತೀಯ? ಅಲ್ರಿ, ಬೆಳಗ್ಗೆ ಆ ಹುಡುಗ ದಾನ ಬಡ್ದಾಗ ಬಡ್ದು ನನ್ ಮಗನ್ ಹೊತ್ಕೊಂಡ್ ಹಾಕದ್ನಲ್ಲ, ಅವ್ನ ನನ್ ಮಾತು ಗದರ್ಸ್ಕೊಂಡ್ರ? ಗದರ್ಸಿ ಏನೇ ಪ್ರಯೋಜನ? ಆ ಹುಡುಗ ನಿಮ್ ಹೃದಯ ಕಲ್ಲಾಗಿದ್ರು ಮನಸ್ಸಾಕ್ಷಿ ಸತ್ತಿಲ್ಲ ಅನ್ನಲ್ಲ, ಯಾಕೆ ಯಾಕ ಮಾತ್ ಹೇಳ್ದ? ಯಾವ ಕಾರಣಕ್ಕೋಸ್ಕರ ನೀವ್ ಅಂತ ಮಾತ್ ಕೇಳ್ಕೊಂಡ್ ಸುಮ್ನೆ ಇದ್ರಿ? ಅವನೊಬ್ಬ ಮುಠಾಳ. ಆ ಮುಠಾಳ ಏನೋ ಮಾತಾಡ್ದ ಅಂದ್ರೆ ನಾನು ಅವನ್ ಜೊತೆ ನಿಂತ್ಕೊಂಡ್ ಜಗಳ ಕಾಯಕಾಗುತ್ತೇನೆ? ಅವನ್ ಯಾಕ್ರಿ ಮುಠಾಳ ಅಂತೀರಾ? ಅವನ್ ಜಾಣಾನೆ, ಅದಕ್ಕೆ ಅಷ್ಟ್ ಚೆನ್ನಾಗ್ ಮಾತಾಡ್ದ. ಒಂದ್ ಸಣ್ಣ ತಪ್ಪು ನಡೆದ್ರು ಬೆಂಕಿ ಹಾಕಿ ಕೋಪ ಮಾಡ್ಕೋತಿದ್ ನೀವು. ಆ ಹುಡುಗನ್ ನೋಡ್ದಾಕ್ಷಣ ಒಂದ್ ಮಾತು ಆಡದೆ ನಿಂತಿದ್ದ ನೋಡಿದ್ರೆ ನನಗೂ ಅನುಮಾನನೇ. ನಿಜ ಹೇಳ್ರಿ, ಯಾವ್ದ ತಬ್ಲಿ ಹುಡುಗದ್ ನೋಡ್ದಾಕ್ಷಣ ನಿಮ್ಗೆ ಯಾಕ್ರಿ ಅಷ್ಟ ಆತಂಕ? ಏನ್ರಿ, ನಾನ್ ನಿಮ್ ಹೆಂಡತಿ ತಾನೆ. ನಿಮ್ ಮನ್ಸಲ್ಲಿ ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಬಾರ್ದ? ಹೇಳ್ರಿ ಕುಮುದ. ಏನೇನೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ, ನೀನ್ ತಿಳ್ಕೊಂಡ ಹಾಗೇನು ಇಲ್ಲ ಕಣೆ. ನನ್ ಮೊದಲನೇ ಪ್ರಯತ್ನನೇ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಒಳ್ಳೆ ಮುಟ್ಟಾಳಂತರ ಮಾತಾಡ್ಬೇಡುವ. ನೀ ಹೇಳಿದ ತಕ್ಷಣ ಅವ್ನ ಒಪ್ಕೊಳ ಆಗಿದ್ರೆ ಅವ್ನ ನಿಮ್ಮನ್ನ ನಡ್ನೀರಲ್ಲಿ ಕೈ ಬಿಡ್ತಾನೆ ಇರ್ಲಿಲ್ಲ. ನೀ ಸಾವಿರ್ಸಲ ಕೇಳಿದ್ರು ಅವ್ನ ನಿನ್ ಮಗ ಅಂತ ಒಪ್ಕೊಳ್ಳಲ್ಲ. ಒಪ್ಕೊಳ್ಳೋವರೆಗೂ ನಾನು ಬಿಡಲ್ಲ. ಆನಂದ್, ಆ ಮನುಷ್ಯ ಗೌರವ ಅಂದ್ರೆ ಪ್ರಾಣ ಬಿಡ್ತಾನೆ, ಅದಕ್ಕೆ ತನ್ ಮನೆಗೂ ಗೌರವ ಅಂತ ಹೆಸರಿಟ್ಟಿರೋದು. ನಾವ್ ಆ ಗೌರವ ಅಂತ ಸ್ವಲ್ಪ ಆಡಿಸ್ರೆ ಗ್ಯಾರಂಟಿ ಸರೆಂಡರ್. ಹೌದು, ಈ ಗೌರವ ಹೇಗ್ ಆಡ್ಸೋದು? ಗೌರವ ಆಡ್ಸೋದಂದ್ರೆ ದೇವಸ್ಥಾನದಲ್ಲಿ ಗಂಟೆ ಎಲ್ಲ ಆಡ್ಸೋದಲ್ವೋ, ಆ ಗೌರವಕ್ಕೆ ಮಸಿ ಹಚ್ಚಂತ ಕೆಲಸ ಮಾಡಿದ್ರೆ. ಹೌದಾ? ಹಾಗಾದ್ರೆ ನಾ ಇವತ್ತೇ ಸ್ವಲ್ಪ ಮಸಿ ತಗೊಂಡೋಗಿ ಅವ್ರ ಮನೆ ಮುಂದ್ಗಡೆ ಇರೋ ಬೋರ್ಡ್ಗೆಲ್ಲ ಹಚ್ಚಿಬಿಡ್ತೀನಿ. ಆನಂದ್, ಒಂದ್ ಐಡಿಯಾ. ಏನು? ಆ ರಾಜ ಚಂದ್ರಶೇಖರ್ ನಿಮ್ಮಮ್ಮನ ಹೇಗ್ ನಂಬಿಸಿ ಮೋಸ ಮಾಡಿದ್ರು ಅಂತ ಒಂದ್ ಲೇಖ್ ನಾ ಬರೆದು ಪೇಪರ್ ನಲ್ಲಿ ಪಬ್ಲಿಷ್ ಮಾಡಿಸ್ತು ಅಂದ್ರೆ ಅವ್ನ್ ನಿಜವಾಗ್ಲೂ ತಲೆ ಎತ್ತೋದಿಲ್ಲ. ಗುಡ್ ಐಡಿಯಾ. ಏ, ನಮ್ಮ ಅಪ್ಪನೊಂದು ಪತ್ರಿಕೆ ಐತೆ ಸಿಡಿಮದ್ದು ಅಂತ. ಏ, ಅಂತದ್ರ ಚಿಕ್ಕ ಚಿಕ್ಕ ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡಿದ್ರೆ ಪ್ರಯೋಜನ ಇಲ್ಲ, ಲಕ್ಷಾಂತರ ಸರ್ಕ್ಯುಲೇಷನ್ ಆಗೋ ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡ್ಬೇಕು. ಅಷ್ಟೊಟ್ ಪತ್ರಿಕೆಯಲ್ಲಿ ನಮ್ಮ ಆರ್ಟಿಕಲ್ ಪಬ್ಲಿಷ್ ಮಾಡ್ತಾರ? ಕೊಟ್ಟ ತಕ್ಷಣ ವೇಸ್ಟ್ ಪೇಪರ್ ಬಾಸ್ಕೆಟ್ ಒಳಗೆ ಎಷ್ಟ್ ಬಿಡ್ತಾರೆ. ಒಂದ್ ಪ್ಲಾನು, ಪ್ರಜಾ ಕೂಗು ಎಡಿಟರ್ ನರಹರಿರಾವ್ ದಿನಾಗ್ಲೂ ಬೆಳಗ್ಗೆ ಕಬ್ಬನ್ ಪಾರ್ಕ್ ನಲ್ಲಿ ಜಾಗಿಂಗ್ ಹೋಗ್ತಾ ಇರ್ತಾರೆ. ಆ ಟೈಮ್ ನಲ್ಲಿ ಅವ್ರನ್ನ ಹಿಡಿದು ಇಂಪ್ರೆಸ್ ಮಾಡ್ತಂದ್ರೆ ಈ ಕೆಲಸ ಖಂಡಿತ ಆಗುತ್ತೆ. ಅವ್ರ ಜಾಗಿಂಗ್ ಹೋಗೋ ವಿಷಯ ನಿನ್ಗೆ ಗೊತ್ತು? ಅವ್ರ ನಮ್ಮನೆ ಪಕ್ಕದಲ್ಲೇ ಇರೋದು. ಆದ್ರೆ ಅವ್ರ ಮನೆಗೆ ಹೋಗಿ ನೋಡ್ಬೋದಲ್ಲ. ಮನ್ಲಿ 100 ಜನ ಇರ್ತಾರೆ, ಪಾರ್ಕ್ ಮೇಲಾದ್ರೆ ಪ್ರೈವಸಿ ಇರುತ್ತೆ, ಬೇಕಾದಷ್ಟು ಮಾತಾಡ್ಬೋದು. ಟೈಮ್ ಎಷ್ಟಮ್ಮ? 12:30. ಅದೇನ್ ಇಷ್ಟೊತ್ತವರೆಗೂ ಬರಿತಾ ಇದೆಯಾ? ಒಂದ್ ಮುಖ್ಯವಾದ ಆರ್ಟಿಕಲ್ ಬರಬೇಕಾಯ್ತು. ಅದಕ್ಕೆ ನಿದ್ದೆಗೆಡ್ಬೇಕಾ? ಬೆಳಗ್ಗೆ ಬರ್ಕೊಂಡ್ರಾಯ್ತು, ಮಲ್ಕೊಮ್ಮ. ನೋಡು, ಅವರೇ ನರಹರಿರಾವ್. ನೀಲ್ಲೇ ಇರು, ನಾ ಹೋಗಿ ಮಾತಾಡ್ ಬರ್ತೇನೆ. ಓಕೆ, ಅವ್ರನ್ನ ಇಂಪ್ರೆಸ್ ಮಾಡೋ ಮಾತಾಡ್ಬೇಕು. ಶೂರ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ಆನಂದ್ ಅಂತ. ನಮ್ ಕಾಲೇಜ್ ನಲ್ಲಿ ಕನ್ನಡದಲ್ಲಿ ನಾನೇ ಫಸ್ಟ್. ನಮ್ ಪ್ರಿನ್ಸಿಪಲ್ ಕೇಳಿದ್ರು ಇಷ್ಟೊಕ್ಸ ಕನ್ನಡ ಬರ್ತೀಯಲ್ಲ, ಹೇಗ್ ಬಂತು ಈ ಜಾಣತನ ಅಂತ. ಅದಕ್ಕೆ ನಾ ಹೇಳಿದೆ ಗೊತ್ತಾ ಸರ್? ಏನ್ ಹೇಳಿದೆ? ಪ್ರತಿ ವಾರ ಪ್ರಜಾ ಕೂಗು ಮ್ಯಾಗಝಿನ್ ಓದ್ತೇನೆ, ಅದಕ್ಕೆ ನನ್ನ ಭಾಷೆ ಎಷ್ಟ್ ಚೆನ್ನಾಗಿ ಸುಧಾರಿಸಿದೆ ಅಂದೆ. ವೆರಿ ಗುಡ್, ಯು ಸೀಮ್ ಟು ಬಿ ವೆರಿ ಇಂಟೆಲಿಜೆಂಟ್. ನಾನು ನೋಡ್ದಾರ್ಲ ಹಾಗೆ ಹೇಳ್ತಾರೆ ಸರ್. ಲಾಸ್ಟ್ ಇಯರ್ ಮ್ಯಾಗಝಿನ್ಸ್ ಲಿ ಶನಾ ಅಂತ ಒಬ್ರು ಆರ್ಟಿಕಲ್ ಬರ್ತಾ ಇದ್ರಲ್ಲ. ಎಸ್ ಯೆಸ್. ವಾಟ್ ಎ ಬ್ಯೂಟಿಫುಲ್ ಆರ್ಟಿಕಲ್ ಸರ್. ಅದು ಅಂಗಡಿಯಲ್ಲಿ ಜನ ಮ್ಯಾಗಝಿನ್ ತಗೊಳ್ಳ ಕ್ಯೂ ಅನ್ಸದ ಅಂದ್ರೆ ಸರ್. ಇಸ್ ಇಟ್? ಬಟ್ ಇತ್ತೀಚೆಗೆ ಮ್ಯಾಗಝಿನ್ ಸ್ಟ್ಯಾಂಡರ್ಡ್ ಕಮ್ಮಿ ಆಗೋದು ಸರ್. ಯಾಕೆ? ಏನೇನೋ ಕೆಲ್ಸಕ್ಕೆ ಬದಲ ಆರ್ಟಿಕಲ್ಸ್ ಬರ್ತಾ ಇದೆ. ಒಂದ್ ಲೇಖನದಲ್ಲೂ ರಿಯಲಿಸ್ಟಿಕ್ ಅಪ್ರೋಚ್ ಇರಲ್ಲ ಸರ್. ಸರ್, ನಾವ್ ಏನೇ ಬರೆದ್ರು ಜೀವನಕ್ಕೆ ತುಂಬಾ ಹತ್ತಿರವಾಗಿರ್ಬೇಕು ಸರ್.
ಎಸ್ ಎಸ್ ಯು ಆರ್ ವೆರಿ ಕರೆಕ್ಟ್ ಅದಕ್ಕೆ ನಾನು ಆರ್ಟಿಕಲ್ ಬರ್ತೀನಿ ಸರ್ ಇವರೇ ಗೌರವಾನ್ವಿತರು ಅಂತ ಓದಿ ಸರ್ ಪ್ಲೀಸ್ ಗೋ ಥ್ರೂ ಇಟ್ ಇದು ಮನುಷ್ಯನ ಇನ್ನೊಂದು ಪಕ್ಕ ಸರ್ ಇದ್ರಲ್ಲಿ ಬರೆದಿರೋ ಒಂದೊಂದು ಅಕ್ಷರನು ಸತ್ಯ ಸರ್ ಇಟ್ಸ್ ಅ ಟ್ರೂ ಸ್ಟೋರಿ ಸರ್ ಯಾರ ಮೇಲೆ ಈ ಲೇಖನ ಬರೆದಿದ್ಯಾ ಅಂತ ಗೊತ್ತಿದ್ಯಾ ನಿನಗೆ ಗೊತ್ತಿದೆ ಬರೆಯಕಾಗುತ್ತೆ ಸರ್ ರಾಜ ಚಂದ್ರಶೇಖರ್ ಇವರಿಗೆ ದೊಡ್ಡ ಮನುಷ್ಯರು ಎಲೆಕ್ಷನ್ಗೆ ಬೇರೆ ನಿಂತ್ಕೋತಿದ್ದಾರೆ ನಾಳೆ ಮಂತ್ರಿಗಳಾದ್ರೂ ಆಗ್ಬಹುದು ಅದಕ್ಕೆ ಸರ್ ಅವ್ರ ವಿಷಯ ಜನಗಳಿಗೆ ಗೊತ್ತಾಗಿ ಅಂತ ಬರ್ತಿರೋದು ನೀನು ಬರೆದಿರೋದೆಲ್ಲ ಸತ್ಯ ಅಂತ ಹೇಗೆಯಾ ನಂಬೋದು ಇದಕ್ಕೇನು ಆಧಾರ ಇದೆ ಈ ಮಾತನ್ನ ಅವ್ರು ಬಂದು ಕೇಳಲಿ ಉತ್ತರ ನಾನು ಹೇಳ್ತೀನಿ ಇಂತ ಆರ್ಟಿಕಲ್ಸ್ ನಾನು ಪೇಪರ್ ಅಲ್ಲಿ ಪಬ್ಲಿಷ್ ಮಾಡೋಕಾಗಲ್ಲ ಟೇಕ್ ದಿಸ್ ಅಂಡ್ ಗೆಟ್ ಔಟ್ ಎಲೆಕ್ಷನ್ ಹತ್ರ ಬರ್ತಾ ಇದೆ ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ರೆ ಹೇಗೆ ಅಪೋಸಿಷನ್ ಪಾರ್ಟಿಯವರು ಆಗ್ಲೇ ಕ್ಯಾಂಡಿಡೇಟ್ಸ್ ಲಿಸ್ಟ್ ತಯಾರು ಮಾಡಾಯ್ತು ನನಗಿನ್ನೂ ಸ್ವಲ್ಪ ಯೋಚನೆ ಮಾಡೋ ಕಾಲಾವಕಾಶ ಬೇಕು ಆಲಸ್ಯಂ ಅಮೃತಂ ವಿಷಂ ಅಂತಾರೆ ನಿಮಗೆ ಏನಾಗಿದೆ ತೊಂದ್ರೆ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ತೊಂದ್ರೆ ವಿಷಯ ಅಲ್ಲ ರಾಜಕೀಯ ಧುಮುಕದ ಅಂದ್ರೆ ನೂರಕ್ಕೆ ನೂರು ಪರ್ಸೆಂಟ್ ನಾನು ರಾಜಕೀಯ ವ್ಯಕ್ತಿಯಾಗಿ ಇರಬೇಕಾಗತ್ತೆ ಬರಬೇಕು ಬರಬೇಕು ನರಹರಾರ್ ಬರಬೇಕು ಕೂತ್ಕೊಳ್ಳಿ 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 ಏನೇ ಆಯ್ತು ಈ ವೇಷ ಕಬ್ಬನ್ ಪಾರ್ಕ್ಗೆ ಜಾಗಿಂಗ್ ಬಂದಿದ್ದೆ ಹಾಗೆ ಬಂದೆ ಸರ್ ನೀವಾದ್ರೂ ನಿಮ್ ಬ್ರದರ್ ಇಲ್ಲ ಧೈರ್ಯ ಕೊಡಿ ಸರ್ ಎಲೆಕ್ಷನ್ ನಿಂತ್ಕೊಳ್ಳಿ ಹೌದು ಬಾವ ನೀನ್ ಎಲೆಕ್ಷನ್ ನಿಂತ್ಕೊಳ್ಳೇಬೇಕು ನಿನ್ನಂತ ರಾಜಕೀಯ ಬಂದ್ರೇನೆ ಶುದ್ಧವಾದ ಆಡಳಿತ ನಡೆಸೋಕಾಗೋದು ಕರೆಕ್ಟ್ ರಾಜ ಚಂದ್ರಶೇಖರ್ ರಾಯರೇ ನಾವು ಹೇಳೋದೆಲ್ಲ ಹೇಳ್ಬಿಟ್ಟಿದೀವಿ ಇನ್ನು ನಿರ್ಧಾರ ತಗೊಳ್ಳೋದು ನಿಮ್ದು ನಾವು ನೆಕ್ಸ್ಟ್ ವೀಕ್ ಬರ್ತೇವೆ ನಮಸ್ಕಾರ 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 ಭಾವ ನಾನು ನಿನ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು ಪರ್ಸನಲ್ ಹೌದು ಓಕೆ ಬಾ ಏನಮ್ಮ ಕುಮದ ಓ ಯಾವಾಗ ಬಂದೇಣ ಈಗ ತಾನೇ ಬಂದೆ ಅಮ್ಮ ಆ ಕುಮದ ನನಗೊಂದು ಒಳ್ಳೆ ಕಾಫಿ ಬೇಕು ಸಕ್ಕರೆ ಹಾಕ್ಬೇಡ ಸರಿ ರೀ ನಿಮ್ಗೆ ರೀ ನನಗೂ ಬೇಕು ಸಕ್ಕರೆ ಜಾಸ್ತಿ ಹಾಕಿ ಭಾವ ಇವತ್ತು ನಾನು ಜಾಗಿಂಗ್ ಹೋಗಿದ್ದಾಗ ಒಬ್ಬ ಹುಡುಗ ಸಿಕ್ಕಿದ್ದ ಅವನೊಂದು ಆರ್ಟಿಕಲ್ ತಂದು ಕೊಟ್ಟು ಇದನ್ನ ನಿಮ್ಮ ಮ್ಯಾಗಝಿನ್ ಅಲ್ಲಿ ಪಬ್ಲಿಷ್ ಮಾಡಿ ಅಂತ ಕೇಳ್ದ ಏನ್ ಆರ್ಟಿಕಲ್ ನಿನ್ನ ಮೇಲೆ ಒಂದು ಲೇಖನ ನನ್ನ ಮೇಲ ಹೌದು ನೀನು ಮದುವೆಗೆ ಮುಂಚೆ ಒಂದು ಹುಡುಗಿನ ಲವ್ ಮಾಡಿದ್ದಂತೆ ಅವಳು ನಂಬಿಸಿ ಕೈಗೊಂದು ಮಗುನೂ ಕೊಟ್ಟು ಬೀದಿ ಪಾಲ್ ಮಾಡಿಬಿಟ್ಟಿಯಂತೆ ಇಂಥ ವ್ಯಕ್ತಿ ದೊಡ್ಡ ಮನುಷ್ಯನ ಗೌರವ ಅಂತ ತಾನಿರೋ ಮನೆಗೆ ಹೆಸರಿಟ್ಟಿದಾನಲ್ಲ ಇದು ಸರಿನಾ ಅಂತ ಏನೇನೋ ಬರೆದಿದ್ದಾನೆ ಅದಕ್ಕೆ ನೀನೇನಂದೆ ಇದಕ್ಕೇನ್ ಸಾಕ್ಷಿ ಅಂತ ಕೇಳಿದೆ ಅವರು ಬಂದು ಕೇಳಿ ತೋರಿಸ್ತೀನಿ ಎಂದ ಆ ಲೇಖನ ಏನ್ ಮಾಡಿದೆ ಪಬ್ಲಿಷ್ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಕೊಟ್ಬಿಟ್ಟೆ ನೀನು ತಪ್ಪು ಮಾಡಿದೆ ಅದನ್ನ ಇಸ್ಕೊಂಡು ಅಲ್ಲೇ ಹರಿದು ಬಿಸಾಡ್ಬೇಕಾಗಿತ್ತು ನರಹರಿ ಐ ಥಿಂಕ್ ನನ್ನ ಎಲೆಕ್ಷನ್ ನಿಲ್ಲಿಸಬೇಕು ಅಂತ ಇವರು ಟ್ರೈ ಮಾಡ್ತಿದಾರಲ್ಲ ಅದಕ್ಕೆ ಪ್ರತಿಪಕ್ಷದವರು ಏನಾದರೂ ಈ ಹುಡುಗನ ಬಿಟ್ಟಿದಾರೋ ಏನೋ ಅಂತ ನನಗೆ ಅನುಮಾನ ಇದೆಲ್ಲ ರಾಜಕೀಯದ ಕುತಂತ್ರ ಅಂತ ಕಾಣಿಸುತ್ತೆ ಪೋರಿಂಗ್ ರೆಡಿಕ್ಯೂಲ್ ಆನ್ ಒನ್ಸ್ ಅಪೋನೆಂಟ್ ಇಸ್ ಅನ್ ಅಪ್ರೂವ್ಡ್ ಮೆಥಡ್ ಇನ್ ಸಿವಿಲೈಸ್ಡ್ ಪಾಲಿಟಿಕ್ಸ್ ಅಂತ ಗಾಂಧಿ ಅವರು ಹೇಳಿದ್ದಾರೆ ಸಿಸ್ಟರ್ ನಿಮಗೆ ಫೋನ್ ಬಂದಿದೆ ಹಲೋ ಹಲೋ ಕಮಲಾನಾ ನಾನು ರಾಧಾ ಚಂದ್ರಶೇಖರ್ ಮಾತಾಡ್ತಿರೋದು ಯಾವುದೋ ಕಾಲದಲ್ಲಿ ನಮ್ಗೆ ವಿವೇಕ ಇಲ್ದಿರುವಾಗ ನನ್ನಿಂದ ತಪ್ಪು ನಡೆದಿರಬಹುದು ಆ ತಪ್ಪಿಗೆ ದಂಡ ಎಷ್ಟು ಕಟ್ಟಬೇಕು ಅಂತ ಕೇಳು ನಾ ಕೊಟ್ಬಿಡ್ತೀನಿ ಅದನ್ನ ಬಿಟ್ಟು ನಿನ್ನ ಮಗನ ಕೈಲಿ ನನ್ನ ಮೇಲೆ ಲೇಖನ ಬರ್ತಿ ಅದನ್ನ ಪೇಪರ್ಗೆ ಹಾಕ್ಸೋಕೆ ನೋಡ್ತೀಯಲ್ಲ ಅದ್ರ ಪರಿಣಾಮ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು ತಾನೆ ಈ ವಿಷಯ ಯಾವುದೋ ನನಗೆ ಗೊತ್ತಿಲ್ಲ ಆಗ್ಲಿ ಹಾಗೆ ಆಗ್ಲಿ ಈಗಲೇ ಆ ಕೆಲಸ ಮಾಡ್ತೀನಿ ದಯವಿಟ್ಟು ನನ್ನ ಮಗನಿಗೆ ಮಾತ್ರ ತೊಂದರೆ ಕೊಡ್ಬೇಡಿ ಪ್ಲೀಸ್ ಸಾರಿ ಸಿಸ್ಟರ್ ನಾನು ಅರ್ಜೆಂಟ್ ಆಗಿ ಮನೆಗೆ ಹೋಗ್ಬೇಕು ಡಾಕ್ಟರ್ ಹತ್ರ ಪರ್ಮಿಷನ್ ತಗೊಂಡು ಹೋಗ್ತೀನಿ ನೀವು ಸ್ವಲ್ಪ ನೋಡ್ಕೊಳ್ಳಿ ಸರಿ ಥ್ಯಾಂಕ್ ಯು ಏನಮ್ಮ ಇದು ನನ್ನ ಆರ್ಟಿಕಲ್ ಉರಿದೈತಲ್ಲಮ್ಮ ನಿನ್ನ ಆರ್ಟಿಕಲ್ ಉರಿತೋ ಇಲ್ವೋ ನನ್ನ ಹೊಟ್ಟೆ ಉರಿತಾ ಇದೆ ಬೇಡದೆ ಇರೋ ಕೆಲಸಗಳನ್ನೆಲ್ಲ ಮಾಡಿ ಇಲ್ಲದೆ ಇರೋ ಅಪಾಯ ತಂದ್ಕೊಂಡ್ರೆ ನನ್ ಗತಿ ಏನು ಅಪಾಯ ನಾ ಆರ್ಟಿಕಲ್ ಬರೆದ ವಿಷಯ ನಿನ್ಗೆ ಯಾರಮ್ಮ ಹೇಳಿದ್ರು ಆ ದೊಡ್ಡ ಮನುಷ್ಯನೇ ಫೋನ್ ಮಾಡಿ ಹೇಳಿದ್ರು ಆ ಮನುಷ್ಯನ ಅಲ್ಲೇ ದಬಾಯಿಸ್ಬೇಕಾಯ್ತು
ನಿನಗಾಗಿ ಅನ್ಯಾಯಕ್ಕೆ ಸಿಡಿದೇಳಬೇಕಾಯ್ತು. ಅದು ಬಿಟ್ಟು ಎದುರ್ಕೊಂಡು ಬಂದು ನನ್ನ ಶ್ರಮ ವ್ಯರ್ಥ ಮಾಡ್ದಲ್ಲಮ್ಮ. ಆನಂದ್, ನಿನಗೆ ಯಾಕೋ ಬೇಕಿದ್ದಲ್ಲ, ನಿನಗೆ ನಾನೇನು ಕಮ್ಮಿ ಮಾಡಿದ್ದೀನಿ? ನಿನಗೆ ನಿನಗೆ ಅಮ್ಮನ ಪ್ರೀತಿ ಸಾಲದ ಆನಂದ್. ನಿನ್ನ ಬಿಟ್ಟರೆ ನನಗೆ ಯಾರಪ್ಪ ದಿಕ್ಕು? ಯಾವ ವಯಸ್ಸದಲ್ಲಿ ನಿನಗೇನಾದ್ರೂ ಆದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ, ಜೀವ ಸಹಿತವಾಗಿ ಇರೋಕ್ಕೂ ಆಗಲ್ಲಪ್ಪ. ಮಹನೀಯರೇ, ಮಹಿಳೆಯರೇ ಹಾಗೂ ವಿದ್ಯಾರ್ಥಿಗಳೇ, ಈ ದಿನ ನಮ್ಮ ಕಾಲೇಜ್ಗೆ ಒಂದು ಶುಭ ದಿನ. ಯಾಕೆ ಅಂದ್ರೆ ನಮ್ಮ ಕಾಲೇಜ್ಗೆ ಬಹುಮುಖ್ಯವಾಗಿ ಬೇಕಾಗಿದ್ದ ವಿಜ್ಞಾನ ವಿಭಾಗದ ಕಟ್ಟಡ ಲಭಿಸಿದ ದಿನ. ಇಂತಹ ಮಹತ್ ಕಾರ್ಯಕ್ಕೆ ಕಾರಣರಾದವರು ಉದಾರ ಮನೋಭಾವವುಳ್ಳ ಮಹಾನ್ ವ್ಯಕ್ತಿ, ಹಿರಿಯ ವಾಣಿಜ್ಯೋದ್ಯಮಿ ಹಾಗೂ ಧರ್ಮಕಾರ್ಯ ನಿರತ ಶ್ರೀ ರಾಜ ಚಂದ್ರಶೇಖರ್. ಇವರಿಗೆ ನಮ್ಮ ಕಾಲೇಜಿನ ಪರವಾಗಿ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಆನಂದ್ ಕೃತಜ್ಞತಾಪೂರ್ವಕವಾಗಿ ಪುಷ್ಪಮಾಲಿಕೆಯನ್ನು ಅರ್ಪಿಸುತ್ತಾರೆ. ನೀವು ನಮ್ಮ ಅಮ್ಮನ್ನ ಎದುರಿಸ್ಬೋದು, ಆದರೆ ನನ್ನ ಹೆದರ್ಸೋಕ್ಕಾಗಲ್ಲ. ನಾ ಮಾಡೋದನ್ನ ಮಾಡೇ ಮಾಡ್ತೇನೆ. ಇನ್ನು ಮುಂದೆ ಮಾನ್ಯ ಮಂತ್ರಿಗಳು ಹಾಗೂ ಶ್ರೀ ರಾಜಾ ಚಂದ್ರಶೇಖರ್ ಅವರು ವಿದ್ಯಾರ್ಥಿಗಳಿಗೆ ಹಿತವಚನ ನೀಡಿದ ನಂತರ ವಿದ್ಯಾರ್ಥಿ ವೃಂದದಿಂದ ಮನರಂಜನೆ.
ಸುಡುವಂತ ಕೆಂಡ ಮಡಿಲಲ್ಲಿ ಇಟ್ಟು ನಡೆಯೋನು ಜಾಣನೆ ಹೇಳು ಮಡಿಲನ್ನು ಸುಟ್ಟು ಒಡಲನ್ನು ಸುಟ್ಟು ಬಾಳನ್ನೆ ಸುಡುವುದು ಕೇಳು ನೀನಾಗನೊಂದು ಅಯ್ಯಯ್ಯೋ ಎನಲು ನೀನಾಗನೊಂದು ಅಯ್ಯಯ್ಯೋ ಎನಲು ಕೇಳಲ್ಲ ಯಾರು ಗೋಳು ಬರುತ್ತಿದ್ದೆ ಕಾಲರ ಬರಬರಿ ಬರುತ್ತಿದ್ದೆ ಕಾಲ ಮುಗಿಬಿದ ನಿನ್ನ ಮೋಸದ ಜಾಲ ವೇಷಬ ಕಳಚಿ ಹಾಕಿದ ಮೇಲೆ ಗೌರವ ನಿನಗಿಲ್ಲ ಮಾನವ ಗೌರವ ನಿನಗಿಲ್ಲ ರಾಜಕಾರಣಿಗಳೆಲ್ಲ ಬಂದಿದ್ದಾರೆ ಅದಕ್ಕೆ ಅಪ್ಪನ ಬದಲು ನನಗ್ ತಲೆನೋವು ಹೌದಾ ನಮಸ್ಕಾರ 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 ಏನ್ ವಿಷಯ ನಿಮ್ ನಿರ್ಧಾರ ಏನು ಅಂತ ತಿಳ್ಕೊಂಡು ಹೋಗೋದಕ್ಕೆ ನಮ್ ಪಾರ್ಟಿಯವರೆಲ್ಲ ಬಂದಿದ್ದಾರೆ ನಮಸ್ಕಾರ 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 ನೀವ್ ಹೇಳಿದ್ದನ್ನೆಲ್ಲ ಕೇಳ್ದೆ ಆದ್ರೆ ಇವ್ರು ತುಂಬಾ ಸೂಕ್ಷ್ಮ ಇದೇ ಯೋಚನೆಯಲ್ಲಿ ಇವರು ರಾತ್ರೆಲ್ಲ ನಿದ್ದೆನೆ ಮಾಡಿಲ್ಲ ಅದು ಅಲ್ಲದೆ ದೇವ್ರು ನಮ್ಗೆ ಏನ್ ಕಡಿಮೆ ಮಾಡಿದಾನೆ ಈಗ ಯಾಕೆ ಇವ್ರು ಎಲೆಕ್ಷನ್ ನಿಂತ್ಕೋಬೇಕು ಏನಮ್ಮ ಹಾಗೆ ಹೇಳ್ತೀರಾ ನೀವು ಅವರು ಚೆನ್ನಾಗಿದ್ರೆ ಸಾಕೆ ದೇಶ ಉದ್ದಾರ ಆಗೋದ್ ಬೇಡವೆ ಜನಗಳೆಲ್ಲ ಉದ್ದಾರ ಆಗೋದ್ ಬೇಡವೆ ನೀವು ಸ್ವಲ್ಪ ಅವ್ರಿಗೆ ಧೈರ್ಯ ಹೇಳ್ಬೇಕಮ್ಮ ಡ್ಯಾಡಿ ಎಲೆಕ್ಷನ್ ನಿಂತ್ಕೋತಾರೆ ನಿಮ್ಮ ಮಗ ನಮ್ಮ ಪಕ್ಷ ನಾನು ನಿಮ್ಮ ಪಕ್ಷನೇ ಐ ಹ್ಯಾವ್ ಡಿಸೈಡೆಡ್ ಟು ಕಂಟೆಸ್ಟ್ ದಿ ಎಲೆಕ್ಷನ್ ಏನ್ರಿ ಚೆನ್ನಾಗಿ ಯೋಚನೆ ಮಾಡಿದೀರಾ ಕುಮುದಾ ನಾನು ಯೋಚನೆ ಮಾಡಿ ನಿರ್ಧಾರ ಮಾಡಿರೋದು ರಾಜ ಚಂದ್ರಶೇಖರ್ ರಾಯರೇ ನೀವು ನಾಮಿನೇಷನ್ ಫೈಲ್ ಮಾಡೋಕೆ ಬರೋ ಶನಿವಾರನೇ ಕಡೆ ದಿನ ಹೇಗಿದ್ರು ನಿಲ್ಲೋದ್ ನಿಲ್ತಿದ್ದೀರಿ ಗುರುವಾರ ಒಳ್ಳೆ ದಿವಸ ಅವತ್ತೇ ನಾಮಿನೇಷನ್ ಫೈಲ್ ಮಾಡಿ ಓಕೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಏನ್ ಸರ್ ನಿಮ್ ಬ್ರದರ್ ಎಲ್ಲ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟಿದ್ದಾರೆ ಹೌದು ಹೌದು ಒಳ್ಳೆ ಸ್ಟ್ರಾಂಗ್ ಪಾರ್ಟಿನ ನಿಲ್ಲಿಸ್ಬಿಟ್ಟಿದ್ದೀರಿ ಆಪೋಸಿಟ್ ಪಾರ್ಟೀಸ್ ಎಲ್ಲ ಪಲ್ಟಿ ಹೊಡೆದಾಗೇನೆ ಇಂಥ ಪರಿಸ್ಥಿತಿನಲ್ಲಿ ನಮ್ ಕ್ಯಾಂಡಿಡೇಟ್ ವಿತ್ಡ್ರಾ ಮಾಡ್ಕೊಳ್ಳೋದು ಒಳ್ಳೇದು ಇಲ್ಲ ಅಂದ್ರೆ ಠೇವಣಿ ಕಳ್ಕೊಳ್ಬೇಕಾಗುತ್ತೆ ಭೀಮರಾಯರು ಅವ್ರ ಮನೆಗೆ ಅಲ್ಲಿದ್ದಿರುವಾಗಲೇ ಅನ್ಕೊಂಡೆ ಏನೋ ಮಸ್ಲತ್ ನಡೀತಿದೆ ಅಂತ ಈ ತರ ಕೈ ಕೊಡ್ತಾರೆ ಅನ್ಕೊಂಡಿರ್ಲಿಲ್ಲ ರಾಜಾ ಚಂದ್ರಶೇಖರ ಎದುರಿಸಿ ನಿಲ್ಲುವಂತ ಜನ ಬೇರೆ ಯಾರಿದ್ದಾರೆ ಯಾರು ಇಲ್ಲ ಅದನ್ನ ತಿಳ್ಕೊಂಡೆ ಪ್ರಜಾ ಸೇವಾ ಪಕ್ಷದವರು ಅವ್ರನ್ನ ನಿಲ್ಸಿರೋದು ಈಗ ಏನ್ ಮಾಡೋದು ಮಿಸ್ಟರ್ ಬಾಂಡ್ ನೋಡಿ ನಾವು ಗೆಲ್ಬೇಕು ಅಂದ್ರೆ ಒಂದೇ ದಾರಿ ಆ ರಾಜಾ ಚಂದ್ರಶೇಖರ್ ನಾಮಿನೇಷನ್ ಫೈಲ್ ಮಾಡ್ಕೂಡ್ದು ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಶನಿವಾರ ಕಡೆ ದಿನ ಆ ರಾಜಾ ಚಂದ್ರಶೇಖರ್ ಅವರು ಗುರುವಾರ ಫೈಲ್ ಮಾಡ್ತಾರೆ ಅಂತ ತಿಳಿತು ಅದೇನೇ ಆಗಿ ಆ ರಾಜಾ ಚಂದ್ರಶೇಖರ್ ಫೈಲ್ ಮಾಡದೇ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು ಅಷ್ಟೇ ಕರೆಕ್ಟ್ ಹೌದು ಫಿಸಿಕ್ಸ್ ಇಸ್ ಎ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಮ್ಯಾಟರ್ ಅಂಡ್ ಎನರ್ಜಿ ದ ಸ್ಟಡಿ ಆಫ್ ಫಿಸಿಕ್ಸ್ ಆನ್ ಅನ್ ಆಟಮ್ ಇಸ್ ನೋನ್ ಆಸ್ ಅಟಾಮಿಕ್ ಫಿಸಿಕ್ಸ್ ಆರ್ ಮಾಡರ್ನ್ ಫಿಸಿಕ್ಸ್ ಆಕ್ಚುಲಿ ಮ್ಯಾಟರ್ ಕನ್ಸಿಸ್ಟ್ ಆಫ್ ಮೋರ್ ದನ್ 108 ಎಲಿಮೆಂಟ್ಸ್ ಸರ್ ಈಚ್ ಎಲಿಮೆಂಟ್ ಇಸ್ ಫರ್ದರ್ ಡಿವೈಡೆಡ್ ಇಂಟು ಆಟಮ್ಸ್ ಸರ್ ಮಿಸ್ಟರ್ ಆನಂದ್ ನಿಮ್ಮನ್ನ ಪ್ರಿನ್ಸಿಪಲ್ ಕರೀತಾ ಇದ್ದಾರೆ ಸೈಲೆನ್ಸ್ ಸೈಲೆನ್ಸ್ ನಮಸ್ಕಾರ ಸರ್ ಕಂಗ್ರ್ಯಾಚುಲೇಷನ್ಸ್ ಆನಂದ್ ನಮ್ಮ ಸ್ಟಾಫ್ ಎಲ್ಲ ನಿನ್ನ ಬೆಸ್ಟ್ ಸ್ಟೂಡೆಂಟ್ ಆಫ್ ಅವರ್ ಕಾಲೇಜ್ ಅಂತ ಆರ್ಸಿದ್ದಾರೆ ಥ್ಯಾಂಕ್ ಯು ಸರ್ ತಗೋ 1,000 ರೂಪಾಯಿ ಚೆಕ್ ಇದು ರಾಜಾ ಚಂದ್ರಶೇಖರ್ ಕ್ಯಾಶ್ ಅವಾರ್ಡ್ ಫಾರ್ ಬೆಸ್ಟ್ ಸ್ಟೂಡೆಂಟ್ ಮಿಸ್ಟರ್ ರಾಜಾ ಚಂದ್ರಶೇಖರ್ ನಮ್ಮ ಕಾಲೇಜ್ನಲ್ಲಿ ಈ ವರ್ಷ ನನ್ನ ಬೆಸ್ಟ್ ಸ್ಟೂಡೆಂಟ್ ಸೆಲೆಕ್ಟ್ ಮಾಡಿ ನಿಮ್ಮ ಹೆಸರಲ್ಲಿ 1,000 ರೂಪಾಯಿ ಅವಾರ್ಡ್ ಕೊಟ್ಟಿದ್ದಾರೆ ನಾನ್ ಬೆಸ್ಟ್ ಸ್ಟೂಡೆಂಟ್ ಆಗಿದ್ರು ನಿಮ್ಮಂತ ವರ್ಸ್ಟ್ ಪರ್ಸನ್ ಇಂದ ಅವಾರ್ಡ್ ತಗೊಳ್ಳಕ್ಕೆ ಸಿದ್ಧವಾಗಿಲ್ಲ ಇಲ್ಲಿಗೆ ಮುಗಿತು ಅನ್ಕೋಬೇಡಿ ನನ್ನ ನಿಮ್ಮ ಯುದ್ಧಕ್ಕೆ ನಾಂದಿ ಇದು ಯೋ ಸ್ಕೌಂಡ್ರಲ್ ಕೆಟ್ ಆಫ್ ನಾ ಹೋಗೋದಕ್ಕೆ ಬಂದಿರೋದು ಸಂಬಂಧ ಹೇಳ್ಕೊಂಡು ಇಲ್ಲಿರೋಕ್ ಬಂದಿಲ್ಲ ಹಾ ಇವತ್ತು ಪೇಪರ್ ನೋಡಿದೆ ನಿಮ್ಮ ಫೋಟೋ ಹಾಕಿ ಚುನಾವಣೆ ನಿಂತಿರೋ ಇವರು ಗುಣವಂತ ಸತ್ಯಸಂಧ ಮಹಾದಾನಿ ಅಂತೆಲ್ಲ ಹೊಗಳಿದ್ದಾರೆ
ನಿಜವಾದ ವಿಷಯ ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಎಲೆಕ್ಷನ್ ದಿವಸ ನಿಮ್ಮ ಜೀವನ ಚರಿತ್ರೆ ಮುಖ್ಯ ಅಧ್ಯಾಯನ ನಾನು ಪ್ರಿಂಟ್ ಮಾಡ್ತೀನಿ ಎಲೆಕ್ಷನ್ ಬೂತ್ ಹತ್ರ ನಿಂತ್ಕೊಂಡು ಜನಕ್ಕೆ ಹಂಚ್ತೇನೆ ನಿಮ್ಗೆ ಒಂದು ಓಟು ಸಿಗದಾಗ ಮಾಡದೆ ಹೋದ್ರೆ ನಾನು ಅಮ್ಮನ ಮಗನೇ ಅಲ್ಲ ಏನ್ರಿ ಅವನೇನೇನೋ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಕುಮುದಾ ನಾನು ಯಾವತ್ತು ಚುನಾವಣೆಗೆ ನಿಂತ್ಕೋತೀನಿ ಅಂತ ಹೇಳಿದ್ನೋ ಅವತ್ತೇ ನನ್ನ ವಿರುದ್ಧ ರಾಜಕೀಯ ಪ್ರಾರಂಭವಾಗಿದೆ ಇದೆಲ್ಲ ಅಪೋಸಿಷನ್ ಪಾರ್ಟಿ ಚಿತಾವಣೆ ಐ ಕೇರ್ ಟು ಹೂಟ್ಸ್ ಫಾರ್ ದಿಸ್ ಇಂಥ ಅವ್ರು ಸಾವಿರ ಜನ ಬಂದ್ರು ನಾನೇನು ಮಾಡೋಕ್ಕಾಗಲ್ಲ ಹಲೋ ರಾಜಾ ಚಂದ್ರಶೇಖರ್ ಸ್ಪೀಕಿಂಗ್ ನೀವು ಬೆಸ್ಟ್ ಸ್ಟೂಡೆಂಟ್ ಅಂತ ಅವಾರ್ಡ್ ಕೊಟ್ರಲ್ಲ ಆ ಹುಡುಗ ಏನು ಮಾಡ್ದ ಗೊತ್ತಾ ನೇರ ನಮ್ಮನೆಗೆ ಬಂದ ನನ್ನನ್ನೇ ಅವಮಾನ ಮಾಡ್ದ ಚೆಕ್ ಕರೆದು ನನ್ನ ಮುಖದ ಮೇಲೆ ಎಸ್ದ ಇಂಥ ಪೋಕ್ರಿ ಹುಡುಗನಿಗೆ ನೀವು ಅವಾರ್ಡ್ ಕೊಡೋದು ಇಂಥ ರೌಡಿಗಳ ಗುಂಪನ್ನ ಬೆಳೆಸೋಕೆ ಅಂತಾನ ನಾನು ಒಂದು ಲಕ್ಷ ರೂಪಾಯಿ ಪುದುವಟ್ಟಿಟ್ಟಿರೋದು ಐ ಆಮ್ ವೆರಿ ಸಾರಿ ಸಾರಿ ಸರ್ ನಾನು ವಿಚಾರಿಸ್ತೀನಿ ಸರ್ ಅವ್ರ ಎಂಥ ದೊಡ್ಡ ಮನುಷ್ಯ ಅಂತ ನಿನ್ಗೇನು ಗೊತ್ತು ಅವ್ರನ್ನ ತಂದೆ ಹಾಗೆ ಕಾಣೋದು ಬಿಟ್ಟು ಅವ್ರಿಗೆ ಅವಮಾನ ಮಾಡ್ತೀಯಾ ನಾನು ಅವ್ನ ಹಾಗೆ ಕಾಣ್ತಿದ್ದೆ ಸರ್ ಅವರೇ ನನ್ನ ಹಾಗೆ ಕಾಣ್ತಾ ಇಲ್ಲ ಶಡ ನಾನು ನಿನ್ನ ಒಳ್ಳೆ ಹುಡುಗ ಅಂದ್ಕೊಂಡಿದ್ದೆ ಆದ್ರೆ ನೀನು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಅವಮಾನ ಮಾಡ್ತಾ ಇದೀಯಾ ನಾನು ನಿನ್ನ ಸಸ್ಪೆಂಡ್ ಮಾಡ್ತಿದ್ದೀನಿ ಗೆಟ್ ಔಟ್ ನಿನ್ನ ಒಳ್ಳೆ ಸ್ಟೂಡೆಂಟ್ ಅಂತ ಬಹುಮಾನ ಕೊಟ್ಟು ಅದು ಹೇಗೆ ಸಸ್ಪೆಂಡ್ ಮಾಡ್ತಾರೆ ಅಂತೀನಿ ನಿನ್ನನ್ನು ಕಾಲೇಜ್ ಸೇರಿಸ್ಕೊಳ್ಳೋವರೆಗೂ ನಾವ್ಯಾರು ಕ್ಲಾಸಸ್ ಅಟೆಂಡ್ ಮಾಡಲ್ಲ ನಾಳೆ ಸ್ಟ್ರೈಕು ಅದು ತಪ್ಪು ಒಬ್ಬನಿಗೋಸ್ಕರ ನೀವೆಲ್ಲ ಪಾಠ ಕಳ್ಕೊಳ್ಳೋದ ನಾ ಒಪ್ಪಲ್ಲ ಮತ್ತೇನ್ ಮಾಡ್ತೀಯ ಅದೇ ನಂಗೂ ಗೊತ್ತಾಗ್ತಾ ಇಲ್ಲ ಹಾ ಒಂದು ಉಪಾಯ ಏನು ನಮ್ಮ ಆನಂದ್ ಸಸ್ಪೆಂಡ್ ಆಗಕ್ಕೆ ಆ ರಾಜಾ ಚಂದ್ರಶೇಖರ್ ತಾನೇ ಕಾರಣ ಹೌದು ನಾವೆಲ್ಲ ಅವ್ರ ಮನೆಗೆ ಹೋಗಿ ನೀವು ಮಾಡ್ತಾರ ತಪ್ಪು ಅಂತ ಪ್ರೊಟೆಸ್ಟ್ ಮಾಡೋಣ ನಾ ಹೋಗಿ ಮಾತಾಡ್ಬೇಕಂದ್ರೆ ಅವ್ರು ಸಿಗ್ತಾರ ಖಂಡಿತ ಇಲ್ಲ ಅವ್ರು ಹೊರಗೆ ಬರಲ್ಲ ನಿಜ ಈ ದಾರಿಯೆಲ್ಲ ಪ್ರಯೋಜನವಿಲ್ಲ ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ಕೆಲಸ ಆಗೋದು ಅಂತ ಕಾಣುತ್ತೆ ಶಾರ್ಟ್ ಕಟ್ ಅಂದ್ರೆ ಕಿಡ್ನಾಪ್ ಆ ರಾಜಾ ಚಂದ್ರಶೇಖರ್ನ ಯಾರು ಇಲ್ದಿರೋ ಜಾಗಕ್ಕೆ ನಾವು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅಲ್ಲಿ ನಮಗೆ ನಡೆದಿರೋ ಅನ್ಯಾಯಕ್ಕೆ ದಬಾಯಿಸಬಹುದು ಬುದ್ಧಿ ಹೇಳ್ಬಹುದು ಕರೆಕ್ಟ್ ಹಾಗ ಅವ್ರ ಪ್ರೈವೇಟ್ ಆಸ್ಪತ್ರೆ ಬೇಕಾದಾಗ ಮಾತಾಡೋದು ಶ್ರೀಕಾಂತ್ ಅನ್ನ ಹಚ್ಚಿದಾಗೆ ಪೋಸ್ಟ್ ರಚಿಸ್ತೀವಿ ಅಂತ ಅವ್ರನ್ನ ಹೆದರ್ಸಿ ನಿನ್ನ ಮತ್ತೆ ಕಾಲೇಜ್ ಬರೋ ತರ ಮಾಡಬಹುದು ಐಡಿಯಾನ ಚೆನ್ನಾಗಿದೆ ಬಟ್ ಹೌ ಟು ಕಿಡ್ನಾಪ್ ರಾಜಾ ಚಂದ್ರಶೇಖರ್ ಮನಸ್ಸಿದ್ರೆ ಮಾರ್ಗ ಹೇ ಪ್ರಿನ್ಸಿಪಲ್ ಬರ್ತಾರೆ ಓಡ್ರು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿದೆ ಕಮಲ ನಿನ್ನ ಮಗ ನನ್ನ ಮರ್ಯಾದೆ ಕಳಿಬೇಕು ಅಂತ ಹಠ ಮಾಡಿ ನಿಂತಿದ್ದಾನೆ ಅವನೇನಾದ್ರೂ ನನ್ನ ದಾರಿಗೆ ಅಡ್ಡ ಬಂದ್ರೆ ಈ ಊರಿನಲ್ಲಿ ನೀನು ಇರಕ್ಕಾಗಲ್ಲ ಅವನು ಇರಕ್ಕಾಗಲ್ಲ ಅವನ್ ಬರೆದ ಆರ್ಟಿಕಲ್ ನಾನು ಅವತ್ತೇ ಸುಟ್ಟಾಕ್ಬಿಟ್ಟೆ ನಿನ್ನೆ ನಮ್ಮ ಮನೆಗೆ ಬಂದು ಆ ಸ್ಕೌಂಡ್ರಲ್ಲಿ ಏನ್ ಹೇಳ್ದ ಗೊತ್ತೇನು ನನ್ನ ಜೀವನ ಚರಿತ್ರೆ ಪ್ರಿಂಟ್ ಮಾಡಿಸಿ ಬೀದಿ ಬೀದಿಯಲ್ಲಿ ಹಂಚುತ್ತಾನಂತೆ ಎಲೆಕ್ಷನ್ ಅಲ್ಲಿ ಒಂದು ಓಟು ಬರ್ದಾಗ ಮಾಡಿ ನನ್ನ ಗೌರವ ಕಳಿತಾನಂತೆ ನೋಡಿ ಅವನಿಗಿನ್ನು ಹುಡುಗ ಬುದ್ಧಿ ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ಬುದ್ಧಿ ಹೇಳ್ತೀಯೋ ಒದ್ದು ದೊಡಿಸ್ತೀಯೋ ಬುದ್ಧಿ ಇಲ್ಲದೆ ಇದ್ದಾಗ ಆ ಸಂಬಂಧ ನಮ್ದು ಆ ತಪ್ಪಿಗೆ ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ತಗೋ 24 ಗಂಟೆ ಒಳಗೆ ನೀನು ನಿನ್ನ ಮಗ ಊರ್ ಬಿಟ್ಟು ಹೊರಟಾಗಿರಬೇಕು ಯಾವುದೇ ಕಾರಣದಿಂದ ಆನಂದ ನನ್ನ ಮಗ ಅಂತ ಯಾರ ಹತ್ರ ಆದ್ರೂ ಬಾಯಿ ಬಿಟ್ರೆ ನಾನು ಮನುಷ್ಯನಾಗಿರಲ್ಲ ಹುಷಾ ಕುಮುದಾ ಕುಮುದಾ ಏನ್ರಿ ಏನಾಯ್ತು ಏನಿಲ್ಲ ಯಾಕೆ ಮುಖ ಅಲ್ಲ ಬೆವರ್ತಾ ಇದೆ ಹುಷಾರಿಲ್ವಾ ಏನಿಲ್ಲ ಕುಮುದಾ ಬೆಳಗ್ಗೆ ಆ ಹುಡುಗ ಮಾತಾಡದ್ನಲ್ಲ ಅದನ್ನ ನೆನೆಸ್ಕೊಂಡು ಸ್ವಲ್ಪ ಬೇಜಾರಾಯ್ತು ಮನಸ್ಸಿಗೆ ಅದಕ್ಕೆ ರಾಜಕೀಯ ಎಲ್ಲ ಬೇಡ ಅಂತ ಹೇಳಿದ್ದು ಈಗಲೂ ಏನಾಯ್ತು ಎಲೆಕ್ಷನ್ಗೆ ನಿಂತ್ಕೊಳ್ಳಲ್ಲ ಅಂತ ಹೇಳ್ಬಿಡಿ ತಪ್ಪು ಕುಮುದಾ ಇಟ್ಟೆಜ್ಜೆ ಹಿಂದಿಕ್ಕಿಡೋದ್ ಲಕ್ಷಣ ಅಲ್ಲ ನೀನ್ ಮಲಕ್ಕೋ Thank you.
ಯಾರು ನೀವು? ಇಲ್ಲಿಗೆ ಕರ್ಕೊಂಬಂದ್ರಿ? ನಿನ್ನ ಬುದ್ಧಿ ಕಲ್ಸಕ್ಕೆ. ಏನು ರಾಜ ಚಂದ್ರಶೇಖರ್ ಅಂದ್ರೆ ಯಾರು ಅಂತ ತಿಳ್ಕೊಂಡೆ? ಅಂತ ದೊಡ್ಡ ಮನುಷ್ಯನೇ ಎದುರಿಸ್ತೀಯಾ? ಓ, ರಾಜ ಚಂದ್ರಶೇಖರ್ ನಿಮ್ ಕಳಿಸಿದ್ರ? ಹೌದು. ಇದನ್ ಬೇಕಾದ್ರೆ ನಿಮ್ ಅಮ್ಮನ ಹತ್ರನು ಹೇಳು. ಇದನ್ನ ನಮ್ಮ ಅಮ್ಮನ್ ಹೇಳಿ ಊರ್ ಬಿಟ್ಟೋಗಷ್ಟು ಹೇಳಿಯಲ್ಲ ನಾನು. ಈಗ ನೀವು ಮಾತ್ರ ಅಲ್ಲ, ಶ್ರೀಮಾನ್ ರಾಜ ಚಂದ್ರಶೇಖರ್ ಅವ್ರಿಗೂ ಬುದ್ಧಿ ಕಲಿಸ್ತೇನೆ. ಬುದ್ಧಿ ಕಲಿಸ್ತೀಯಾ? ಹುಷಾ, ಸುಮ್ಮನೆ ಬುದ್ಧಿ ಕಲ್ತಿದ್ರೆ ಸಾಕು, ಹುಡುಗನಿಗೇನು ತೊಂದರೆ ಆಗ್ಬಾರ್ದು. ಹೋಗು. ಸರಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಯಾರು, ಏನ್ ಸಮಾಚಾರ ಸರ್? ಸ್ವಲ್ಪ ಕೆಳಗಡೆ ಇಳಿತೀರಾ? ವಿಷಯ ಇದೆ, ಬನ್ನಿ ಸರ್. ಬನ್ನಿ, ನಡೀರಿ ಸರ್. ಬನ್ನಿ ಸರ್, ನಡೀರಿ. ಬನ್ನಿ ಬನ್ನಿ ಸರ್. ನೀವೇನು ಗಾಬರಿ ಆಗ್ಬಿಡಿ ಸರ್. ಅಲ್ಲ, ಏನ್ ಸಮಾಚಾರ ಹೇಳಿ ನೀವು? ನಡೀರಿ ಸರ್. ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ? ಕೂತ್ಕೊಳ್ಳಿ ಸರ್, ಹೇಳ್ತೀವಿ. ಕೂತ್ಕೊಳ್ಳಿ ಸರ್. ಕೆಮ್ಮಣ್ಣಗುಂಡಿಗೆ ಹೋಗ್ತಾ ಇದೀವಿ ಸರ್. ಹಲೋ, ಏನಮ್ಮ ಕುಮುದ? ಅಣ್ಣ, ಅವ್ರು ಇನ್ನೂ ಮನೆಗೆ ಬಂದಿಲ್ಲ. ನಂಗೆ ಯಾಕೋ ಹೆದರಿಕೆ ಆಗ್ತಿದೆ ಅಣ್ಣ. ಹೇ, ಅವನೇನ್ ಎಳೆ ಮಗುನೇನಮ್ಮ, ಎಲ್ಲೋ ಪಾರ್ಟಿ ಆಫೀಸಲ್ಲಿ ಇರ್ಬೇಕು. ಅದ್ ಸರಿ ಅಣ್ಣ, ಅವ್ರು ಯಾವತ್ತು ಇಷ್ಟ ಲೇಟ್ ಮಾಡಿಲ್ಲ. ಹೊತ್ತಾದ್ರೆ ನಾನು ಇಂಥ ಕಡೆ ಇದ್ದೀನಿ ಅಂತ ಫೋನ್ ಮಾಡಿ ಹೇಳ್ತಿದ್ರು, ಇವತ್ತು ಅದೂ ಇಲ್ಲ. ನಿನ್ನೇನು ಯೋಚನೆ ಮಾಡ್ಬೇಡ, ವಿಚಾರಿಸಿ ನಾನು ನಿಂಗೆ ಫೋನ್ ಮಾಡ್ತೀನಿ. ಸರಿ. ಹಾಂ, ಬೆಳಿಗ್ಗೆ ಪೇಪರ್ ನೋಡಿದ ತಕ್ಷಣ ನನಗೆ ಶಾಕ್ ಆಯ್ತು. ಅಲ್ವೇ, ಮತ್ತೆ ಅಂತ ಒಳ್ಳೆ ವ್ಯಕ್ತಿಗೆ ಹೀಗೆ ಮಾಡಬೇಕಾದ ಅವಶ್ಯಕತೆ ಏನಿತ್ತು? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಯಾವ ವಿಷಯ ಚರ್ಚೆ ಮಾಡ್ತಿದ್ರಿ? ರಾಜ ಚಂದ್ರಶೇಖರ್ ವಿಷಯನ? ಹೌದು ಸರ್. ನಾನು ಅದೇ ಯೋಚನೆ ಮಾಡ್ತಿದ್ದೀನಿ, ಯಾರು ಕಿಡ್ನಾಪ್ ಮಾಡಿರಬಹುದು ಅಂತ. ರಾಜ ಚಂದ್ರಶೇಖರ್ ಅವರು ಕಾರ್ನಲ್ಲಿ ಹೋದ್ರು ಅಂತ ನೀವೇ ಅಲ್ವೇ ಹೇಳಿದ್ದು? ಹೌದು. ಆ ಕಾರು ಸಾವಂದುರ್ಗ ರೋಡಲ್ಲಿ ನಿಂತಿತ್ತು, ಬಾಗಿಲು ತೆಗೆದಿತ್ತು, ಸುತ್ತಮುತ್ತ ಎರಡ್ ಮೂರು ಕಾರಿನ ಚಕ್ರದ ಗುರುತಿತ್ತು. ಇದನ್ನೆಲ್ಲ ನೋಡಿದ್ರೆ ಆ ಕಾರ್ನಲ್ಲಿ ಬಂದಿರೋರೆ ಅವ್ರನ್ನ ಕಿಡ್ನಾಪ್ ಮಾಡಿರ್ಬೇಕು ಅಂತ ನಮ್ಗೆ ಅನುಮಾನ ಬಂದಿದೆ. ಇದೆಲ್ಲ ಅವನ್ ಕೆಲಸ, ನನಗೆ ಚೆನ್ನಾಗಿ ಗೊತ್ತು. ಯಾರು ಅವನೇ? ನನ್ನ ಕಾಲೇಜ್ ಮೇಟ್ ಆನಂದ್. ಹಾಗಾದ್ರೆ ಅವನ ಮೇಲೆ ನಿಮ್ಗೆ ಅನುಮಾನನಾ? ರಾಜ ಚಂದ್ರಶೇಖರ್ ಅವ್ರನ್ನ ಆನಂದ್ ಕಿಡ್ನಾಪ್ ಮಾಡಿದಾನೆ ಅಂತ ಅವ್ರ ಮನೆಯವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಷ್ಟೇ ಆಗ್ಲಿ ಆನಂದ್ ನಿಮ್ ಸ್ಟೂಡೆಂಟ್ ಅಲ್ವೇ, ನೀವೇನ್ ಹೇಳ್ತೀರಿ? ನೋಡಿ, ಆನಂದ್ ಅಂತ ಹುಡುಗ ಅಲ್ಲ, ಆದ್ರೂ ಅವ್ರ ಮನೆಯವ್ರು ಕಂಪ್ಲೇಂಟ್ ಕೊಟ್ಟು ನೀವು ಬಂದು ನನ್ನನ್ನು ಎನ್ಕ್ವೈರ್ ಮಾಡ್ತಿದ್ರಿ ಅಂದ್ಮೇಲೆ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ತೋಚ್ತಿಲ್ಲ. ಬರ್ತೀನಿ ಸರ್. ನಿನ್ನ ಬಹಳ ಒಳ್ಳೆ ವಿದ್ಯಾರ್ಥಿ ಅನ್ಕೊಂಡಿದ್ದೆ. ನಾನು ಅನ್ಕೊಂಡಿದ್ದೆಲ್ಲ ತಪ್ಪಾಯ್ತು. ನನ್ನ ಸ್ಟೂಡೆಂಟ್ ಆಗಿ ಇಂಥ ಕೆಲಸ ಮಾಡೋದ? ಏನ್ ಮಾಡ್ದ ಸರ್? ಒಂದಿನ ಕಾಲೇಜ್ನಲ್ಲಿ ಇವನು ಇವನ ಸ್ನೇಹಿತರು ರಾಜ ಚಂದ್ರಶೇಖರ್ನ ಕಿಡ್ನಾಪ್ ಮಾಡ್ಬೇಕು ಅಂತ ಮಾತನಾಡ್ಕೊಂಡಿದ್ದನ್ನ ನಾನು ನನ್ ಕಿವಿಯಾರ ಕೇಳಿದ್ದೀನಿ. ಈಗ ರಾಜ ಚಂದ್ರಶೇಖರ್ ಮನೆಯವರು ಇವನೇ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ.
ಇವತ್ತು ಬೆಳಗ್ಗೆ ಪೊಲೀಸರು ನಮ್ಮ ಕಾಲೇಜಿಗೆ ಬಂದು ನನ್ನ ಇವನ ಬಗ್ಗೆ ವಿಚಾರಿಸಿದ್ರು. ಈಗೇನಾದ್ರೂ ಅವರು ಇಲ್ಲಿಗೆ ಬಂದು ಇವನೇ ಅಪರಾಧಿ ಅಂತ ಅರೆಸ್ಟ್ ಮಾಡಿದ್ರೆ ಏನ್ ಗತಿ? ಹೌದೇನೋ, ನಿಜ ಏನೋ, ಅವ್ರನ್ನ ಕಿಡ್ನಾಪ್ ಮಾಡಿದೇನೋ? ಅಮ್ಮ, ನಾನು ನಿರ್ದೋಷಿ, ನಿನ್ನಡೆ ನನಗೇನಾದ್ರೂ ಟೈಮ್ ಇಲ್ಲ, ಮತ್ತೆ ಬಂದು ನೋಡ್ತೇನೆ ನಿಮ್ಮನ್ನ. ಶ್ರೀಕಾಂತ್ ತಂದೆ ರಾಜ ಚಂದ್ರಶೇಖರ್ನ ಯಾರು ಕಿಡ್ನಾಪ್ ಮಾಡಿದ್ರಂತೆ. ಮೊದಲಿಂದ ಅವ್ರ ಮಗನ್ಗೆ ನಾನು ಕಂಡ್ರೆ ಆಗಲ್ಲ. ಈ ಅವಕಾಶ ಉಪಯೋಗಿಸ್ಕೊಂಡು ನಾನೇ ಅವ್ರ ತಂದೆ ಕಿಡ್ನಾಪ್ ಮಾಡಿದ್ರೆ ಅಂತ ಕಂಪ್ಲೇಂಟ್ ಕೊಡಿದ್ದಾರೆ. ಅದಕ್ಕೆ ಪೊಲೀಸ್ ನನ್ನ ಅರೆಸ್ಟ್ ಮಾಡಿ ಕೊಡ್ತಾರೆ. ರಾಜ ಚಂದ್ರಶೇಖರ್ ಅಂದ್ರೆ ಈಗ ಎಲೆಕ್ಷನ್ ನಿಂತಿದಾರಲ್ಲ ಅವರ? ಹೌದು, ನಿನ್ನೆ ನನ್ನ ಹತ್ರ ಒಬ್ಬ ಗಿರಾಕಿ ಬಂದಿದ್ದ. ಅವನ್ ಫೋನ್ ಅಲ್ಲಿ ರಾಜ ಚಂದ್ರಶೇಖರ್ ರಾಜ ಚಂದ್ರಶೇಖರ್ ಅಂತ ಮೂರ್ ಸತಿ ಹೇಳ್ದ. ಅವನು ಯಾರಂತ ನಂಗೆ ತೋರಿಸ್ತೀರಾ? ಅವನ್ ಇವತ್ತು ಹೋಟ್ಲು ಬರ್ತಾನೆ, ನೀವ್ ಮರಿಯಾಗಿರಿ, ನಾನು ಅವನ ಹತ್ರ ಎಲ್ಲ ಬಾಯಿ ಬಿಡಿಸ್ತೀನಿ. ಹಾಗಾದ್ರೆ ಈ ಸತಿ ಎಲೆಕ್ಷನ್ ಅಲ್ಲಿ ನೀವ್ ಗೆದ್ದೇ ಗೆಲ್ತೀರಾ ಅಲ್ವಾ? ಗೆದ್ದೇ ಗೆಲ್ತೀನಿ ಅನ್ನೋ ಧೈರ್ಯದಿಂದಲೇ ನಿಂತಿದ್ದೀನಿ ಡಾರ್ಲಿ. ನೀವ್ ಮಂತ್ರಿ ಆದ್ರೆ ನನಗೇನು ಉಪಕಾರ ಮಾಡ್ತೀರಾ? ಕಾರ್ ತೆಗೆದ್ಕೊಡ್ತೀನಿ, ಬಂಗ್ಲೆ ತೆಗೆದ್ಕೊಡ್ತೀನಿ. ಎಲ್ಲ ಬರೀ ಸುಳ್ಳು. ಈ ಸಲ ನೀವು ಖಂಡಿತ ಮಂತ್ರಿ ಆಗೋಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳ್ತೀಯ ಡಾರ್ಲಿ? ನಿಮ್ ಎದುರ ನಿಂತಿರೋರು ರಾಜಚಂದ್ರಶೇಖರ್, ಅವರೇ ಗೆಲ್ಲೋದು ಅಂತ ಒಬ್ಬ ಹೇಳ್ತಾ ಇದ್ದ. ಶರಾಬ್, ಆ ರೋಜಾ ಚಂದ್ರಶೇಖರ್ ನಾಮಿನೇಷನ್ ಫೈಲ್ ಮಾಡಕ್ಕೆ ಆಗಲ್ಲ. ಯಾಕೆ? ಅವನು ಹೊರಗಡೆ ಬರ್ದಿದ್ದಾಗೆ ಬಚ್ಚಿಟ್ ಬಿಟ್ಟಿದೀವಿ. ಎಲೆಕ್ಷನ್ ಆದ್ಮೇಲೆ ಅವನು ಹೊರಗಡೆ ಬಿಡೋದು. ಎಲ್ಲಿಟ್ಟಿದ್ದೀರಾ? ಯಾರಿಗೂ ಹೇಳ್ಬೇಡ. ಕೆಮ್ಮಣ್ ಗುಂಡಿಲಿ ಜನ್ಸುರಿ ಹತ್ನಲ್ಲಿ. ಎಲ್ಲಿ ಕೆಮ್ಮಣ್ ಗುಂಡಿ ಜನ್ಸುರಿ ಹತ್? ಪಾಪ
ವಿಷಯ ಗೊತ್ತಾಯ್ತಲ್ಲ? ಗೊತ್ತಾಯ್ತು, ತಕ್ಷಣ ಕೆಮ್ಮಣ್ಣುಗುಡಿಗೆ ಹೋಗ್ತೇನೆ. ಹೇಗೆ ಹೋಗ್ತೀಯಾ? ಖರ್ಚಿಗೆ ದುಡ್ಡಿದೆಯಾ? ತಗೋ 300 ರೂಪಾಯಿ. ಬೇಡ ಆಶಾ, ಪ್ಲೀಸ್ ಬೇಡ. ಪರವಾಗಿಲ್ಲ ತಗೋ. ಥ್ಯಾಂಕ್ ಯು ಆಶಾ, ಥ್ಯಾಂಕ್ ಯು. ಕೆಮ್ಮಣ್ಣುಗುಂಡೆ, ಕೆಮ್ಮಣ್ಣುಗುಂಡೆ, ಆ ಬನ್ನಿ ಮಾ. ಮಿಸ್ಟರ್ ರಾಜಚಂದ್ರಶೇಖರ್, ಹೇಗಿದ್ದೀರಾ? ಇಲ್ಲೆಲ್ಲ ಅನುಕೂಲವಾಗಿದೆ ತಾನೆ, ಊಟ ತಿಂಡಿ ವ್ಯವಸ್ಥೆ ಇಲ್ಲ ಇಲ್ಲಿ, ಚೆನ್ನಾಗಿದೆ ತಾನೆ? ಶಟ್ ಅಪ್. ಜಬರ್ದಸ್ತಿಂದ ನನ್ನ ಕಿಡ್ನಾಪ್ ಮಾಡಿ ತಂದಿಟ್ಟು ಉಪಚಾರ ಮಾಡೋ ನಾಟಕ ಆಡ್ತಾ ಇದ್ದೀರಾ? ಇದ್ ನಾಟಕ ಹೇಗಾಗುತ್ತೆ ಮಿಸ್ಟರ್ ರಾಜಚಂದ್ರಶೇಖರ್? ಜಸ್ಟ್ ಅ ಪೊಲಿಟಿಕಲ್ ಗೇಮ್. ನಿಮ್ಮ ಮೇಲೆ ನಮಗೆ ದ್ವೇಷ ಇಲ್ಲ, ನೀವು ನಮ್ಮ ಪಕ್ಷದ ಎದುರು ಚುನಾವಣೆ ನಿಂತ್ರೆ ನಾವು ಸೋಲದ ಗ್ಯಾರಂಟಿ. ಅದಕ್ಕೆ ನೀವು ನಾಮಿನೇಷನ್ ಪತ್ರ ಕೊಡಬಾರ್ದು ಅಂತ ಇಲ್ಲಿಟ್ಟಿದ್ದೀವಿ ಅಷ್ಟೇ. ನಾಮಿನೇಷನ್ ಪತ್ರ ಫೈಲ್ ಮಾಡೋಕೆ ಕೊಟ್ಟರೋ ಅವಧಿ ಮುಗಿದ ತಕ್ಷಣ ನಾವು ನಿಮ್ಮನ್ನ ಮರ್ಯಾದೆಯಾಗಿ ಮನೆಗೆ ಕಳಿಸ್ಕೊಡ್ತೀವಿ. ನೀವು ಈಗ ನನ್ನ ಕಿಡ್ನಾಪ್ ಮಾಡೋ ವಿಷಯ ಪೊಲೀಸ್ಗೆ ಗೊತ್ತಾದ್ರೆ ನೀವೆಲ್ಲಿರ್ತೀರಿ ಗೊತ್ತಾ? ಇಲ್ಲೇ ಇರ್ತೀವಿ. ನೀವು ಇಲ್ಲಿ ತಾರೀಕಿನಲ್ಲಿ ನಾವು 3 ಜನನು ಈ ಊರಿನಲ್ಲೇ ಇಲ್ಲ ಅನ್ಸ್ಕೊಳ್ತೀವಿ. ನಾನು ಬಾಂಬೆ ಸೀರಾಕ್ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿರ್ತೀನಿ, ಇವರಿಬ್ರು ಕಲ್ಕತ್ತಾ ರಿಡ್ಜ್ ನಲ್ಲಿ ರೆಸ್ಟ್ ತಗೊಳ್ತಾ ಇರ್ತಾರೆ. ಹೇಗಿದೆ ಏರ್ಪಾಡು? ನಾವು ಬರ್ತೀವಿ. ನಮಸ್ಕಾರ, ಬರ್ತೀವಿ. ಹಲೋ ಕಂಕಾಲ, ಕಮ್ಮಣ್ಣುಗುಂಡಿಯಿಂದನಾ? ಯಾರು ಬೇಕು? ಹಾ, ಒಂದ್ ನಿಮಿಷ ಮಾಲಾನ? ಮಾಲಾ, ನೋಡಮ್ಮ, ನಿಂಗೆ ಕಂಕಾಲ ಬಂದಿದೆ ಕಮ್ಮಣ್ಣುಗುಂಡಿಯಿಂದ, ಅದೇನು ವಿಚಾರಿಸು? ಹಲೋ, ನಾನ್ ಮಾಲಾ ಆನಂದ್. ನೀನಾ? ನೀನ್ ಯಾಕೆ ಕಮ್ಮಣ್ಣುಗುಂಡಿಗೆ ಹೋದೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ಮಾಲಾ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು. ನಾ ಏನ್ ಹೇಳ್ತೀನೋ ಅದನ್ನ ಸ್ವಲ್ಪ ಗಮನ ಇಟ್ಕೇಳು. ಹಾ ಹಾ, ಸರಿ, ನಾನು ಇವತ್ತೇ ಎಲ್ಲಾನೂ ಕರ್ಕೊಂಡ್ ಬಂದ್ಬಿಡ್ತೀನಿ. ಹೌದಾ? ಹಾಗಾದ್ರೆ ನನ್ನ ಮಗನಿಗೂ ಈ ಕಿಡ್ನಾಪ್ ಕೇಸ್ಗೂ ಯಾವ ಸಂಬಂಧನೇ ಇಲ್ವಾ? ಇಲ್ಲಮ್ಮ, ಯಾರೋ ರಾಜಕೀಯ ವ್ಯಕ್ತಿಗಳ ಕಿಡ್ನಾಪ್ ಮಾಡಿದ್ದಾರೆ ಅಂತ ನಮ್ಗೆ ಆಧಾರ ಸಿಕ್ಕಿದೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಒಬ್ಬ ರೌಡಿನ ಹಿಡ್ಕೊಂಡು ಎನ್ಕ್ವೈರಿ ಮಾಡಿದಾಗ ಗೊತ್ತಾಯ್ತು, ರಾಜ ಚಂದ್ರಶೇಖರ್ ಅವರ ರೌಡಿಗಳು ಬಿಟ್ಟು ನಿಮ್ಮ ಮಗನ್ನ ಹೊಡೆಸಿದ್ದಾರೆ ಅಂತ. ಯಾರು? ಅದೇ ಜನೋಪಕಾರಿಗಳು, ಪ್ರಜಾ ಸೇವಕರು, ಅವರಿದಾರಾ? ನೀವ್ಯಾರು? ನಾನ್ ಯಾರಾದ್ರೂ ಆಗಿರ್ಲಿ, ನೀವ್ಯಾರು? ನಾನು ಅವ್ರ ಹೆಂಡತಿ. ನಿಮ್ ಯಜಮಾನ್ರ ಸ್ವಲ್ಪ ಕರೀತೀರಾ? ಅವ್ರಿಲ್ಲ. ಅವ್ರಿಲ್ವಾ? ಕಿಡ್ನಾಪ್ ಮಾಡಿದಾರಾ? ಒಬ್ಬ ಚಿಕ್ಕ ಹುಡುಗ ಅವನು ಹೊತ್ಕೊಂಡು ಹೋದ ಅಂತ ಪೊಲೀಸ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಈ ಕಟ್ಟುಕಥೆನೆಲ್ಲ ನಂಬುವಷ್ಟು ಅವ್ಯಕೆ ಅಲ್ಲ ನಾನು. ನನಗ್ ಗೊತ್ತು, ಅವನ್ ಇಲ್ಲೇ ಎಲ್ಲೋ ಬಚ್ಚಿಟ್ಟು ನೀವೆಲ್ಲ ನಾಟಕ ಆಡ್ತಿದ್ದೀರಿ, ಅದನ್ನ ನಾನ್ ಪತ್ತೆ ಮಾಡ್ತೀನಿ. ಯಾರಮ್ಮ, ಯಾರಮ್ಮ ನೀವು? ನಾನ್ ಯಾರ? ಯಾವ ಹುಡುಗನ ಮೇಲೆ ಕಿಡ್ನಾಪ್ ಮಾಡ್ದಂತ ದೂರು ಕೊಟ್ಟು ಜೈಲಿಗೆ ಕಳಿಸ್ಬೇಕು ಅಂತಿದ್ದೀರೋ ಆ ಹುಡುಗನ ತಾಯಿ. ಓ, ಆನಂದ್ ತಾಯಿನ ನೀವು? ಹೌದು. ಅದಕ್ಕೆ ಹೆತ್ತ ಹೊಟ್ಟೆ ಸಂಕಟ ತಡಿಲಾರದೆ ಇಲ್ಲಿಗೆ ಬಂದಿದ್ದು. ಏನಮ್ಮ, ಯಾವ ತಪ್ಪು ಮಾಡ್ದೇ ಇರೋ ನನ್ನ ಮಗನ ಮೇಲೆ? ನಿನ್ ಗಂಡ ರೌಡಿಗಳನ್ನ ಬಿಟ್ಟು ಹೊಡೆಸಿದ್ರಲ್ಲ, ಯಾಕೆ? ಅವನೇನ್ ಮಾಡ್ದ ಅಂತ? ನಮ್ಮ ಯಜಮಾನ್ರು ನಿಮ್ ಮಗನ ಹೊಡೆಸಿದ್ರ? ಯಾರು ಹೇಳಿದ್ರು? ಪೊಲೀಸ್ ಇನ್ಸ್ಪೆಕ್ಟರ್. ನಮ್ ಕೇಳಿದ್ರೆ ಕರಿ ನಿನ್ ಗಂಡನ,
ಧೈರ್ಯ ಇದ್ರೆ ನನ್ನ ಮುಂದೆ ಬಂದು ನಿಂತ್ಕೊಳ್ಳಿ. ನಿಜಾನ ನಾನು ಹೊರಗೆ ಬರಿಸ್ತೀನಿ. ಅವ್ರು ಇಲ್ಲ ಅಂತ ಆಗ್ಲೇ ಹೇಳದ್ನಲ್ಲ. ಸುಳ್ಳು ನಾನು ನಂಬಲ್ಲ. ನೀವು ನಂಬಿದ್ರೆಷ್ಟು ಬಿಟ್ರೆಷ್ಟು. ಅವ್ರು ಬತ್ತೇ ಇಲ್ವಲ್ಲ ಅಂತ ನಾವು ಸಂಕಟ ಪಡ್ತಿದ್ರೆ. ಮಮೇಯ್ ಬೀದಿಲಿ ಹೋಗೋ ಬಿಕಾರಿಗಳ ಹತ್ರ ನಿಂದೇನ್ ಮಾತು? ಕುಟ್ಕೊಂಡು ದಬ್ಬಾಚಿಗೆ. ನನ್ನ ಆಚೆ ದಬ್ಬು ಅಂತಿದ್ಯೇನೋ? ಈ ಮನೆ ನಿನಗೂ ನಿಮ್ಮಮ್ಮನಿಗೂ ಹೇಗೋ, ನನ್ನ ಮಗನಿಗೂ ನನಗೂ ಹಾಗೆ. ಏನೋ ಏನ್ ಹೇಳ್ತಿದ್ದೀರಾ ನೀವು? ಈಗ ಏನ್ ಹೇಳಿ ಏನಮ್ಮ ಪ್ರಯೋಜನ? ಇದನ್ನೆಲ್ಲ 20 ವರ್ಷದ ಕೆಳಗಡೆ ಹೇಳಿದ್ರೆ ನಾನು ಇಲ್ಲಿರ್ತಿದ್ದೆ, ನೀನ್ ಅಲ್ಲೇ ಇರ್ತಿದ್ದೆ. ಏನಮ್ಮ ಹೇಳ್ತಿದ್ದೀರಾ, ನಿಜ ಹೇಳಿ, ಯಾರು ನೀವು? ನಿನ್ ಗಂಡನ ವಂಚನೆಗೆ ಬಲಿಯಾದವಳು, ಆ ಮೋಸಗಾರನ ದ್ರೋಹಕ್ಕೆ ಸಿಡಿದು ಬೀಳದೆ ಹೆಣ್ಣಾಗಿ ಹುಟ್ಟಿದ್ದು ನಂದೇ ತಪ್ಪು ಅಂತ ಮೂಗಿಯಾಗಿ ಬಾಳ್ತಾ ಇರೋಳು. ರಾಜಾ ಚಂದ್ರಶೇಖರ್ ನಿನ್ ಮಗನಿಗೆ ಮಾತ್ರ ತಂದೆ ಅಲ್ಲ, ನನ್ ಮಗ ಆನಂದನಿಗೂ ತಂದೆ. ನೀನ್ ಯಾಕಮ್ಮ ಅಳ್ತೀಯ? ಇಷ್ಟು ವರ್ಷದ ಮೇಲೆ ಬಂದಲ್ಲ ಅಂತ ಭಯನ? ನೀನ್ ಹಸೆ ಮನೆ ಹತ್ತುವಾಗ್ಲೇ ಬಂದು ತಡೀದೇ ಇದ್ದ ನಾನು ಈಗ ನಿಮ್ಮಿಬ್ಬರ ಮಧ್ಯೆ ಬರ್ತೀನ. ನನಗೆ ನಿನ್ ಗಂಡನ ಆಸ್ತಿ ಬೇಕಾಗಿಲ್ಲ, ವಿಶ್ವಾಸ ಬೇಕಾಗಿಲ್ಲ, ನಿಮ್ಮ ಸಹವಾಸನೂ ಬೇಕಾಗಿಲ್ಲ. ನನಗೆ ನನ್ನ ಮಗ ಬೇಕು, ನನ್ನ ಕಂದ ನನಗೆ ಬೇಕು. ಈ ಬಾಳಿಗೆ ಆಧಾರವಾಗಿರೋ ಅವನ್ನ ಕಳ್ಕೊಂಡು ನಾನು ಬದುಕಿರ್ಲಾರೆ ಅಮ್ಮ, ನಾನು ಬದುಕಿರ್ಲಾರೆ. ಗೌರಿ ನಿಮ್ಸಪ್ಪ. ಬಾಡ ಡೈರೆಕ್ಟರ್ ಬಂದಿದೆ, ಹೊಟ್ಟೆ ತಿಂಡಿ ಊಟ ಏನು ಇಲ್ವಾ? ಸುಮ್ಮನೆ ನಡೆಯೋ ಸರ್. ವಾಟ್ ಅಬೌಟ್ ಮೈ ಡ್ರೆಸ್? ಇಟ್ಸ್ ಇನ್ಸೈಡ್. ಫೈನ್. ಹೇಗೋಗಿ ಗೌರಿ? ನೀವು ಅಲ್ಲಿಂದ ಹಾಗೆ ಪ್ಯಾನ್ ಮಾಡಿ ಲೆಫ್ಟ್ ಅಲ್ಲಿ ಅಲ್ಲೊಂದು ಜೂಮ್ ಕೊಡಿ, ಆ ಡೈರೆಕ್ಟ್ ಅವ್ರ ಟಚ್ ಇರ್ಬೇಕು. ಯಾರೇ ನೀವು? ಏನ್ರಿ ಇದೆಲ್ಲ? ಶೂಟಿಂಗ್ ಶೂಟಿಂಗ್ ಟಿವಿ ಸೀರಿಯಲ್. ಸ್ವಲ್ಪ ಸೀಡು ಸರ್ಪಾನು ಇಲ್ಲ, ಸೇಡು ಇಲ್ಲ, ಜಾಗ ಖಾಲಿ ಮಾಡಿ. ಒಂದ್ ನಿಮಿಷ ಇಲ್ಲಿ ಬನ್ನಿ ಬನ್ನಿ ಬನ್ನಿ. ಏನೋ ಏನೋ ಒಂದ್ ನಿಮಿಷ, ನಾವು ಟಿವಿಗೋಸ್ಕರ ಒಂದು ಫಿಲ್ಮ್ ಮಾಡ್ತಿದೀವಿ. ನಿಮ್ ಲೊಕೇಶನ್ ತುಂಬಾ ಚೆನ್ನಾಗಿದೆ ಸ್ವಾಮಿ. ನಮ್ ಡೈರೆಕ್ಟರ್ ಇದಾರಲ್ಲ, ಬೇಗ ಮಾಡ್ಬಿಡ್ತಾರೆ, ತುಂಬಾ ಬೇಗ ಮಾಡ್ಬಿಡ್ತಾರೆ. ಒನ್ ಅವರ್ ಸಾಕು. ನಮ್ಮ ಯಜಮಾನ್ ಎರಡು ಗಂಟೆ ಬೆಂಗಳೂರಿಂದ ಬಂದ್ಬಿಡ್ತಾರೆ, ಬೇಗ ಮುಗಿಸ್ಕೊಂಡು ಹೋಗಿ. ಓ ಹನುಮ ಹೆಣ್ ಬಿಟ್ಗೆ ರೆಡಿನಾ? ಏನೇ ಇದೆಲ್ಲ ಹುಡುಗರು ಟಿವಿ ಶೂಟಿಂಗ್ ಅಂತ ತಗೊಳ್ಳಿ ಬಿಡಯ್ಯ. ಹ್ಞೂ ತಾನೇ, ನಾವು ಕಳ್ಸಪ್ಪ. ಹುಡುಗರು ಹೋಗಿ ಪೊಲೀಸ್ನವ್ರಿಗೆ ಹೇಳಿ ಕರ್ಕೊಂಡ್ ಬಂದ್ರೆ ನಮ್ ಗುಟ್ಟು ರಟ್ಟಾಗುತ್ತೆ ಕಣಯ್ಯ. ನೋಡಿ, ನೋ ಪ್ರಾಬ್ಲಮ್, ನೀವ್ ಅಲ್ಲೋಗಿ ನೋಡ್ಕೊಂಡು ಬನ್ನಿ. ಗೌರಿ ನೀವು ಜೊತೆ ಹೋಗಿ. ಇಲ್ಲಮ್ಮ ನೀವು ಹೋಗಿ ಟಚ್ ಅಪ್ ಮಾಡ್ಕೊಳ್ಳಿ. ಕಾಫಿ ಈಗ ಓಪನ್ ಮಾಡಿ. ಈ ಪೆಟ್ಟಿಗೆ ಎಂತ? ಇದು ಹೆಣ ಮಲಗಿಸೋ ಪೆಟ್ಟಿಗೆ. ಈಗ ಸದ್ಯ ಖಾಲಿಯಾಗಿದೆ, ತಿಮ್ಮನ ಹೆಣ ಬಂಗ್ಲೆ ಒಳಗಿದೆ, ನಾವ್ ಅದನ್ನ ತಗೊಂಡಿದ್ ಒಳಗ್ ಮಲಗಿಸ್ತೀವಿ. ಅಯ್ಯಯ್ಯೋ, ಈ ಬಂಗ್ಲೆ ಯಾವ ಇಲ್ವಲ್ಲ? ಬಂಗ್ಲೆ ಇಲ್ಲ ರೀ, ನಮ್ ಕತೆಯಲ್ಲಿದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಸರ್, ಇವ್ರ ಹತ್ರ ನಮ್ ಸ್ಕ್ರೀನ್ ಪ್ಲೇ ಹೇಳಿ. ಹೋದ ತಿಂಗಳು ಪೇಪರ್ ಅಲ್ಲಿ ಒಂದ್ ನ್ಯೂಸ್ ಬಂದಿತ್ತು, ಓದ್ಲಿಲ್ವಾ? ಓದ್ಲಿಲ್ಲ. ಗೊತ್ತಿಲ್ದೆ ಒಬ್ಬ ಒಂದ್ ಹಾವನ್ ತುಳಿದ್ ಬಿಟ್ನಂತೆ. ಅದಕ್ ಮಾನೆ ದಿವಸಾನೆ ನಾ ಕಾವುಗಳು ಅವ್ನ ಆಫೀಸ್ಗೆ ನುಗ್ಗಿ ಕಚ್ಚಿ ಸೇರ್ತಿಸ್ಕೊಂಡಂತೆ. ಈ ಹೆಣದ ಬಗ್ಗೆ ಕತೆ ಅದ್ರದೇ ಬೇಸು. ಬೇಸ್ ಬೇಸ್, ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಮಾಡ್ತೀವಿ ಮಾಡ್ತೀವಿ. ನಮ್ಸ್
ವಿಷ ವಾಪಸ್ ತಗೋ ನಮ್ ಸ್ನೇಹಿತಂಗ್ ಜೀವ ಕೊಡು ಅಂತ ಬೇಡ್ಕೋತೀವಿ. ಆನಂದ್ ನೀನಾ? ಸತ್ನಾ ಬಟ್ಟೆ ವಿಷಯ ಹೇಳ್ತೇನೆ, ಬನ್ನಿ ಬನ್ನಿ. ಹಾ ಓಡ ಮಾಡ್ಕೊಳ್ಳಿ. ಹಾ ಹಾಗೆ ಹಾ ಮುಚ್ಚಿ ಸರ್, ಮುಚ್ಚಿ. ಹಾಗೆ ರಿಹರ್ಸಲ್ ತಗೊಳ್ರಿ ಹೋಗ್ರಿ ಹಿಂದೆ. ನನಗೋಸ್ಕರ ನೀನು ತುಂಬ ಕಷ್ಟಪಟ್ಟೆ. ಥ್ಯಾಂಕ್ ಯು ಮೈ ಡಿಯರ್ ಬಾಯ್, ಥ್ಯಾಂಕ್ ಯು. ಪರವಾಗಿಲ್ಲ, ಬನ್ನಿ. ಅನಂತ್ ಬಾಬಾ ಬಾಬೆ, ಇದ್ರ ಮಲ್ಗಿ ಮಲ್ಗಿ ಬನ್ನಿ ಸರ್. ಸ್ಟಾರ್ಟ್ ಮ್ಯೂಸಿಕ್, ಆಕ್ಷನ್. ತಿಮ್ಮ 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 ತಿಮ್ಮ, ನಮ್ಮ ಗೆಳೆಯ ತಿಮ್ಮನನ್ನು ಕಚ್ಚಿಕೊಂಡ ಸರ್ಪವೇ ಹುತ್ತದಿಂದ ಹೊರಗೆ ಬೇಗ ಬಾ. ಹಾವೆ ಹಾವೆ ಅಯ್ಯೋ ಕಪ್ಪ ಹಾವೆ, ಹಾವೆ ಹಾವೆ ಅಯ್ಯೋ ಕಪ್ಪ ಹಾವೆ, ನಮ್ಮಲ್ಲಿ ಇನ್ನು ದ್ವೇಷವೇ. ತಿಮ್ಮ 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 ತಿಮ್ಮ. ತಿಮ್ಮ 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 ತಿಮ್ಮ
ಅನ್ಯಾಯವಾಗಿ ಪಾಪ ಹುಡುಗ ಆನಂದ ಮೇಲೆ ಅನುಮಾನ ಪಟ್ರಿ. ಈಗ ಆತಾನೆ ಭಾವನ ಕಾಪಾಡಿರೋದಂತೆ. ಐದು ಗಂಟೆ ಒಳಗೆ ನಾಮಿನೇಷನ್ ಫೈಲ್ ಮಾಡ್ಬೇಕಲ್ಲಯ್ಯ. ಇನ್ನು ಯಾವಾಗ ಈ ರಾಜಾ ಚಂದ್ರಶೇಖರ್ ಬರೋದು? ಖಂಡಿತವಾಗಿಯೂ ಇನ್ ಟೈಮ್ ಬಂದೇ ಬರ್ತಾರೆ ಅಂತ ನರಹರಿ ಫೋನ್ ಮಾಡಿದ್ರು. ಐ ಥಿಂಕ್ ಈಸ್ ಆನ್ ದಿ ವೇ. ಏನ್ ಸರ್, ಫರ್ದರ್ ಇನ್ಫಾರ್ಮೇಶನ್ ಏನಾದ್ರು ಬಂತಾ? ಇನ್ನೇನು ಇನ್ಫಾರ್ಮೇಶನ್ ಬರುತ್ತೆ, ಖಂಡಿತ ಬಂದೇ ಬರ್ತಾರೆ. ಇನ್ನು 15 ನಿಮಿಷ ಇದೆಯಲ್ಲ ಸರ್. ಬ್ಯಾನ್ ಬರ್ತಾ ಇದೆ, ನಮ್ಮವರೇನು ನೋಡಿ ಸರಿಯಾಗಿ ಬಂದ್ಬಿಟ್ರು. ಹೌದು ಹೌದು, ನಮಸ್ಕಾರ, ಕೂತ್ಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಬಂದ್ರಿ, ಇದಕ್ಕೊಂದು ಸೈನ್ ಮಾಡಿ. ರಾಜಾ ಚಂದ್ರಶೇಖರ್ ಅವರಿಗೆ,
ಮಿಸ್ಟರ್ ರಾಜಾ ಚಂದ್ರಶೇಖರ್ ನಾಲ್ಕು ದಿನ ನೀವು ಕಾಂಡೆ ಹೋದಾಗ ನಿಮ್ಗೆ ರಾಜಕೀಯ ಪೂರ್ವಕ್ಕೆ ಇಷ್ಟ ಇಲ್ಲದೆ ಅಂಡರ್ ಗ್ರೌಂಡ್ ಹೋಗ್ಬಿಟ್ಟಿದ್ದಾರೆ ಅಂತ ಸುದ್ದಿ ಮಾಡ್ಬಿಟ್ಟಿದ್ರು ಇಲ್ಲಿ ಜನ. ನಾನು ಅಂಡರ್ ಗ್ರೌಂಡ್ ಹೋಗಿರ್ಲಿಲ್ಲ, ವಿರೋಧ ಪಕ್ಷದವರು ನಾನು ಚುನಾವಣೆಗೆ ನಿಂತ್ಕೋಬಾರ್ದು ಅಂತ ನನ್ನ ಕಿಡ್ನಾಪ್ ಮಾಡಿದ್ರು. ಮಹಾಸಾಹಸ ಮಾಡಿ ಅಲ್ಲಿಂದ ನನ್ನ ಬಿಡಿಸ್ಕೊಂಬಂದವ್ರು ಯಾರು ಗೊತ್ತೇನು? ನನ್ನ ಮಗ ಶ್ರೀಕಾಂತನ ಅಲ್ಲ, ಆನಂದ್ ನನ್ನ ಮಗ. ಇವತ್ತಿನ ಈ ಆನಂದಕ್ಕೆ ಇವನೇ ಕಾರಣ. ಆನಂದ್,